ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಬಹಳಷ್ಟು 6-7 ವರ್ಷಗಳಿಂದ ಚರ್ಚೆ ಆಗಿದಂತಹ ವಿಚಾರ. ತದನಂತರ ಕರಾವಳಿ ಭಾಗದಲ್ಲಿ ಒಂದು ಹೊಸ ಹೋರಾಟದ ಕಿಚ್ಚನ್ನ ಹಬ್ಬಿಸಿರುವಂತಹ ಒಂದು ಹೋರಾಟವೂ ಕೂಡ ಹೌದು. ಅನೇಕ ವಿರೋಧವಾಗಿರುವಂತಹ ಪ್ರತಿಭಟನೆಗಳು, ತುಳುನಾಡಿನ ಜನರ ಅವರ ಹಕ್ಕುಗಳಿಗೋಸ್ಕರ ಮಾಡಿರುವಂತಹ ಹೋರಾಟಗಳು, ಸುದೀರ್ಘವಾಗಿರುವಂತಹ ಹೋರಾಟಗಳು. ಇದೀಗ ಡಿಸೆಂಬರ್ 1 ಪ್ರಮುಖವಾಗಿರುವಂತಹ ದಿನ. ರಾಷ್ಟ್ರೀಯ ಹೆದ್ದಾರಿ ವಿವಾದಿತವಾಗಿರುವಂತಹ ಒಂದು ಸುರತ್ಕಲ್ ಎನ್ಎಟಿಕೆ ಬಳಿ ಇರುವಂತಹ ಟೋಲ್ ಗೇಟ್ ಏನಿದೆ, ಈ ಟೋಲ್ ಗೇಟ್ ರದ್ದಾಗಿರುವಂತಹ ಪ್ರಮುಖವಾಗಿರುವಂತಹ ದಿನ ತುಳುನಾಡಿನವರಿಗೆ ಇವತ್ತಿನ ದಿನ. ಯಾಕಂದ್ರೆ ತಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ, ಬರೋಬ್ಬರಿ 35 ದಿನಗಳ ಹೋರಾಟ ಏನಿದೆ, ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿ ಏನಿದೆ, ಮುನೀರ್ ಕಾಟಿಪಳ್ಳ ಸಂಚಾಲಕರಾಗಿ ಜೊತೆಗೆ ದಿನೇಶ್ ಹೆಗ್ಡೆ ಉಳಿಪಾಡಿ ಅವರು, ಪ್ರತಿಭಾ ಕುಳೆ ಅವರು, ಈ ರೀತಿ ಹೋರಾಟಗಾರರು ಅನೇಕ ಜನರು ಈ ಒಂದು ಹೋರಾಟದ ಮುಂಚೂಣಿಯಲ್ಲಿ ಇದ್ದು ಈ ಒಂದು ಟೋಲ್ ರದ್ದಾಗಿರುವಂತದ್ದು. ಅದೇ ರೀತಿ ಈ ಒಂದು ಟೋಲ್ ರದ್ದಾಗಬೇಕು ಅಂತ ಬಂದಾಗ ಇದಕ್ಕೆ ಒಂದು ವಿರೋಧಿ ಹೋರಾಟ ಸಮಿತಿಯ ಜೊತೆಗೆ ಅನೇಕ ಸಾಮಾಜಿಕ ಕಾರ್ಯಕರ್ತರು ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸಿದ್ರು. ಬಹುಶಃ ತಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ, ಆಸಿಫ್ ಆಪದ್ ಬಂದ್ ಅವರು ಕೂಡ ಈ ಹಿಂದೆ ಹೋರಾಟವನ್ನ ಮಾಡಿದ್ರು. ಆ ಹೋರಾಟವೂ ಕೂಡ ತಮಗಳಿಗೂ ಗೊತ್ತಿತ್ತು, ನಿರಂತರವಾಗಿ 14 ದಿನಗಳ ಹೋರಾಟ. ಇದೆಲ್ಲ ಹೋರಾಟಗಳ ಫಲವಾಗಿ ಇದೀಗ ಸುರತ್ಕಲ್ ಟೋಲ್ ಗೇಟ್ ರದ್ದಾಗಿರುವಂತದ್ದು, ಹೆಜಮಾಡಿಗೆ ವಿಲೀನವಾಗಿರುವಂತದ್ದು, ಇವೆಲ್ಲದರ ಜೊತೆಗೆ ಈಗಾಗಲೇ ಸಂಭ್ರಮಾಚರಣೆ ಆ ಭಾಗದಲ್ಲಿ ನಡೀತಾ ಇದೆ. ಸಂಕ್ಷಿಪ್ತವಾಗಿರುವಂತಹ ಒಂದು ವಿವರಣೆ ಬರ್ತಾ ಇದೆ. ಈ ಒಂದು ಸಂಭ್ರಮಾಚರಣೆ ನಿನ್ನೆ ದಿನ ಆಗಿತ್ತು, ಯಾವ ರೀತಿ ಇತ್ತು ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಕೊನೆಗೂ ಸ್ಥಗಿತವಾಯಿತು ವಿವಾದಿತ ಸುರತ್ಕಲ್ ಟೋಲ್ ಗೇಟ್ ಶುಲ್ಕ. ಟೋಲ್ ಶುಲ್ಕ ವಿರೋಧಿಸಿ 35 ದಿನಗಳ ನಿರಂತರ ಹೋರಾಟ ಅಂತ್ಯ. ವಿವಾದಾತ್ಮಕವಾಗಿದ್ದ ಸುರತ್ಕಲ್ ಎನ್ಐಟಿಕೆ ಟೋಲ್ ಗೇಟ್ ಡಿಸೆಂಬರ್ 1 ರಿಂದ ರದ್ದುಗೊಂಡಿದ್ದು ಇಂದಿನಿಂದ ಮುಕ್ತ ಸಂಚಾರ ಶುರುವಾಗಿದೆ. ಕಳೆದ 35 ದಿನಗಳ ಹೋರಾಟ ಅಂತ್ಯ ಕಂಡಿದ್ದು ಇದು ಸುರತ್ಕಲ್ ಎನ್ಐಟಿಕೆ ಟೋಲ್ ಗೇಟ್ ವಿರೋಧಿ ಹೋರಾಟಗಾರರಿಗೆ ಸಂದ ಗೆಲುವು ಆಗಿದೆ ಎಂದು ಹೋರಾಟಗಾರರು ನಿನ್ನೆ ರಾತ್ರಿಯೇ ಟೋಲ್ ಗೇಟ್ ಬಳಿ ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ಕತ್ತರಿಸಿ ಪಟಾಕಿ ಸಿಡಿಸಿ ಟೋಲ್ಗೇಟ್ ವಿರೋಧಿ ಹೋರಾಟಗಾರರ ವಿಜಯೋತ್ಸವ. ಎನ್ಐಟಿಕೆ ಟೋಲ್ಗೇಟ್ನಲ್ಲಿ ನವೆಂಬರ್ 30ರಂದು ಮಧ್ಯರಾತ್ರಿಯಿಂದ ಟೋಲ್ ಶುಲ್ಕ ಸಂಗ್ರಹ ನಿಲ್ಲಿಸಿದ್ದು ಇದು ಹೋರಾಟಕ್ಕೆ ಸಿಕ್ಕಿದ ಜಯ ಎಂದು ಹೋರಾಟ ಸಮಿತಿಯ ಮುಖಂಡರು ತಿಳಿಸಿದ್ದಾರೆ. ಟೋಲ್ಗೇಟ್ನಲ್ಲಿ ಟೋಲ್ ಸಂಗ್ರಹ ನಿಲ್ಲಿಸಿದ ಕ್ಷಣವೇ ಹೋರಾಟಗಾರರ ಸಂಭ್ರಮ ಮುಗಿಲು ಮುಟ್ಟಿತು. ಹೋರಾಟ ಸಮಿತಿಯ ಮುಖಂಡರು ಕೇಕ್ಗಳನ್ನು ಕತ್ತರಿಸುವ ಮೂಲಕ ಸಂಭ್ರಮಾಚರಣೆಯನ್ನ ನಡೆಸಿದರು. ಹೋರಾಟ ಸಮಿತಿಯ ಮುಖಂಡರು, ಕಾರ್ಯಕರ್ತರು ಹಾಗೂ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸಮಾನ ಮನಸ್ಕ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ನಡೆಸಿದರು. ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮ ಮುಗಿಲು ಮುಟ್ಟಿತ್ತು. ಜಯಘೋಷ, ಚೆಂಡಿಯ ವಾದನ, ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದ ಕಾರ್ಯಕರ್ತರು. ಸಂಭ್ರಮಾಚರಣೆಯ ವೇಳೆ ಹೋರಾಟ ಸಮಿತಿಗೆ ಜಯಘೋಷಗಳನ್ನು ಕೂಗಿದ್ರು. ಚೆಂಡಿಯ ವಾದನ, ಹಾಡುಗಳಿಗೆ ಕುಣಿದು ಕುಪ್ಪಳಿಸಿದ ಕಾರ್ಯಕರ್ತರು ಟೋಲ್ಗೇಟ್ ಬಳಿ ಹಾಕಲಾಗಿದ್ದ ಧರಣಿ ಮಂಟಪದ ಬಳಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಹೋರಾಟ ಸಮಿತಿ ಸಂಚಾಲಕ ಮುನೀರ್ ಕಾಟಿಪಳ್ಳ ಹಾಗೂ ಮಾಜಿ ಶಾಸಕ ಮೊಯ್ದಿನ್ ಬಾವಾ ಅವರನ್ನ ಎತ್ತಿ ಸಂಭ್ರಮಿಸಿದ್ರು. ಅಲ್ಲದೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಶಾಸಕರಿಗೆ ಧಿಕ್ಕಾರವನ್ನ ಕೂಗಿದ್ರು. ಇದು ನಮ್ಮ ಎದೆಯಾಳದ ನಿಶ್ಚಲ ನಂಬಿಕೆಯೋ, ಗೆಲುವು ನಮ್ಮದೋ, ಗೆಲುವು ನಮ್ಮದೋ, ಎಂದಿಗೋ ಎಂದೆಂದಿಗೋ ಗೆಲುವು ನಮ್ಮದು, ಎಂದಿಗೋ ಎಂದೆಂದಿಗೋ ಗೆಲುವು ನಮ್ಮದು. ಈ ವೇಳೆ
ಮಾತನಾಡಿದ ಹೋರಾಟ ಸಮಿತಿಯ ಸಂಚಾಲಕ ಮುನೀರ್ ಕಾಟಿಪಳ್ಳ, ಇದು ತುಳುನಾಡಿನ ಒಗ್ಗಟ್ಟಿಗೆ ಸಂದ ಜಯ. ಧರಣಿಯಲ್ಲಿ ಭಾಗವಹಿಸಿದ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರಿಗೂ ಧನ್ಯವಾದವನ್ನ ಸಮರ್ಪಿಸಿದರು. ಇಂದು ಸಂಜೆ ಟೋಲ್ಗೇಟ್ ವಿರುದ್ಧದ 35 ದಿನಗಳ ಹಗಲು ರಾತ್ರಿ ಧರಣಿ ಸಮಾರೋಪ ಕಾರ್ಯಕ್ರಮವನ್ನು ನಡೆಸಿದರು. ಹೋರಾಟ ಸಮಿತಿಯ ಮುಖಂಡರು, ಕಾರ್ಯಕರ್ತರು ಹಾಗೂ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸಮಾನ ಮನಸ್ಕ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ ಜಯಘೋಷಗಳನ್ನು ಕೂಗಿದರು. ಹೋರಾಟ ಸಮಿತಿಯ ಸಂಚಾಲಕ ಮುನೀರ್ ಕಾಟಿಪಳ್ಳ ಅವರು ಟೋಲ್ ವಿರುದ್ಧದ ಹೋರಾಟದಲ್ಲಿ ಭಾಗವಹಿಸಿ ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸಿದರು. ಮಾಜಿ ಸಚಿವರಾದ ಬಿ ರಮಾನಾಥ್ ರೈ ಮತ್ತು ವಿನಯ್ ಕುಮಾರ್ ಸುರಕಿ, ಮಾಜಿ ಶಾಸಕ ಮೊಯ್ದಿನ್ ಬಾವಾ ಮುಂತಾದ ಪ್ರಮುಖರು ಉಪಸ್ಥಿತರಿದ್ದರು. ಎಸ್, ಇದು ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯ ನಿರಂತರವಾಗಿರುವಂತಹ 35 ದಿನಗಳ ಹೋರಾಟ. ಮುನೀರ್ ಕಾಟಿಪಳ್ಳ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಹೋರಾಟದಲ್ಲಿ ತದನಂತರ ತಾವೆಲ್ಲರೂ ಕೂಡ ನೋಡಿದ್ದೀರಾ ಸಂಭ್ರಮಾಚರಣೆ ಯಾವ ರೀತಿ ಇತ್ತು ಅನ್ನೋದು. ನಿನ್ನೆ ದಿನದಿಂದಲೇ ಪ್ರಾರಂಭವಾಗಿತ್ತು. ಕೇಕ್ ಅನ್ನ ಕತ್ತರಿಸಿ, ಸಿಹಿ ತಿಂಡಿಯನ್ನ ವಿತರಿಸಿ, ತದನಂತರ ಪಟಾಕಿಯನ್ನ ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಇವತ್ತು ಕೂಡ ಸಂಜೆಯ ಹೊತ್ತಿನಲ್ಲಿ ಆ ಭಾಗದಲ್ಲಿ ಸಂಭ್ರಮಾಚರಣೆ ಆಗ್ತಾ ಇದೆ. ಯಾಕೆ ಅಂತ ಬಂದಾಗ ನಿರಂತರವಾಗಿರುವಂತಹ ಹೋರಾಟಗಳಿಂದ ಈ ಜಯ ಸಿಕ್ಕಿರುವಂತದ್ದು. ಯಾಕಂದ್ರೆ ವಿವಾದಿತವಾಗಿರುವಂತಹ ಅಕ್ರಮವಾಗಿರುವಂತಹ ಟೋಲ್ ಗೇಟ್ ವಿರುದ್ಧವಾಗಿರುವಂತಹ ಹೋರಾಟ, ಜೊತೆಗೆ ಈ ಒಂದು ಹೋರಾಟ ಅಂತ ಬಂದಾಗ ಮತ್ತೊಬ್ಬರು ವ್ಯಕ್ತಿಯು ಕೂಡ ನಮ್ಮ ಸಮಾಜದಲ್ಲಿ ನಮ್ಮ ಕಣ್ಣ ಮುಂದೆ ಬರ್ತಾರೆ. ಒಬ್ಬ ವ್ಯಕ್ತಿ ಏಕಾಂಗಿಯಾಗಿ ಹೋರಾಟವು ಕೂಡ ಈ ಹಿಂದೆ ಮಾಡಿದ್ರು. ಆ ಭಾಗದಲ್ಲಿ NITK ಸುರತ್ಕಲ್ ಟೋಲ್ ಗೇಟ್ ತೆರವು ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಸಿಫ್ ಆಪಾದ್ ಬಾಂದ್ ಅವರು, ಸಾಮಾಜಿಕ ಕಾರ್ಯಕರ್ತರು, ಅವರು ಮಾಡಿರುವಂತಹ ಹೋರಾಟವು ಕೂಡ ತಮ್ಗೆ ಗೊತ್ತಿದೆ. ಬರೋಬ್ಬರಿ 14 ದಿನಗಳ ಕಾಲ ನಿರಂತರವಾಗಿರುವಂತಹ ಹೋರಾಟವನ್ನ ಮಾಡಿದ್ರು. ತದನಂತರ ಇವತ್ತು ಅವರು ಈ ಒಂದು ಗೆಲುವನ್ನ ಸಂಭ್ರಮಿಸಿದ್ದಾರೆ. ಅವರು ಕೂಡ ಬರುವಂತಹ ಪ್ರಯಾಣಿಕರಿಗೆ ಆ ಭಾಗದಲ್ಲಿ ಸಿಹಿ ತಿಂಡಿಯನ್ನ ಹಂಚಿ ಸಂಭ್ರಮಿಸಿದ್ದಾರೆ. ಅವರ ಒಂದು ಗೆಲುವು ಯಾವ ರೀತಿ ಇತ್ತು, ಅವರ ಒಂದು ಉತ್ಸಾಹ ಯಾವ ರೀತಿ ಇತ್ತು ನೋಡ್ಕೊಂಡು. ಸುರತ್ಕಲ್ನ ವಿವಾದಿತ NITK ಟೋಲ್ ಗೇಟ್ ತೆರವಾಗಿರುವುದಕ್ಕೆ ಸಂತಸ. ವಾಹನ ಸವಾರರಿಗೆ ಕೇಕ್, ಲಡ್ಡು ಹಂಚುವ ಮೂಲಕ ಸಂಭ್ರಮಾಚರಣೆ. ಮಂಗಳೂರು ಹೊರವಲಯದ ಸುರತ್ಕಲ್ NITK ಟೋಲ್ ಗೇಟ್ ತೆರವಾಗಿರುವುದಕ್ಕೆ ಸಮಾಜ ಸೇವಕರಾಗಿರುವ ಆಸಿಫ್ ಆಪದ್ ಬಾಂಧವ ಅವರು ಸಂಭ್ರಮವನ್ನ ವ್ಯಕ್ತಪಡಿಸಿದ್ದು, ವಾಹನ ಸವಾರರಿಗೆ ಕೇಕ್ ಮತ್ತು ಲಡ್ಡು ಹಂಚುವ ಮೂಲಕ ಸಂಭ್ರಮಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಆಸಿಫ್ ಅವರು, ಇಂದಿನಿಂದ ಸುರತ್ಕಲ್ NITK ಟೋಲ್ ಗೇಟ್ ತೆರವಾಗಿರುವುದಕ್ಕೆ ಬಹಳ ಖುಷಿಯಾಗುತ್ತಿದೆ. ಬಹಳ ಖುಷಿ ಆಗ್ತಾ ಇದೆ. ತುಳುನಾಡಿನ ಒಬ್ಬ ಎರಡು ಜಿಲ್ಲೆಗಳ ಜನರು ಕೂಡ ಬಹಳ ಸ್ಪಂದನೆಯನ್ನು ನೀಡಿದ್ದಾರೆ ನಮಗೆ. 14 ದಿನ ವಿವಿಧ ರೀತಿಯಲ್ಲಿ ನಾವು ನಮ್ಮನ್ನೇ ತೊಡಗಿಸಿಕೊಂಡು ಈ ಒಂದು ನಾಡಿಗೆ, ಈ ಒಂದು ಮಣ್ಣಿಗೋಸ್ಕರ ಇಲ್ಲಿನ ತುಳುನಾಡಿನ ಸತ್ಯ ದೈವಗಳ ನಂಬಿಕೆಯೊಂದಿಗೆ, ಅಲ್ಲಾಹನ ಭರವಸೆಯೊಂದಿಗೆ ಕೂತು ನಾವು ಯಶಸ್ ಆಗಿದ್ದೇವೆ. ಅದೇ ಸಂದರ್ಭದಲ್ಲಿ ಗಡ್ಕರಿ ಅವರು ಕೂಡ ಸದನದಲ್ಲಿ ಸದ್ದು ಮಾಡಿ ಇದನ್ನು ತೆಗಿತೇನಂತ ಹೇಳಿದರೆ ಅದರೆಲ್ಲ ಫಾರ್ಮಾಲಿಟೀಸ್ ಮುಗಿದು ನಿನ್ನೆಯ ದಿನ ಇದು ಮುಗಿದಿದೆ. ನನಗೆ ಬಹಳ ಸಂತೋಷ. ಇವತ್ತು ಹಬ್ಬದ ವಾತಾವರಣ ಎರಡು ಜಿಲ್ಲೆಗಳಲ್ಲೂ ಕೂಡ ನನಗೂ ಬಹಳ ಸಂತೋಷ ಆಗ್ತಾ ಇದೆ ಸರ್. ಅದನ್ನು ಯಾವ ರೀತಿ ಹಂಚ್ಕೊಳ್ಳಿಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ನಾವು ಮಾಡಿದಂತಹ ಆ ಒಂದು ಸತ್ಯದ ಹೋರಾಟ ಇವತ್ತು ಯಶಸ್ ಆಗಿದೆ, ನಮಗೆ ಸತ್ಯಕ್ಕೆ ಗೆಲುವಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಸರ್. ನಾಗರಿಕರಿಗೆ ಧನ್ಯವಾದ ಸಲ್ಲಿಸಿದ ಸಮಾಜ ಸೇವಕ ಆಸಿಫ್. ತುಳುನಾಡಿನ ದೈವಗಳ ನಂಬಿಕೆಯೊಂದಿಗೆ ನಡೆದಂತಹ ಟೋಲ್ ತೆರವು ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಟೋಲ್ ತೆರವಿಗೆ ಸಂಬಂಧಿಸಿದ ಎಲ್ಲಾ ಪ್ರಕ್ರಿಯೆಗಳು ಮುಗಿದು ಇದೀಗ ಟೋಲ್ ಮುಕ್ತವಾಗಿ ಸಂಚರಿಸಲು ಅವಕಾಶ ಸಿಕ್ಕಿದೆ. ಇಲ್ಲಿ ಇವತ್ತು ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಹಾಗಾಗಿ ಈ ಭಾಗದಿಂದಾಗಿ ಸಂಚರಿಸುವ ವಾಹನಗಳ ಸವಾರರಿಗೆ ಲಡ್ಡು ಹಾಗೂ ಕೇಕ್ ಅನ್ನ ಕಟ್ ಮಾಡಿ ಖುಷಿಯನ್ನ ಹಂಚುತ್ತಿದ್ದೇವೆ. ಸುರತ್ಕಲ್ಲ NITK ಟೋಲ್ ತೆರವಾಗುವಲ್ಲಿ ಸಹಕರಿಸಿದ ಅವಿಭಜಿತ ಜಿಲ್ಲೆಗಳ ಜನರಿಗೆ, ವಿವಿಧ ರಾಜಕೀಯ ಪಕ್ಷಗಳಿಗೆ, ಸಂಘ ಸಂಸ್ಥೆಗಳಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಅಂತ ಹೇಳಿದ್ರು. ನಾನು ಸ್ವಾಗತವನ್ನ ಹೇಳಿದ್ದೆ, ನೀವು ನೋಡಿರ್ಬೋದು, ಯಾರಿಗೂ ಕೂಡ ಧನ್ಯವಾದ ಹೇಳಲಿಲ್ಲ. ಇವತ್ತು ಖಂಡಿತವಾಗಿಯೂ ಈ ಒಂದು ಧನ್ಯವಾದ ಹೇಳಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆದ್ರೆ ನನ್ನ ನ್ಯಾಯಯುತವಾದ ಹೋರಾಟವನ್ನು ಅವರು ಕಂಡಿದ್ದಾರೆ. ಅದರಲ್ಲಿ ನೀವೆಲ್ಲ ನೋಡಿರ್ಬೋದು ಸರ್, ಇಲ್ಲಿ ಬಂದಂತಹ ಪ್ರತಿಯೊಂದು ಕುಟುಂಬಗಳು ಕೂಡ ಇಲ್ಲಿ ದೌರ್ಜನ್ಯಕ್ಕೆ ಒಳಗಾದಂತವರು. ನಾನು ಅವತ್ತೇ ಈ ಒಂದು ಟೋಲ್ನ ದೌರ್ಜನ್ಯದ ವಿರುದ್ಧ ನಾವು ಸಿಡಿದದ್ದು ನಿಂತಿದ್ದು, ಇಲ್ಲಿನ ಮಂಗಳ ಮುಖ್ಯರನ್ನ ಕಲಿಸಿದ್ದು ನೀವು ನೋಡಿರ್ಬೋದು. ನಮಗೆ ಬೇರೆ ಬೇರೆ ರೀತಿಯ ಹಿಂಸೆಯನ್ನು ನೀಡಿದ್ದಾರೆ. ನಾವು ಯಾವುದಕ್ಕೂ ಎದೆಗುಂದರಿಲ್ಲ, ಎಲ್ಲವೂ ನೋಡುವ ಭಗವಂತನಿದ್ದಾನೆ. ಇಲ್ಲೇ ನೋಡಿ ಅಲ್ಲಿ ಕೋರ್ದಬ್ಬು ಆ ಒಂದು ನಾಗಮೂಲ ಸ್ಥಾನ, ಅಲ್ಲೇ ಬದಿಯಲ್ಲಿ ನಾನು ಕೂತದ್ದು. ನಾನು ಕೂತ್ಕೊಳ್ಳುವಾಗ ಒಂದು ಮಾತು ಹೇಳಿದ್ದೆ,
ಇಲ್ಲಿ ಈ ತುಳುನಾಡು ನಾಗದೇವರ ಚಿಡೆ ಮೇಲೆ ಇರುವಂತಹ ಈ ತುಳುನಾಡಿನ ನಂಬಿಕೆ ಆ ಒಂದು ತುಳುನಾಡಿನ ಸತ್ಯದೇವರು ಖಂಡಿತವಾಗಿ ನಮಗೆ ಕೈಬಿಡುವುದಿಲ್ಲ ನಮಗೆ ವಿಜಯೋತ್ಸವವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ ಅಂತ ನಾನು ಅವತ್ತು ಹೇಳಿದೆ ಇವತ್ತು ಖಂಡಿತವಾಗಿ ಅದು ಸಾಕ್ಷಾತ್ ಇವತ್ತು ನನಗೆ ಸಾಕ್ಷಿ ಆಗಿದೆ ಅಂತ ಹೇಳಿ ಇಚ್ಛಪಡ್ತೇನೆ ಸರ್ ಹಾಗೆಯೇ ನನಗೆ ಸಪೋರ್ಟ್ ಮಾಡಿದ ಪ್ರತಿಯೊಬ್ಬರನ್ನ ನಾನು ಈ ಸಂದರ್ಭದಲ್ಲಿ ಗುರುತಿಸಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಇದು ಆಪತ್ ಬಂದವ ಆಸಿಫ್ ಅವರ ಸಂಭ್ರಮಾಚರಣೆ ತುಳುನಾಡಿನ ದೈವ ದೇವರು ಜೊತೆಗೆ ಅಲ್ಲಾಹನ ಕೃಪೆಯಿಂದ ಅನುಗ್ರಹದಿಂದ ಈ ಒಂದು ಟೋಲ್ ರದ್ದಾಗಿದೆ ಅನ್ನುವಂಥದ್ದು ಜೊತೆಗೆ ಸಂತೋಷ ಇದೆ ಈ ಹೋರಾಟದಲ್ಲಿ ಅನ್ನೋದು ಆಸಿಫ್ ಆಪತ್ ಬಾಂಧ ಅವರು ಹೇಳ್ತಾ ಇರುವಂತ ಎಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನ ಮಾಡಬೇಕು ವಿವಿಧ ಆಯಾಮಗಳಲ್ಲಿ ವಾಟ್ ನೆಕ್ಸ್ಟ್ ಅನ್ನೋದು ಪ್ರಶ್ನೆ ಬರುತ್ತೆ ಯಾಕಂತ ಬಂದಾಗ ಟೋಲ್ ರದ್ದಾಗಿದೆ ಸರಿ ಅನಧಿಕೃತವಾಗಿರುವಂತ ಇಲ್ಲಿಗೆಲ್ಲ ಅಂದ್ರೆ ಟೋಲ್ ರದ್ದಾಗಿದೆ ಸರಿ ಆದ್ರೆ ಇನ್ನು ಮುಂದಕ್ಕೆ ಇದು ಹೆಜಮಾಡಿಗೆ ವಿಲೀನವಾಗುತ್ತೆ ಅನ್ನುವಂತಹ ಪ್ರಶ್ನೆಗಳು ಬಂದಾಗ ಏನ್ ಕತೆ ಅಂದ್ರೆ ದುಪ್ಪಟ್ಟು ದರವನ್ನ ನಾವು ಅವುಗಳು ಪೇ ಮಾಡಬೇಕು ಅನ್ನುವಂತಹ ಪ್ರಶ್ನೆಗಳ ನಡುವೆ ನೋಡೋಣ ಚರ್ಚೆ ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಟೋಲ್ ವಿರೋಧಿ ಹೋರಾಟ ಸಮಿತಿಯ ಪ್ರತಿಭಾ ಕುಳಾಯ ಅವರು ಆತ್ಮೀಯವಾಗಿರುವಂತಹ ಸ್ವಾಗತ. ಪ್ರತಿಭಾ ಕುಳಾಯ ಅವರಿಗೆ ನಮಸ್ತೆ ಮೇಡಮ್. ನಮಸ್ತೆ. ಅದೇ ರೀತಿ ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರು ಆಸಿಫ್ ಆಪತ್ ಬಾಂಧ ಅವರು ಇಬ್ರು ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತ. ಆಸಿಫ್ ಆಪತ್ ಬಂದವರಿಗೆ ನಮಸ್ತೆ. ನಮಸ್ತೆ ಸರ್. ಇಬ್ರು ಅತಿಥಿಗಳಿಗೆ ಕೂಡ ಮೊದಲದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪ್ರತಿಭಾ ಕುಳಾಯ ಅವರಿಗೆ ಜೊತೆಗೆ ಆಸಿಫ್ ಆಪತ್ ಬಾಂಧ ಅವರಿಗೆ ಫಸ್ಟ್ ರಿಯಾಕ್ಷನ್ ಮೇಡಮ್. ಈಗಾಗಲೇ ಟೋಲ್ ವಿಜಯೋತ್ಸವ ಕೂಡ ಆಗಿದೆ, ಸಂಭ್ರಮಾಚರಣೆ ಕೂಡ ಆಗಿದೆ. ಫಸ್ಟ್ ರಿಯಾಕ್ಷನ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬಹುಶಃ ಈ ಒಂದು ಟೋಲ್ ರದ್ದಾಗಿರುವ ಮೇಲೆ ನಾನು ಪ್ರತಿಭಾ ಕುಳಾಯ ಅವರ ಜೊತೆ ಫಸ್ಟ್ ರಿಯಾಕ್ಷನ್ ಇದೆ ಮೊದಲ ಬಾರಿ ಕೇಳ್ತಾ ಇರುವಂತದ್ದು ಏನ್ ಹೇಳ್ತೀರಾ ಮೇಡಮ್? ತುಂಬಾ ಸಂತೋಷ ಆಯ್ತು. ಅಂಡ್ ಫಸ್ಟ್ ಆಫ್ ಆಲ್ ನಾನು ಎರಡು ಜಿಲ್ಲೆಯ ಜನತೆಯನ್ನು ಕಂಗ್ರಾಜುಲೇಟ್ ಮಾಡ್ಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದ್ರೆ ಜನಶಕ್ತಿ ಏನು ಅಂತ ಹೇಳಿ ನಾವೆಲ್ಲರೂ ತೋರಿಸ್ಕೊಂಡ್ವಿ. ಇಲ್ಲಿ ಪಕ್ಷ ಇರ್ಲಿಲ್ಲ, ಜಾತಿ ಇರ್ಲಿಲ್ಲ, ಧರ್ಮ ಇರ್ಲಿಲ್ಲ, ಯಾವುದೇ ಇರ್ಲಿಲ್ಲ. ಯಾವುದೇ ಒಂದು ಒಂದು ಫ್ಯೂಡಲ್ ಸಿಸ್ಟಮ್ ಎಗೇನ್ಸ್ಟ್ ನಾವು ಹೋರಾಟವನ್ನು ಮಾಡ್ತಾ ಇದ್ದದ್ದು. ಸೊ ನಮ್ಗೆ ಜಯ ಸಿಕ್ಕಿದೆ, ನಮ್ಗೆ ಅಲ್ಲ ಎಂಟೈರ್ ತುಳುನಾಡಿಗೆ ಒಂದು ಜಯ ಸಿಕ್ಕಿದೆ. ಸೊ ಎಲ್ಲರಿಗೂ ನಾನು ಅಭಿನಂದಿಸ್ತೇನೆ. ಒಂದು ದಿನದ ಹೋರಾಟದಲ್ಲಿ ಭಾಗವಹಿಸಿದವರಾಗಿರ್ಬೋದು ಅಥವಾ ಥ್ರೂಔಟ್ ಭಾಗ ದೇವರ್ ಪಾರ್ಟ್ ಅಂಡ್ ಎಷ್ಟೋ ಜನ ಮನೇಲಿ ಕುತ್ಕೊಂಡು ನಮ್ಗೆ ಮೋರಲ್ ಸಪೋರ್ಟ್ ಅನ್ನು ನೀಡಿದ್ದಾರೆ, ಎಷ್ಟೋ ಜನ ಬೇರೆ ಬೇರೆ ರೀತಿಯ ಸಪೋರ್ಟ್ಗಳನ್ನು ನೀಡಿದ್ದಾರೆ. ಸೊ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮತ್ತೆ ಈ ಹೋರಾಟ ಒಂದು ನಾಂದಿ ಅಂತ ಹೇಳ್ತೇನೆ. ಯಾಕೆಂದ್ರೆ ಇನ್ನು ಮುಂದಕ್ಕೂ ಬಹಳ ಹೋರಾಟಗಳಿದೆ. ನಾವೆಲ್ಲ ಒಟ್ಟು ಸೇರ್ಕೊಂಡು ಯಾವ್ದಾದ್ರೂ ಒಂದು ಸಿಸ್ಟಮ್ ಇಲ್ಲೀಗಲ್ ಸಿಸ್ಟಮ್ ಎಗೇನ್ಸ್ಟ್ ನಾವು ವೈಸ್ ಅಪ್ ಮಾಡಿದ್ರೆ, ಯಾಕಂದ್ರೆ ಒಬ್ಬೊಬ್ಬರೆ ಮಾಡಿದ್ರೆ ಖಂಡಿತವಾಗಿ ನಮ್ಗೆ ಜಯ ಸಿಗ್ತಾ ಇರ್ಲಿಲ್ಲ. ಎಲ್ರು ಒಟ್ಟಾದಕ್ಕೆ ಮಾತ್ರ ನಮ್ಗೆ ಜಯ ಸಿಕ್ಕಿತ್ತು. ಸೊ ಪ್ರತಿಯೊಬ್ರು ಹೂ ವಾಸ್ ಪಾರ್ಟ್ ಆಫ್ ದಿಸ್ ಹೋರಾಟ, ಪ್ರತಿಯೊಬ್ರು 7 ವರ್ಷಗಳಿಂದ ಈ ಹೋರಾಟ ನಡೀತಾ ಇದೆ. ಇವನ್ ಈ ಸಂದರ್ಭದಲ್ಲಿ ರೇವತಿ ಅಂತ ಹೇಳುವ ಒಬ್ರು ಕಾರ್ಪೊರೇಟರ್ ಇದ್ರು ಮುಖ ಭಾಗದು, ಫಸ್ಟ್ ಅಲ್ಲಿ ಈ ಟೋಲ್ ಗೆ ಎಗೇನ್ಸ್ಟ್ ಮಾಡಿದವರೇ ಅವರು. ಸೊ ಈ ಸಂದರ್ಭದಲ್ಲಿ ಅವರನ್ನು ನಾನು ನೆನಪಿಸ್ಲಿಕ್ಕೆ ಇಚ್ಛಿಸ್ತೇನೆ. ಅವರು ಅವರು ಆ ಸಂದರ್ಭದಲ್ಲಿ ವಾಯ್ಸ್ ಅಪ್ ಮಾಡಿಲ್ಲ ಅಂತಾದ್ರೆ, ಈ ಟೋಲ್ ವಿರೋಧ ಮಾಡ್ತಾ ಇರ್ಲಿಲ್ಲ ಅಂತಾದ್ರೆ ನಾವು ಯಾರಿಗೂ ಈ ವಿಷಯ ತಿಳಿತಾ ಇರ್ಲಿಲ್ಲ. ಮತ್ತೆ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಒಂದು ಚರ್ಚೆ ಇದೆ, ಕಾಂಗ್ರೆಸ್ ಟೈಮ್ ಅಲ್ಲಿ ಆಗಿದ್ದು, ಬಿಜೆಪಿ ಟೈಮ್ ಅಲ್ಲಿ ಆಗಿದ್ದು. ಈ ಚರ್ಚೆ ಅಗತ್ಯ ಇಲ್ಲ. ಯಾಕೆಂದ್ರೆ ನಾನು ಒಂದು ನಾಗರಿಕಳಾಗಿ ನಾನು ಹೇಳ್ತೇನೆ, ಟೋಲ್ ಅಗತ್ಯ ಇದೆ. ಪ್ರತಿ ಊರಲ್ಲಿ ಟೋಲ್ ಅಗತ್ಯ ಇದೆ. ಎವ್ರಿ 60 ಕಿಲೋಮೀಟರ್ ಅಲ್ಲಿ ಟೋಲ್ ಅಗತ್ಯ ಇದೆ. ಬಟ್ ಟೋಲ್ ಹಾಕುವಾಗ ಅದಕ್ಕೆ ಬೇಕಾಗುವಂತ ವ್ಯವಸ್ಥೆಗಳು ಬೇಕು. ಇಲ್ಲಿ ನಾವು ಈ ಇಲ್ಲಿಗಲ್ ಟೋಲ್ ಅಂತ ಯಾಕೆ ಹೇಳ್ತಾ ಇದ್ವಿ ಅಂದ್ರೆ, ಫಸ್ಟ್ಗೆ ಈ ಟೋಲ್ ಆದಾಗ ಎಲ್ಲರಿಗೆ ಗೊತ್ತಿದ್ದಾಗೆ ಇಟ್ ವಾಸ್ ಅ ಟೆಂಪರರಿ ಟೋಲ್. ಹೆಜಮಾಡಿಯಲ್ಲಿ ಆದ ಕೂಡಲೇ ಇದನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತಾರಂತ ಹೇಳಿ ಹೇಳಿದ್ದು. ಬಟ್ ಅದರ ನಂತರ ಏನ್ ಮಾಡಿದ್ರು, ನಾವು ಯಾರು ಏನು ಮಾತಾಡುದಿಲ್ಲ ಅಂತ ಅವ್ರಿಗೆ ಗೊತ್ತುಂಟು. ತುಳುನಾಡಿನ ಜನರು ಯಾವುದಕ್ಕೂ ಹೋರಾಟಗಳನ್ನು ಮಾಡುದಿಲ್ಲ, ಮಾತಾಡುದಿಲ್ಲ ಅಂತ ಗೊತ್ತುಂಟು. ಅದನ್ನ ಅವರು ಮಿಸ್ಯೂಸ್ ಮಾಡಿಕೊಂಡು ಎರಡು ಕಡೆ ವಸೂಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನಾವು ಬ್ಯಾಂಗ್ಳೂರ್ಗೆ ಹೋಗ್ತೇವೆ ಅಥವಾ ಹೈದರಾಬಾದ್ಗೆ ಹೋಗ್ತೇವೆ, ಯಾವುದೇ ಸಿಟಿಗಳಿಗೆ ಹೋಗುವಾಗ ಎಷ್ಟೋ ಟೋಲ್ಗಳನ್ನು ನಾವು ದಾಟ್ಕೊಂಡು ಹೋಗ್ತೇವೆ. ಖುಷಿ ಆಗ್ತದೆ ಅಲ್ಲಿ ಟೋಲ್ 30 ರೂಪಾಯಿ 40 ರೂಪಾಯಿ ಕೊಟ್ಟು ಹೋಗ್ಲಿಕ್ಕೆ. ಯಾಕೆಂದ್ರೆ ಒಂದು ಕಡೆ ನಮ್ಮ ವ್ಯಾರಂಟಿಯರ್, ನಮ್ಮ ಗಾಡಿದು ವ್ಯಾರಂಟಿಯರ್, ಇನ್ನೊಂದು ಕಡೆ ನಮ್ಮ ಟೈಮ್ ಸೇವ್ ಆಗ್ತದೆ, ಇನ್ನೊಂದು ಕಡೆ ನಮ್ದು ಏನ್ ಹೇಳ್ತಾರೆ, ನಮ್ದು ಟೈಮ್ ಸೇವ್ ಆಗ್ತದೆ, ವ್ಯಾರಂಟಿಯರ್ ಸೇವ್ ಆಗ್ತದೆ, ಅಂಡ್ ರೋಡ್ ಅಷ್ಟು ಚೆನ್ನಾಗಿರ್ತದೆ, ನಮ್ಮ ಡ್ರೈವ್ ಸೇಫ್ಟಿ ಇರ್ತದೆ. ಬಟ್ ಈ ಟೋಲ್ ಅಲ್ಲಿ ನೀವು ನೋಡಿದ್ರೆ ನಮ್ಗೆ ಇಲ್ಲಿ ಸರ್ವಿಸ್ ರೋಡ್ಸ್ ಗಳು ಇಲ್ಲ, ಫ್ಲೈ ಓವರ್ಸ್ ಗಳು ಇಲ್ಲ, ಅಂಡರ್ ಪಾಸ್ ಗಳು ಇಲ್ಲ, ಯಾವುದೂ ಇಲ್ಲ. ಯಾವುದೂ ಇಲ್ಲದೆ ವಿ ಆರ್ ಪೇಯಿಂಗ್ ಅನ್ನೆಸೆಸರಿಲಿ ಹಾರ್ಡ್ ಅರ್ನ್ಡ್ ಮನಿ ನಾವು ಅಲ್ಲಿ ಕೊಡ್ತಾ ಇದ್ವಿ. ಸೊ ಒಂದನ್ನು ಎತ್ತಂಗಡಿ ಮಾಡಿದ್ದೇವೆ. ಸೊ ಈ ಸಂತೋಷ ಇದೆ. ಇದು ಇದಕ್ಕೆ ಕಾರಣ ಕಂಪ್ಲೀಟ್ಲಿ ತುಳುನಾಡಿನ ಜನರು, ಎರಡು ಜಿಲ್ಲೆಯ ಜನರು, ಪ್ರತಿಯೊಬ್ಬರು ಯಾರು ಸಪೋರ್ಟ್ ಮಾಡಿದ್ದಾರೆ, ಯಾರು ನಮ್ಗೆ ಬೆಂಬಲ ಸೂಚಿಸಿದ್ದಾರೆ, ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಓಕೆ ಓಕೆ. ಇದು ಪ್ರತಿಭಾ ಕುಳಾಯರ ಫಸ್ಟ್ ರಿಯಾಕ್ಷನ್. ಈ ಒಂದು ಹೋರಾಟದಲ್ಲಿ ಒಂದು ಮುಂಚೂಣಿಯಲ್ಲಿ ಇರುವಂತಹ ಮಹಿಳೆಯಾಗಿ ಹೋರಾಟವನ್ನ ಮಾಡಿದ್ದಾರೆ. ಯಾಕಂದ್ರೆ ಟೋಲ್ ಗೇಟ್ ವಿರೋಧಿ ಹೋರಾಟ ಸಮಿತಿಯಲ್ಲಿ ಜೊತೆಗೆ ಈ ಒಂದು ಟೋಲ್ ವಿರೋಧಿ ಹೋರಾಟಗಳಲ್ಲಿ ಮಹಿಳೆಯರು ತುಳುನಾಡಿನ ಭಾಗದವರು ಕಾಣಲಿಕ್ಕೆ ಸಿಗುವುದು ಬಹಳಷ್ಟು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ.
ಸೋದರೆ ಮುಂಚೂಣಿಯಲ್ಲಿದ್ದಂತಹ ನಾಯಕಿ ಪ್ರತಿಭಾ ಕುಳೆಯವರು ಅಭಿನಂದನೆಗಳು ಅದಕ್ಕೆ. ಎಸ್ ಸರ್, ಫಸ್ಟ್ ರಿಯಾಕ್ಷನ್ ಆಸಿಫ್ ಆಪದ್ ಬಾಂಧ ಅವರು ತಮ್ಮ ಈ ಹಿಂದಿನ ಹೋರಾಟ ಬಹುಶಃ ಈಗ ನೆನಪು ಬಂದಿರಬಹುದು ಬಹಳಷ್ಟು ಜನರಿಗೆ, ಏನಂತ ಸರ್? ಇವತ್ತು ನಾನು ಸುರಿಗೆ ಎರಡೂ ಜಿಲ್ಲೆಯ ಜನರಿಗೆ ಧನ್ಯವಾದಗಳು ಸಲ್ಲಿಸ್ತಾ ನಾನು ಈ ಒಂದು ಸಂಭ್ರಮಾಚರಣೆಗೆ ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಏನು 35 ದಿವಸಗಳ ಹೋರಾಟವನ್ನ ಹಿರಿಯ ಹೋರಾಟ ಸಮಿತಿ ಮಾಡ್ತಾ ಇದೆ, ಬಹಳ ಖುಷಿ ಆಗ್ತದೆ. ಅದೇ ರೀತಿ ಜನ ಕೂಡ ಸಪೋರ್ಟ್ ಮಾಡ್ತಾ ಇದ್ರು. ಅದೇ ರೀತಿ ನಾನು ಕೂಡ ಆ ಸಂದರ್ಭದಲ್ಲಿ ಹೋರಾಟ ಮಾಡುವಾಗ ಮೊಟ್ಟ ಮೊದಲು ನಾನು ಅಲ್ಲಿ ಒಂದೆರಡು ಅಲ್ಲಿ ನಡೆದಂತಹ ಒಂದು ವಿಷಯಗಳನ್ನ ಮನದಟ್ಟು ಮಾಡಿ ಸಾಮಾನ್ಯ ಜನರಿಗೆ ಆಗುವಂತಹ ಅನ್ಯಾಯವನ್ನು ನೋಡಿ ಇದು ಖಂಡಿತವಾಗಿ ನಾನು ರಾತ್ರಿ 2 ಗಂಟೆಗೆ ಹೋಗಿ ಸುರತ್ಕಲ್ ಠಾಣೆಯಲ್ಲಿ ಕೇಸ್ ಕೊಟ್ಟಿದ್ದೆ, ಒಬ್ಬ ಈ ರೀತಿ ಮಾಡ್ತಾನೆ ಅಂತ ಹೇಳಿ. ಅಲ್ಲಿ ಮಾರನೇ ದಿವಸ ಕರೆದು ಅವರು ರಾಜಿ ಮಾಡಿ ಅಂತ ಹೇಳುವಾಗ ನನಗೆ ಗೊತ್ತಾಯ್ತು ಇದು ಇಲ್ಲಿ ಏನು ನಡೆಯುವಂತದ್ದಲ್ಲ, ಖಂಡಿತವಾಗಿಯೂ ಇದು ಹೋರಾಟ ಮಾಡುವುದರ ಮೂಲಕವೇ. ನನಗೆ ಅಷ್ಟರವರೆಗೂ ಗೊತ್ತಿಲ್ಲ ಈ ರೀತಿ ಏನು ಒಬ್ಬ ಕೂತ್ರ ಯಾರು ಸಪೋರ್ಟ್ ಮಾಡಲ್ಲ ಅಂತ. ನಾನು ಆ ಸಂದರ್ಭದಲ್ಲಿ ಎಲ್ಲರ ಹತ್ರ ವಿಶ್ವಾಸವನ್ನ ಪಡೆದು ಈ ಹೋರಾಟವನ್ನ ಮಾಡ್ಲಿಕ್ಕೆ ನಮ್ಮಲ್ಲಿ ಹರೀಶ್ ಪುತ್ರನ್ರವರು ಇದ್ದಾರೆ, ಅಲ್ಲಿನ ನಮ್ಮ ಮುಲ್ಕಿ ಭಾಗದಲ್ಲಿ ಹರೀಶ್ ಪುತ್ರನ್ರವರು ಮತ್ತೆ ನನ್ ಬೇಕಾದ ಒಂದಷ್ಟು ಜನರನ್ನೆಲ್ಲರೂ ಕರೆದು ಈ ಹೋರಾಟದ ಬಗ್ಗೆ ಅವರಿಗೆ ಹೇಳಿದೆ. ಅವ್ರು ಖಂಡಿತ ಆಯ್ತು ಅಂತ ಹೇಳಿದ್ರು. ನಾನು ಕೂಡ ಸುರತ್ಕಲ್ ಪೊಲೀಸ್ ಠಾಣೆಗೆ ಹೋಗಿ ಪರ್ಮಿಷನ್ ತೆಗಿ ಎಷ್ಟು ಜನ ಇದ್ದಾರೆ ಅಂತ ಕೇಳುವಾಗ ನಾನು ಒಬ್ಬನೇ ಅಂತ ಹೇಳಿದೆ. ನನಗೆ ಪರ್ಮಿಷನ್ ಕೊಟ್ಟು ನಾನು ಬಂದೆ. ಬಂದು ಕೂತಾಗ ಅವ್ರು ಯಾರೆಲ್ಲ ಇರ್ತಾರೆ ಅಂತ ಕೇಳುವಾಗ ನಾನು ಹೇಳಿದ್ದು ನನಗೆ ಗೊತ್ತಿಲ್ಲ, ಯಾರೆಲ್ಲ ಇಲ್ಲಿ ಅನ್ಯಾಯ ಆಗಿದೆ ಅವ್ರು ಖಂಡಿತವಾಗಿ ಸಪೋರ್ಟ್, ಆ ಒಂದು ಸಪೋರ್ಟ್ ನನಗೆ ಖಂಡಿತವಾಗಿ ಸಿಕ್ತು. ಆದ್ರೆ ಯಾವ ರೀತಿಯ ಹೋರಾಟ ಮಾಡ್ತಾನೆ ಅಂತ ಜನರಿಗೂ ಗೊತ್ತಿರಲಿಲ್ಲ. ನಾನು ಏನ್ ಮಾಡ್ಬೇಕು ಅಂತ ನೋಡುವಾಗ ದಿನಕ್ಕೆ ಒಂದೊಂದು ರೀತಿಯ ವೇಷವನ್ನು ಹಾಕಿದೆ. ಆ ವೇಷ ಹಾಕುವಾಗ ಒಂದಷ್ಟು ಜನರು ಇಯಾಲಿಸಿದ್ರು, ಒಂದಷ್ಟು ಜನರು ಶ್ಲಾಘಿಸಿದ್ರು. ಇವತ್ತು ಖಂಡಿತವಾಗಿಯೂ ಪ್ರತಿಯೊಬ್ಬರ ಸ್ಟೇಟಸ್ ಅಲ್ಲಿ ನನ್ನ ಫೋಟೋಸ್ ಮತ್ತೆ ನನಗೆ ಅಭಿನಂದನೆ ಕೇಳುವಾಗ ನನಗೆ ಬಹಳ ಖುಷಿ ಆಯ್ತು. ಇವತ್ತು ಆ 14 ದಿವಸ ನಾವೇನು ಹೋರಾಟ ಮಾಡಿದ್ದೇವೆ ಅದು ಖಂಡಿತವಾಗಿಯೂ ಆ ಸಂದರ್ಭದಲ್ಲಿ ಕೂಡ ದೇವರು ನಮಗೆ ಒಂದು ಏನಾದ್ರೂ ಒಂದು ನಾವು ಕೆಲಸಕ್ಕೆ ಹೋಗುವಾಗ ದೇವರು ಒಳಿತಾನೆ ಅನ್ನೋದಕ್ಕೆ ಅದು ಕಾರಣ. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಗಡ್ಕರಿ ಅವರು ಬರುವಂತದ್ದು, ನಮ್ಮ ಸಂಸದರು ಅವರಿಗೆ ಕೈಮುಗಿದು ಇದರ ಬಗ್ಗೆ ತಿಳಿಸುವಂತದ್ದು ಇದೆಲ್ಲ ನಡೆಯಿತು. ಒಂದಷ್ಟು ರೀತಿಯಲ್ಲಿ ನಮ್ಮ ಹೋರಾಟ ಯಶಸ್ವಿ ಆಗಿತ್ತು. ಆದ್ರೆ ಆ ಗಡ್ಕರಿ ಅವರು ಬರುವ ಒಂದಷ್ಟು 2 ದಿವಸ ಮೊದಲು ತಹಶೀಲ್ದಾರ್ ಅವರು ಬಂದು ನಮಗೆ ಒಂದು ರೀತಿಯ ಒಂದು ಮೋಸದ ರೀತಿಯಲ್ಲಿ ಅಲ್ಲಿಂದ ಎಬ್ಬಿಸಿದ್ರು. ನಾವು ಕೂಡ ಸ್ಟೇಷನ್ಗೆ ಹೋಗಿದ್ವಿ, ಅಲ್ಲಿ ಕೇಸ್ ಕಿಸನ್ ಮಾಡ್ಲಿಲ್ಲ ಅವರು ನಮ್ಮನ್ನ ಒಂದು ವಂಚನೆ ರೀತಿಯಲ್ಲಿ. ನಂತರದ ಸನ್ನಿವೇಶಗಳೆಲ್ಲ ಬದಲಾವಣೆ ಆಗಿದೆ, ಅದು ನಾನು ಯಾವ ರೀತಿಯಲ್ಲಿ ಹೇಳಲಿಕ್ಕೆ ಗೊತ್ತಿಲ್ಲ. ನೀವು ನೋಡ್ತಿದ್ದೀರಾ, ನಾನು 12 ವರ್ಷದಲ್ಲಿ ಸೇವೆ ಮಾಡಿದಂತ ವ್ಯಕ್ತಿ, ಅಲ್ಲಿನ ಸೇವೆಯ ಮೂಲಕನೇ ಜೈಲಿಗೆ ಹೋಗುವಂತದ್ದು ಇದೆಲ್ಲ ನೀವು ಕಂಡಿದ್ರ ತುಳುನಾಡು ನೋಡ್ತಾ ಇದೆ. ಆದ್ರೆ ಆಸಿಫ್ ಆಪದ್ ಬಾಂಧವ ನಾನು ಏನ್ ಹೇಳಿದ್ದೇನೆ ಇವತ್ತು, ಈ ತುಳುನಾಡಿನ ನಂಬಿಕೆಯ ದೇವರುಗಳ ಒಂದು ವಿಶ್ವಾಸ ಮತ್ತು ನನ್ನ ಅಲ್ಲಾಹನ ಆಶೀರ್ವಾದದಿಂದ ಅಂತ ಖಂಡಿತವಾಗಿಯೂ ನಾನು ಕೂತ್ಕೊಳ್ಳುವಾಗ ಅದನ್ನೇ ಹೇಳಿದ್ದು. ಮತ್ತೆ ನಾನು ಯಾವ ಪಕ್ಷದ ವ್ಯಕ್ತಿನೂ ಅಲ್ಲ, ನಾನು ಪ್ರತಿಯೊಬ್ಬರಿಗೂ ಒಂದೊಂದು ಪಕ್ಷ ಇದೆ, ಆದ್ರೆ ಅದು ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ. ನಾನು ಹೇಳಿದ್ದೀನಿ ನಾನು ಯಾವ ಪಕ್ಷದ ವ್ಯಕ್ತಿ ಅಲ್ಲ, ಯಾವ ಸಂಘಟನೆ ವ್ಯಕ್ತಿ ಅಲ್ಲ, ಆದ್ರೆ ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಈ ನಾಡಿನ ಸಾಮಾನ್ಯ ಪ್ರಜೆಯಾಗಿ ಅಲ್ಲಿ ಕೂತಿದ್ದು. ಖಂಡಿತವಾಗಿಯೂ ಜನರು ಬಹಳ ಸ್ಪಂದನೆಯನ್ನು ನೀಡಿದ್ರು. ಯಾವ ರೀತಿ ಸ್ಪಂದನೆ ಅಂದ್ರೆ ಸರ್, ಬಸ್ ಅಲ್ಲಿ ಗಾಡಿಯಲ್ಲಿ ಜನರು ಬರ್ಲಿಕ್ಕೆ ಪ್ರಾರಂಭಿಸಿದ್ರು, ಸಾವಿರಾರು ಜನ ಬಂದು ಹೋದ್ರು. ನನ್ನ ನೀವು ಆ ಒಂದು ಸಿಗ್ನೇಚರ್ ಬುಕ್ ನೋಡಿದ್ರೆ ಗೊತ್ತಾಗುತ್ತೆ, 2500ಕ್ಕಿಂತ ಅಧಿಕ ಸಿಗ್ನೇಚರ್ ಅದರಲ್ಲಿ ಹಾಕಿದ್ದಾರೆ ಆ ಒಂದು ಸಿಗ್ನೇಚರ್ ಬುಕ್ ಅಲ್ಲಿ. ಅದು ಇವತ್ತಿಗೂ ನಾನು ಯಾರಿಗೂ ಒಂದು ಫೋನು ಮಾಡ್ಲಿಲ್ಲ, ನಾನು ಅದನ್ನ ಬಿಡಿಸ್ಲಿಕ್ಕೆ ಹೋಗಿಲ್ಲ. ಆ ಒಂದು ಈ ಒಂದು ತುಳುನಾಡಿನ ಪ್ರತಿಯೊಬ್ರು, ಅಲ್ಲಿ ಒಂದು ಮಹಿಳೆ ಬಂದಿದ್ದಾರೆ, ಅವ್ರು ಹೇಳಿದ್ರು ನನ್ನ ಗಂಡನೊಂದಿಗೆ ಬರುವಾಗ ಅವ್ರು ಇಯಾಲಿಸಿದಂತದ್ದು, ಅದು ಕೂಡ ಒಂದು ಡಾಕ್ಟರ್ ಅವರು, ಅವರ ಆ ಒಂದು ಮಹಿಳೆ ಕೂಡ ನಮಗೆ ಬಂದು ಸಪೋರ್ಟ್ ಮಾಡಿದಂತ ಇದೆಲ್ಲ ನನಗೆ ಬಹಳ ತುಳುನಾಡು. ನಾನು ಅದನ್ನೇ ಹೇಳಿದ್ದು, ಬಂದಂತ ವ್ಯಕ್ತಿಗಳು ಕುಟುಂಬಗಳು ಎಲ್ರೂ ಈ ನಾಡಿನ ಸರ್ವ ಧರ್ಮೀಯರಾಗಿದ್ರು, ಅದರಲ್ಲಿ ಬೇರೆ ಬೇರೆ ಪಕ್ಷದ ಜನ, ಬೇರೆ ಬೇರೆ ಸಂಘಟನೆಯ ಜನರು ಇದ್ರು, ಯಾರು ಕೂಡ ಅಲ್ಲಿ ಮುಸಲ್ಮಾನ ವ್ಯಕ್ತಿ ಅಂತ ನೋಡ್ಲಿಲ್ಲ. ಅದು ಬಹಳ ನನಗೆ ಹೆಮ್ಮೆ ಆಗಿದೆ ಈ ಒಂದು ನಾಡಿಗೆ. ಮತ್ತೆ ಅಲ್ಲಿ ಕೂರು ನಾನು ಒಂದೇ ಒಂದು ಮಾತು ಹೇಳಿದ್ದು, ನಾನು ರಾಷ್ಟ್ರಗೀತೆಯ ಮೂಲಕ ಪ್ರಾರಂಭಿಸಿದ್ದೇನೆ ಸರ್. ಮತ್ತೆ ಈ ನಾಡಿನ ಸ್ಲೋಗನ್ಗಳು ಏನಿದೆ, ಈ ದೇಶದ ಬೋಲೋ ಭಾರತ್ ಮಾತಾ ಕಿ, ಇನ್ಕ್ಲಾಬ್ ಜಿಂದಾಬಾದ್, ಇಂತಹ ಒಂದು ಘೋಷಣೆಗಳನ್ನು ಬಿಟ್ಟರೆ ಬೇರೆ ಯಾವುದು. ಮತ್ತೆ ನೀವು ನನ್ನ ಪ್ರತಿಯೊಂದು ಲೈವ್ ಅನ್ನು ನೋಡಬೇಕು, ಸಂಸದರಿಗೂ ಕೂಡ ನಾನು ಇಯಾಲಿಸಿ ಬೈದಿಲ್ಲ, ಮತ್ತೆ ಬೇರೆ ಯಾರಿಗೂ ಕೂಡ ನಾನು ಅಲ್ಲಿ ಅವಶ್ಯ ಸಬ್ ಯಾಕಂದ್ರೆ ನಾನು ಅಲ್ಲಿ ಕೂತ್ಕೊಳ್ಳುವಾಗ ಒಂದೇ ಮಾತು ಹೇಳ್ತಿದ್ದೆ, ಯಾರು ಬಂದರೂ ಕೂಡ ಇದೊಂದು ಹೋರಾಟದ ಮಂಚ ಆಗಿದೆ, ಇಲ್ಲಿ ಪದ ಬಳಕೆ ಮಾಡುವಾಗ ಜಾಗ್ರತೆ ಮಾಡಿ, ನಿಮ್ಮ ನಿಮ್ಮ ಪಕ್ಷದ ಬಗ್ಗೆ ಮಾತಾಡಿ ಪರವಾಗಿಲ್ಲ, ಆದ್ರೆ ಯಾರಿಗೂ ಬೈಬೇಡಿ ಅಂತ ಹೇಳಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತಿದ್ದೆ. ಅದೇ ರೀತಿ ನಾವು ಆ ಹೋರಾಟವನ್ನು ಮಾಡಿದ್ದೇವೆ, ಖಂಡಿತವಾಗಿಯೂ ನಮಗೆ ಅದೇ ಸಂದರ್ಭದಲ್ಲಿ ಸದನದಲ್ಲಿ ಗಡ್ಕರಿ ಅವರು ಕೂಡ ಸದ್ದು ಮಾಡಿದ್ರು. ಸದನದಲ್ಲಿ ಸದ್ದು ಮಾಡಿದ್ರೆ ಸರ್ ಇದು ನಾವು ಸುಳ್ಳಲಿಕ್ಕೆ ಆಗುದಿಲ್ಲ, ಅದೊಂದು ಗೋಲ್ಡನ್ ಇದು
ಅಲ್ಲಿ ಸದ್ದು ಮಾಡಿದ್ರು. ಖಂಡಿತ ಅದೇ ದಿವಸ ಈ ಒಂದು ಟೋಲ್ ಏನಿದೆ ಅದು ಬುಡಕ್ಕಿತ್ತು ಹೋಗಿತ್ತು. ನಂತರ ದಿವಸಗಳಲ್ಲಿ ನಾನು ಅದನ್ನು ಏನು ಎಲ್ಲಕ್ಕೆ ಹೋಗುದಿಲ್ಲ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಹಿರಿಯ ಹೋರಾಟಗಾರರಲ್ಲಿ ನನಗೆ ಒಂದಷ್ಟು ಬಹಳ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ, ನನಗೆ ಆಶೀರ್ವದಿಸಿದ್ದಾರೆ. ಅದರ ಬಗ್ಗೆ ನಾನು ಎರಡು ಮಾತು ಹೇಳಲಿಕ್ಕಿಲ್ಲ. ಇವತ್ತು 35 ದಿವಸ ಏನು ಇವರು ಅಹೋರಾತ್ರಿ ಹೋರಾಟ ಮಾಡಿದ್ದಾರೆ ಹಿರಿಯ ಹೋರಾಟಗಾರರು, ಅದು ಕೂಡ ಶ್ಲಾಘನೀಯ. ಮತ್ತೆ ಕಳೆದ 7 ವರ್ಷಗಳಿಂದ ಸರ್ ನೋಡ್ಬೇಕು ಇಲ್ಲಿ, ಕಳೆದ 7 ವರ್ಷಗಳಿಂದ ಇದೇ ಟೋಲ್ಗಾಗಿ ಇವತ್ತು ಮೇಡಮ್ ಹೇಳಿದಾಗೆ ಅವರು ರೇವತಿ ಮೇಡಮ್ ಅನ್ನು ಗುರುತಿಸಿದ್ರು. ಖಂಡಿತ ಅವರು ಗುರುತಿಸ್ಬೇಕು. ಇಲ್ಲಿ ಯಾರದೋ ಒಬ್ಬರನ್ನು ಗುರುತಿಸಿದ್ರಿಂದ ಇದರಲ್ಲಿ ಬುಡ ಯಾರಿದ್ದಾರೆ ಅಂತ ಅನ್ನುವಂಥದ್ದು ಇದು. ಮೇಡಮ್ ಇವತ್ತು ಬಹಳ ತುಂಬಾ ಖುಷಿ ಆಯ್ತು ನಿಮಗೆ ಅಂತ ವ್ಯಕ್ತಿಯನ್ನು ಗುರುತಿಸುವುದು. ಖಂಡಿತ ಸರ್, ಇಲ್ಲಿ ಒಬ್ಬರನ್ನೇ ನೀವು ತಂದು ಎಲ್ಲೋ ಒಂದು ಭೂಪಟದಲ್ಲಿ ಇಟ್ಟರೆ ಸಾಧ್ಯ ಇಲ್ಲ. ಇದರ ಹಿಂದೆ ಹಲವಾರು ಜನ ಹಿರಿಯ ಹೋರಾಟಗಾರರಿದ್ದಾರೆ, ಅವರನ್ನ ನೀವು ಇವತ್ತು ಗುರುತಿಸುವಂತದ್ದು ಖಂಡಿತ ಮಾಡಬೇಕು. ಕೇವಲ ಅಲ್ಲಿ ಬೊಬ್ಬೆ ಹಾಕಿ ಕೇಕೆ ಹೊಡೆದು ಪಟಾಕಿ ಹೊಡೆದ್ರೆ ಸಾಲದು. ಇವತ್ತು ನಮ್ಮಲ್ಲಿ ಆ ಒಂದು ಕಳೆದ 7 ವರ್ಷಗಳಿಂದ ಅಂದ್ರೆ ಅದು ಅಷ್ಟು ಈಸಿ ಅಲ್ಲ ಸರ್. ಕಳೆದ 7 ವರ್ಷಗಳಿಂದ ಮಾಡಿದಂತಹ ಹೋರಾಟ ಒಂದು ಒಂದು ಸ್ಪೀಡ್ ಏನು ಸಿಗ್ತದೆ ಅದು ಆ ಪದ್ಮಾಂಧ ವಾಸಿಪುರ ಆ 14 ದಿವಸದ ಹೋರಾಟಗಳು ಸರ್. ನಮ್ಮನ್ನು ನಾವು ಹಿಂಸಿಸಿ ಮಾಡಿದಂತ ಹೋರಾಟಗಳು ಈ ನಾಡಿಗೆ. ನಾನು ನನ್ನ ಪ್ರಾಣವನ್ನು ಲೆಕ್ಕಿಸಿಲ್ಲ, ಖಂಡಿತ ನನ್ನ ಐ ಪ್ರೆಷರ್ ನನಗೆ ಇದು ರೆಪ್ರೆಷರ್. ಆದ್ರೂ ಕೂಡ ನಾನು ಆ ಒಂದು ಆ ಹೊಂಡದಲ್ಲಿ ಹೋಗಿ ಎಲ್ಲ ಮಣ್ಣುಗಳನ್ನು ನನ್ನ ಮೇಲೆ ಹಾಕಿದಾಗ ಕೂಡ ನನ್ನಲ್ಲಿ ಜಾದು ಮಾಡಿದ್ದಲ್ಲ, ಸ್ವತಃ ಅದನ್ನು ಹಾಕೊಂಡು ಕಲ್ಲುಗಳನ್ನು ನೋಡಿರ್ಬೋದು ನೀವು. ಆ ಒಂದು ಏನು ನಮ್ಮ ಕಲ್ಲುಗಳಿದೆ ಆ 9 ಕಲ್ಲುಗಳು ನನ್ನ ಶರೀರದ ಮೇಲೆ ಇಟ್ಟಂತದ್ದು ಇದೆಲ್ಲ ನಾನು ಖಂಡಿತ ನಾನು ಸಹಲಿಕ್ಕೂ ರೆಡಿ ಇದೆ ಆ ಒಂದು ಹೋರಾಟದಲ್ಲಿ. ಯಾಕಂತಂದ್ರೆ ನನಗೆ ಅಷ್ಟು ಆ ಒಂದು ಟೋಲ್ ತೆಗಿಬೇಕು ಅನ್ನೋಂಥದ್ದು ಛಲ ಇತ್ತು ಸರ್. ಅದಕ್ಕೆ ಖಂಡಿತವಾಗಿ ಈ ಒಂದು ನಾಡು ನನಗೆ ಸಪೋರ್ಟ್ ಮಾಡಿದೆ. ಪ್ರತಿಯೊಬ್ರು ಬಂದು ಅದು ಕೂಡ ರಾತ್ರಿ ಆಗಲು ಅಹೋರಾತ್ರಿ ಅಂದ್ರೆ ನಾನು ಮನೆಗೆ ಹೋಗ್ತಿರ್ಲಿಲ್ಲ ಸರ್. 24 ಅವರ್ಸ್ ಅಲ್ಲೇ ಇದ್ದು ಅಲ್ಲೇ ಬದಿಯಲ್ಲಿ ಸ್ನಾನ ಮಾಡುದು, ಮಲಮೂತ್ರ ಮಾಡ್ಲಿಕ್ಕೆ ನಾನು ಅಲ್ಲಿನ ಪಕ್ಕದ ಇದಕ್ಕೆ ಹೋಗುವಂತದ್ದು, ಶುಕ್ರವಾರ ನಮಾಜಿಗೆ ಒಂದು ಮಸೀದಿಗೆ ಹೋಗುದು ಬಿಟ್ರೆ ಬೇರೆ ಎಲ್ಲಿಗೂ ಹೋಗ್ತಿರ್ಲಿಲ್ಲ. ಇಂತಹ ಒಂದು ಸತ್ಯದ ಅಹೋರಾತ್ರಿಗೆ ನಿಜವಾದ ಹೆಸರನ್ನು ಕೊಟ್ಟು ಆ ಒಂದು ಹೋರಾಟವನ್ನು ಮಾಡಿದ್ದೇನೆ. ಇವತ್ತು ನನಗೆ ಏನೇ ನೋವಾಗ್ಲಿ ಸರ್ ಅದು ಎಲ್ಲವನ್ನ ಮರೆತು ಇವತ್ತು ನನಗೆ ಮರೆಸಿದೆ ಈ ಒಂದು ದಿವಸ. ಖಂಡಿತ ಏನು ಯಾರ ಹೇಳಿರ್ಬೋದು ನಿಮಗೆ ಇದು ಬೇಕಿತ್ತ ಅಂತ ಹೇಳಿ, ಖಂಡಿತವಾಗಿ ಬೇಕಿತ್ತ ಅಂತ ಕೇಳುವವನು ಆ ಒಂದು ಟೋಲ್ ಗೇಟ್ ಅಲ್ಲಿ ಹಾದು ಹೋಗಿಲ್ಲ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಆ ಟೋಲ್ ಗೇಟ್ ಅಲ್ಲಿ ಹಾದು ಹೋಗಿದವನು ಅದು ಬೇಕಿತ್ತ ಅಂತ ಕೇಳುವುದಿಲ್ಲ. ಅಷ್ಟು ಈಸಿ ಅಲ್ಲ ಸರ್. ಇದು ಇಂಡಿಯಾದಲ್ಲಿ ಮೊತ್ತ ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯವರು ಹೋರಾಟ ಮಾಡುವುದರ ಮೂಲಕ ಮೇಡಮ್ ಅಂತಹ ಹಲವಾರು ಮಹಿಳೆಯರು ಹಲವಾರು ಜನ ಇವತ್ತು ಹೋರಾಟ ಮಾಡುವುದರ ಮೂಲಕ ಆ ಒಂದು ಟೋಲ್ ಅನ್ನ ತೆರವು ಮಾಡಿದ್ದೇವೆ ಅನ್ನುವಂಥದ್ದು ನಮ್ಗೆ ಹೆಮ್ಮೆ ಇದೆ ಸರ್. ಎಲ್ಲಿದೆ ಸರ್ ಹೋರಾಟ ಮಾಡಿ ಒಂದು ಟೋಲ್ ತೆಗೆದದ್ದು? ಇಡೀ ಇಂಡಿಯಾದಲ್ಲೇ ನೀವು ತೆಗೆದು ನೋಡಿ ಸಿಗ್ಲಿಕ್ಕಿಲ್ಲ. ಅದು ದೊಂಬಿ ಮಾಡಿ ಗಲಾಬೆ ಮಾಡಿ ಅದನ್ನ ಏನು ಕಿತ್ತು ಈ ರೀತಿ ಮಾಡಿರ್ಬೋದು ವಿನ ಒಂದು ಹೋರಾಟ ನ್ಯಾಯಯುತವಾದ ಹೋರಾಟ ಮಾಡಿ ಇಲ್ಲಿನ ಸಂವಿಧಾನದ ಕಾನೂನನ್ನ ಪಾಲನೆ ಮಾಡಿ ಒಂದು ಟೋಲ್ ಅನ್ನು ತೆರವುಗೊಳಿಸಿದ್ರೆ ಅದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜನ ಅನ್ನುವಂತ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ನಮ್ಮ ಎಲ್ಲ ನಾಗರಿಕರಿಗೂ ಮತ್ತೊಮ್ಮೆ ಇನ್ನು ಕೂಡ ನೀವು ನಾನು ಇವತ್ತೇ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾವುದೇ ರೀತಿಯ ಪ್ರಶ್ನೆಗಳಿರಲಿ ಸಾಮಾಜಿಕ ರಂಗದಲ್ಲಿ ಅವರವರಿಗೆ ಬೇಕಾಗುವಂತಹ ಪಕ್ಷಗಳಿದೆ, ಅವರವರಿಗೆ ಬೇಕಾಗುವಂತಹ ಸಂಘಟನೆಗಳಿದೆ, ಅದೆಲ್ಲ ಅವನವನ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದು ನಿಮಗೆ ಬಿಟ್ಟದ್ದು, ನಾನು ಅದರ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಆದ್ರೆ ಎಲ್ಲಿ ನ್ಯಾಯ ನಾವು ಕೇಳ್ಬೇಕು ಅಲ್ಲಿ ಎಲ್ಲರೂ ಸಂಘಟಿತರಾಗ್ಬೇಕು ಸರ್. ಅಲ್ಲಿ ಖಂಡಿತವಾಗಿ ಸಂಘಟಿತರಾಗ್ಬೇಕು. ಅದು ನಾನು ಅದು ನಾನು ಇದು ಅವನದು ನಂದು ಇದು ಅಂತ ನೋಡದೆ ನಾವೆಲ್ಲರೂ ಒಂದು, ನಾವೆಲ್ಲರೂ ಭಾರತೀಯರು ಇಲ್ಲಿ, ನಾವೆಲ್ಲರೂ ಬೋಲೋ ಭಾರತ್ ಮಾತಾಕಿ ಇನ್ಕಿಲಾಬ್ ಜಿಂದಾಬಾದ್ ಅಂತಹ ಘೋಷಣೆಯೊಂದಿಗೆ ಈ ಭಾರತ ದೇಶಕ್ಕೆ ಸ್ವತಂತ್ರ ಕೂಡ ಅದೇ ರೀತಿಯಲ್ಲಿ ಬಂದಿದೆ, ವಿನಃ ಬೇರೆ ಯಾವ ರೀತಿಯಲ್ಲಿ ಕಿತ್ತು ತಂದದ್ದಲ್ಲ. ಬ್ರಿಟಿಷರ ಬೂಟುಕಾಲಿನ ಶಬ್ದಕ್ಕೂ ಕೂಡ ಎದುರದೆ ಕೇವಲ ಆ ಒಂದು ಇನ್ಕಿಲಾಬ್ ಘೋಷಣೆಯೊಂದಿಗೆ ನಮ್ಮ ಇಲ್ಲಿನ ಈ ಭಾರತ ದೇಶಕ್ಕೆ ಗಾಂಧೀಜಿಯವರ ಹಿಂದೆ ಇದ್ದಂತಹ ಹಲವಾರು ಏನು ಸ್ವತಂತ್ರ ಸೇನಾನಿಗಳಿದ್ರು, ಅವರು ತಂದದ್ದು ಹೋರಾಟದ ಮೂಲಕ ಅನ್ನುವಂಥದ್ದು. ಇಲ್ಲಿ ಹೋರಾಟ ಮಾಡಿದ್ರೆ ಪ್ರತಿಯೊಂದು ಸಿಗುತ್ತೆ ಅನ್ನೋದಕ್ಕೆ ಇನ್ನೊಮ್ಮೆ ನನಗೆ ದಕ್ಷಿಣ ಕನ್ನಡ ಜಿಲ್ಲೆ ನೆನಪು ಮಾಡಿದೆ ಅನ್ನೋದಕ್ಕೆ ಎರಡು ಮಾತಿಲ್ಲ ಸರ್. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಇದು ಆಸಿಫ್ ಆಪತ್ ಬಂದವರು, ಅವರು ಕೂಡ 14 ದಿನಗಳ ಕಾಲ ನಿರಂತರವಾಗಿರುವಂತಹ ಹೋರಾಟ, ವಿವಿಧ ಬಗೆಯ ವೇಷಭೂಷಣಗಳನ್ನು ಹಾಕಿ ಮಾಡಿರುವಂತಹ ಹೋರಾಟ, ಜೊತೆಗೆ ಜನರ ಕರೆಗಳು ಬರ್ತಾ ಇದೆ, ಜನರ ಅಭಿವ್ಯಕ್ತಿ ಸ್ವತಂತ್ರ, ಅವರ ಅಭಿಪ್ರಾಯಗಳು. ಯಾಕಂದ್ರೆ ಇದು ಹಲವಾರು ಜನರು ಕೇಳಿದ್ರು, ಬೇಕಿತ್ತ ಇಂತಹ ವಿಜಯೋತ್ಸವ? 100% ಡೆಫಿನೆಟ್ಲಿ ಬೇಕಿತ್ತು. ಯಾಕಂದ್ರೆ ಇದು ಸ್ವಾಭಿಮಾನದ ಪ್ರಶ್ನೆಯಾಗಿತ್ತು. ಯಾಕಂದ್ರೆ ತುಳುನಾಡಿನ ಜನರಿಗೆ ಇದು ಅಕ್ರಮವಾಗಿ ಇಲ್ಲೀಗಲ್ ಆಗಿ ಹಾಕಿದ್ದಂತಹ ಟೋಲ್ ಗೇಟ್ ಗೊತ್ತಿದ್ರು ಕೂಡ ನಾವೆಲ್ಲರೂ ಕೂಡ ಕೈ ಕಟ್ಟಿಕೊಂಡು ಕುಳಿತಿದ್ವಿ. ಆ ಸಂದರ್ಭ ಇಂತಹ ಒಂದು ಹೋರಾಟದ ಕಿಚ್ಚು ಬೇಕಾಗಿತ್ತು, ಜೊತೆಗೆ ನ್ಯಾಯಯುತವಾಗಿರುವಂತಹ ಹೋರಾಟ ಬೇಕಾಗಿತ್ತು. ಹಾಗಾಗಿ ಹೋರಾಟಕ್ಕೆ ಜಯ ಸಿಕ್ಕಿದೆ. ಸುರತ್ಕಲ್ ಅನಧಿಕೃತವಾಗಿರುವಂತಹ ಇಲ್ಲೀಗಲ್ ಆಗಿರುವಂತಹ ಟೋಲ್ ಗೇಟ್ ಅನ್ನೋದು ರದ್ದಾಗಿದೆ. ತಮಗೆಲ್ಲರೂ ಕೂಡ ಬಹುಶಃ ಈ ಸಂದರ್ಭ ನೆನಪಿರಬಹುದು, ಅದು ಅನಧಿಕೃತ ಅಲ್ಲ, ಅದು ಅಧಿಕೃತ ಅನ್ನುವಂತಹ ಬೋರ್ಡ್ ಗಳನ್ನು ಕೂಡ ಹಾಕಿದ್ರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಆಗಿರುವಂತಹ ಕೆಲವು ಎಡವಟ್ಟುಗಳು, ತದನಂತರ
ಕೊಟ್ಟಂತಹ ಮಾತುಗಳಿಗೆ ತಪ್ಪಿ ನಡೆದಂತಹ ಕೆಲಸಗಳು ತಾತ್ಕಾಲಿಕವಾಗಿ ನಾವುಗಳು ಹಾಕ್ತೀವಿ ಅಂತ ಹೇಳಿದ್ರು ಕೂಡ ಅದನ್ನ ಮುಂದುವರಿಸಿದಂತಹ ವಿಚಾರಗಳು ಟೋಲ್ ತೆಗೆದುಕೊಳ್ಳ ಅಂತ ಹೇಳಿದ್ಮೇಲೂ ಕೂಡ ಟೋಲ್ ತೆಗೆದುಕೊಂಡಂತಹ ರೀತಿಗಳು ಟೋಲ್ ಅನ್ನು ಹೊಡೆದಾಕ್ತೀವಿ ಅಂತ ಹೇಳಿದಂತಹ ಜನಪ್ರತಿನಿಧಿಗಳು ಕೂಡ ತದನಂತರ ಬಾಯಿ ಮುಚ್ಚಿ ಕುಳಿತುಕೊಂಡಂತಹ ಘಟನೆಗಳು ಇದೆಲ್ಲ ಘಟನೆಗಳು ಪದೇ ಪದೇ ನೆನಪಿಗೆ ಬರುತ್ತೆ. ಯಾಕಂತ ಬಂದಾಗ ಈ ಒಂದು ವಿವಾದಿತವಾಗಿರುವಂತಹ ಟೋಲ್ ಗೇಟ್ ಸುರತ್ಕಲ್ ಟೋಲ್ ಗೇಟ್ ರದ್ದಾಗಿರುವಂತದ್ದು ಖುಷಿಯ ಸಂಗತಿ ಸಂತೋಷದ ಸಂಗತಿ. ಜೊತೆಗೆ ಮತ್ತಷ್ಟು ಪ್ರಶ್ನೆಗಳು ಬರುತ್ತೆ ನಮ್ ಜೊತೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್. ನಮಸ್ತೆ. 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 ನಮಸ್ತೆ ಸರ್. ನಮಸ್ತೆ ಅಂಜನೆ ಆಸಿಫ್ ಸರ್, ಅಸ್ಸಲಾಮ್ ಅಲೈಕುಮ್. ಅಂಜನೆ ಪ್ರತಿಭಾ ಕುಲೈ ಹಾರೇಕ್ಲ, ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಪತ್ರ ಸರ್. ನಾನು ಮೊಹಮ್ಮದ್ ಮುಸ್ತಫಾ, ಮಾನವತಾ ಸೇವಾ ಸಂಘ ರಿಜಿಸ್ಟ್ರೇಟ್, ಜೋಕಟ್ಟೆ, ಇದ್ದಪ್ಪುಡು ಬೀಸ್ ರೋಡ್. ನಮಸ್ತೆ ಸರ್. ಬಾತಿರ್ಲೆ ಸರ್. ನಾನು ಭಾರಿ ಭಾರಿ ಖುಷಿ ಅಂದೆ ಎಂ ಆರ್ ಪಿ ಎಲ್ ದೇಶೋಡಿ ಅನ್ನುವಂತ ಪ್ರತಿಭಟನೆ ಮಾಡ್ತಿದ್ದೆ ಆಂಡಲ ಇತ್ತ ಭಾರಿ ಖುಷಿ ಅಂದ್ರೆ ಅಂದ ಏತಾಂಡ್ಲ ಒಂದು ಗೆಂದಿರತ್ತ ಆಂಡ ಮೂಲು ದಕ್ಷಿಣ ಕನ್ನಡ ಜಿಲ್ಲೆದ ಹೆಂಗ ಭಾರಿ ಬೇಜಾರು ಉಂಟು. ನಾನು ಬೀಸ್ ರೋಡ್ ಬರೋದಿಲ್ಲ, ಟೋಲ್ ಗೇಟ್ ಬರ ರೋಡ್ ಇಜ್ಜಿ ಇತ್ತೆ ಬರ್ತೀನಿ ನಾನು ಆಜೆ ಮುಕ್ಕಾಲಿಗೆ ಆಜ್ ಗಂಟೆ ಬಿದ್ದಾರ ಅಂಡ ರೋಡ್ ಇಜ್ಜಿ ಆ ಮೂಲ ಉಂಡು ಟೋಲ್ ಗೇಟ್ ಬಂದ ಅವು ಟೋಲ್ ಗೇಟ್ ಅಂಚ ಒಕ್ಕ ಆಚಿಸ್ತ ಎರಡು ಒಂಜಿ ಯಾಂಡ್ಲ ಎನ್ನ ಬದುಕದಿತ್ತನ ಯಾಂಡ್ಲ ಬರುವ ಆ ಇಂಡಿಯನ್ ಮೂಲು ದೆಪ್ಪುನ ಕಾಸಿನ ಪಡಿಬಿದ್ರೆ ದೆತ್ತಂದ ಅವುಲ್ಲ ಒಂಜು ವಾರ ಕಂಡಲ್ಲ ಎನ್ನ ಬಡ ಜೋಕ್ಲ ಬಡವಿತ್ತಲ್ಲ ಅವು ಗ್ಯಾರಂಟಿ ಅನ್ನ ಈ ಹೋರಾಟ ಸಿದ್ಧ ಗ್ಯಾರಂಟಿ ಬರ್ಪ ಅದೇಪಲ್ಲ ಬೊಕ್ಕ ಆರೊಂಜಿ ಪುಂಜವಾದ ಪ್ರತಿಭಾ ಕುಲ ಯಾರೇನೆ ಅಂತ ಓನಿನ ಅಲತ್ತು ಅಲ್ಪ ನಮ್ಮ ದೇವನ ಚೇತ್ರ ಯಾರ ಹಿಂದಿತ್ತೆ ಅಂಡ ಈ ಪಕ್ಷದ ಕಾರ್ಯಕರ್ತ ಅದಿತ್ತೆ ಅನಿವಾರ್ಯ ಅನ್ನಾದಿ ಅನ್ನುಲ್ಲ ಅಂಡ ಅನ್ನ ಸೋಷಿಯಲ್ ವರ್ಕರ್ ಏನು ಅಂಡ ನನಲ್ಲ ಈ ಬೀಸ್ ರೋಡ್ ಟಾಯ್ಲೆ ಕಂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ದಾಯಕ್ ಮಣಿಪುಜೇರು ತುಮಕೂರ ಮಣಿತೊಂದಿತ್ತೇರು ಇತ್ತೆ ಮಣಿಪುಜೇರು ಬಂತಿನ ಬೇಜಾರಿತ್ತೆ ಅಂಡ ಅವಡ ನಿಕ್ಲಿ ಇತ್ತು ಪೊರಮಿನೇಕ್ ಆ ದೇವರ ನಿಕ್ಲೆಗೆ ಗೆಲುವು ಕೋರಿಯರು ಆ ದೈವ ದೇವರ ನಿಕ್ಲೇನು ಇನ್ನು ಮಾಡ್ತಾರೆ ಅವು ಹೆಂಗ್ ಬಾರಿ ಖುಷಿಯನ್ ನನಲ್ಲ ತುಂಬಕಲ ಮಲ್ಪಲಿ ಎನ್ನಂಚಿನ ಜವನೇರ್ ಏರ್ಲ ಭತ್ತದ ದಾಲ ನಮ್ಮರ್ದ ಆಪಿನ ಅಂದ ನಮ್ಮ ರಥ ನಡಪುಜಿ ನಮ್ಮ ಬೆಂದಿಜಿನ ಅಂಡ ಸರಿ ಮಲ್ಲಿಜಿ ಸಾರ್ವಜನಿಕ ಜೀವ ನೋಡಿ ಅಂತ ಇಚ್ಚಿನಗಳು ಐಕ ನನ್ನ ಹತ್ತುಲ ತುಂಬಕ್ಲ ಈ ಬೀಸ್ ರೋಡ್ ಟೋಲ್ ಗೇಟ್ ಇಷ್ಟಲ್ಲ ಪಂಡ ರೋಡ್ ಇಜ್ಜಿ ಅಂಡ ಎಂಕುಲು ಇತ್ತು ಲಕ್ಷ ಓಟು ಬಾರ್ದ ಒಂಜಿ ಎಂಪಿಗೆ ದಾಯಕ ಎಂಕ್ಲೆಗೆ ಗೊತ್ತಿಜಿ ಎಂಕೆ ನಾಚಿಗಾಪುನ ಅಂಡ ಮಲ್ಲಿಜಿ ಮಾರಿ ಮಣಿಪುಜಿ ರಥ ಅವೇ ಬೇಜಾರು ಅವಡ ಇಕ್ಲಿ ಈತ್ ಮಲ್ತಾರ ನನ್ನ ತುಂಬಕ್ಲ ಮಲ್ಪಲೆ ಅಂಡ ಈ ಕಾಸು ಅವ್ಲ್ ದೆಪ್ಪರೆ ಬುಡ್ರೇನೆ ಬಲ್ಲಿ ಉಡುಪಿ ಜಿಲ್ಲೆದಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಸರಿ ಸರ್ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು. ಪುಟ್ಟದಿನನೇ ಗ್ರೇಟ್ ಎಂ ದುಂಬಲವರ ಪಂತ ಇರಡ ನಮ್ಮ ಪುಟ್ಟದಿನನೇ ಗ್ರೇಟ್ ತುಳುನಾಡು ಇಂಚಿನ ಯಾನ್ ತಿರುಗಿನ ಊರು ಇಂಚಿನ ಒಂಜಿ ತುಳುನಾಡಿನ ಊರು ನಮ್ಮ ಇಂಡಿಯಾಡು ಓಲ್ ಧನ್ಯವಾದ ಸರ್ ಧನ್ಯವಾದ ಸೊಲ್ಮೇಲೆ ಸೊಲ್ಮೇಲೆ ಸರ್ ಥ್ಯಾಂಕ್ ಯು ಧನ್ಯವಾದ. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಸರ್? ನಮಸ್ತೆ ಸರ್, ನನಗೆ ಇವ್ರ ಹತ್ರ ನಮ್ಮ ಆಸಿಫ್ ಅವ್ರ ಹತ್ರ ಮಾತಾಡ್ಲಿಕ್ಕಿತ್ತು. ಸರ್ ಹೇಳಿ ಸರ್. ಹೇಳಿ. ನಮಸ್ಕಾರ. ನಮಸ್ಕಾರ. ಹಲೋ. ಹೇಳಿ ಸರ್, ಹೇಳಿ, ಮಾತಾಡಿ. ಆಸಿಫರ ಕಿಶನ್ ಅಂದ್ರೆ ಕ್ವಶನ್ ಅವನು ಟೋಲ್ ಇಲ್ಲ ಪಂಡಾರತೆ ಒಂದು ಎನ್ನ ಒಂದ್ ಎರಡ್ ಹತ್ರ ಹಾಕಿನಿ ಅಂದ್ರೆ ರದ್ದ ಹಾಕಿನಿ ಎನ್ನ ಒಂದ್ ಎರಡ್ ಹತ್ರ ಅಂಡ್ ಎಂಟು ಮತ್ತಿನ ಮಾಹಿತಿ ಪ್ರಕಾರ ಒಂದು ಹೋರಾಟ ಸಮಿತಿ ದಾಖಲು ಮಲ್ಕದ ಅವೇನು ದೆತ್ತಿನಿ ಅಂದೆ. ಇರ್ನ ಕ್ವಶನ್ಗೆ ಎನ್ನ ಪ್ರಶ್ನೆ ಇರ್ನ ಪ್ರಶ್ನೆಗೆ ಎನ್ನ ಆನ್ಸರ್ ದಾದ ಪಂಡ ಹೋರಾಟ ಸಮಿತಿ ಕರಿನ ಏಳು ವರ್ಷದ ದಿಂಚಿ ಈ ಹೋರಾಟ ಮಲ್ತೊಂದಲ್ಲಿರಿ ಅರ್ಥ ಆಗುತ್ತೆ. ಕರಿನ ಏಳು ವರ್ಷದ ದಿಂಚಿ ಹೋರಾಟ ಸಮಿತಿ ದಾದ ಇತ್ತ ಪ್ರತಿಪಕ್ಷ ದಾದ ಬಂಡೇರಿ ರೇವತಿ ಅಕ್ಕಿ ಪಂಪಿನ ಒಂದು ಹಿರಿಯ ಅಕ್ಕಿ ಆಯ್ತ ಒಂಜಿ ಗುತ್ತಿ ಗುರ್ಕಾರದ ತಂದು ಆ ಹೋರಾಟ ಸಮಿತಿ ಇನಿ ದಬ್ಗಾಲ್ದ ಇದು ಬರುತ್ತ ಅಂಡ ಯಾನು ಹೋರಾಟಕ್ಕೂ ಕೊಲ್ಲನಾಗ ಕರಿನ ಪದ್ನಾಲ್ಕು ದಿನ ಇರಿ ತೂದುಪರೆ ಈ ಟೋಲ್ ಗೇಟ್ ಪಂಪಿನ ಮುಖದ ಟೋಲ್ ಗೇಟ್ ದೇಶ ವಿದೇಶಕ್ಕೆ ನಮ್ಮ ತ್ವಜಪಾದ ಪಂಪಿನಕ್ಕೆ ರಡ್ಡು ಪಾತೆರಿಜಿ ಐಕ್ಯ ನೀರಡ ಯಾಪಲ ರಾಜಾ ಪಿಲ್ಲಿಜಿ ದಪಂಡ ಅದು ಖಂಡಿತವಾದ ಅಂದು ದಪಂಡ ಯಾನು ಒಂದು ನಿಮಿಷ ಸರ್ ಒಂದು ನಿಮಿಷ ನೋಡಿ ಇವಾಗ ಇಲ್ಲಿ ಏನ್ ವಿಚಾರ ಅಂದ್ರೆ ಖಂಡಿತವಾಗಿ ಹೋರಾಟ ಸಮಿತಿ ಅದರ ಹೋರಾಟವನ್ನು ನಾವು ಅದನ್ನು
ಮೆಚ್ಚಿಸಲೇಬೇಕು. ಯಾಕಂದ್ರೆ 7 ಇಯರ್ಸ್ ಥ್ರೂ ಔಟ್ ಆಗಿ ಅಷ್ಟು ಗಟ್ಟಿಯಾಗಿ ಹೋರಾಟ ಮಾಡೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್. ಎಲ್ಲರನ್ನ ಇಟ್ಕೊಂಡು ಎಲ್ಲ ಪಕ್ಷದ ನೋಟು ಮಾಡಿಕೊಂಡು, ಬಟ್ ಮೀನ್ ಟೈಮ್ ನಾನು ಆಸಿಫ್ ಅವರಿಗೂ ಅಪ್ರಿಶಿಯೇಟ್ ಮಾಡ್ತೇನೆ, ಬಿಕಾಸ್ ಅವರು ಒಬ್ಬರು ಇದ್ರು ಅವರು ಹೋರಾಟ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಈ ಜಿಲ್ಲೆಯಲ್ಲಿ ಯಾರೆಲ್ಲ ಹೋರಾಟ ಮಾಡಿದ್ದಾರೆ, ಆ ಪಕ್ಷ ಈ ಪಕ್ಷ ಅವನು ಇವನು ಅಂತಲ್ಲ, ಪ್ರತಿಯೊಬ್ಬರದೊಂದು ಕೊಡುಗೆ ಇದೆ. ಆಸಿಫ್ ಇದು ಒಂದು ಕೊಡುಗೆ ಇದೆ, ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೇನೆ. ಮತ್ತೆ ಕಂಪ್ಲೀಟ್ ಆಸಿಫ್ ಅವರಿಂದಾನೇ ಆಗಿದೆ ಅಂತ ಅವರು ಹೇಳಿಲ್ಲ, ಅವರು ಹೇಳಿಲ್ಲ, ಅಥವಾ ಕಂಪ್ಲೀಟ್ ಆಗಿ ಬರೀ ಹೋರಾಟ ಸಮಿತಿಯಿಂದ ಸಹ ಹೇಳಿಲ್ಲ. ಎಲ್ಲರೂ ನಾವೆಲ್ಲ ಒಟ್ಟು ಸೇರ್ಕೊಂಡು ಹೋರಾಟದ ಕಿಚ್ಚನ್ ಏನಿದೆ ಇನ್ನು ಒಂದು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ ಹೆಂಚಿನ ಹೋರಾಟ ಸೂಟ್ ಕೇಸ್ ಅಂತಿತ್ತು. ಇವಾಗ ನಾನು ನೋಡ್ತಾ ಇದ್ದೆ ಆ ಹೋರಾಟ, ನಾವು ಏನು ಟೆಂಟ್ ಹಾಕಿ ಅಲ್ಲಿ ಕೂತಿದ್ದ ಸಂದರ್ಭದಲ್ಲಿ ಎಷ್ಟೋ ಜನ ಕೃಷಿಕರು ಅವರ ಮನೆಯಲ್ಲಿ ಆದ ಒಂದು ಬಾಳೆಗೊನೆಯನ್ನು ತಂದು ಕೊಡ್ತಾ ಇದ್ರು ಮನೆಯಲ್ಲ ಆದದ್ದು. ಸೊ ಅವರನ್ನು ನಾನು ಅಪ್ರಿಶಿಯೇಟ್ ಮಾಡ್ತೇನೆ, ಯಾಕಂದ್ರೆ ಅವ್ರಿಗೂ ಕಾಳಜಿ ಇದ್ದಕ್ಕೆ ಅವ್ರ ಮನೆಯಲ್ಲಿ ಆದ ಒಂದು ಬಾಳೆಗೊನೆ ತಂದು ಅಲ್ಲಿ ಕೊಡ್ತಾ ಇದ್ರು. ಎಷ್ಟೋ ಜನ ಹೆಂಗಸರು ಅವರ ಮನೆಯಲ್ಲಿ ಅಡಿಗೆ ಮಾಡಿ, ಯಾವ ಪಕ್ಷದವರು ಅಲ್ಲ ಅಥವಾ ಯಾವುದೋ ಒಂದು ಸಂಘಟನೆಯವರು ಅಲ್ಲ, ಅವರು ಅವರ ಮನೆಯಲ್ಲಿ ಅಡಿಗೆ ಮಾಡಿಕೊಂಡು ತಂದು ಕೊಡ್ತಾ ಇದ್ರು. ಎವ್ರಿಬಡಿ ಇಸ್ ಪಾರ್ಟ್, ಎವ್ರಿಬಡಿ. ಅಫ್ಕೋರ್ಸ್ ಹೋರಾಟ ಸಮಿತಿಯವರು ಅವ್ರಿಗೆ ನಮಗೆ ಐ ವಾಸ್ ಆಲ್ಸೋ ಪಾರ್ಟ್ ಆಫ್ ದಟ್. ಸೊ ಪ್ರತಿಯೊಬ್ಬರಿಗೆ ಮುನೀರ್ ಕಾಟಿಪಳ್ಳ ಅವರ ನೇತೃತ್ವದಿಂದ, ಯಾಕೆಂದ್ರೆ ಪ್ರತಿ ಒಂದು ಹೋರಾಟ ಮಾಡ್ಲಿಕ್ಕೆ ಒಬ್ಬ ಲೀಡರ್ ಅಂತ ಬೇಕು. ಸೊ ಮುನೀರ್ ಕಾಟಿಪಳ್ಳ ವಾಸ್ ಅವರ್ ಲೀಡರ್. ಸೊ ಅವರು ನಮ್ಮನ್ನೆಲ್ಲ ಒಟ್ಟು ಸೇರಿಸ್ಕೊಂಡು ಕೊಂಡೋದ್ರು. ಬಟ್ ನಾನು ಮತ್ತೆ ಮತ್ತೆ ಹೇಳ್ತೇನೆ, ಆಸಿಫ್ ಅನ್ನು ಐ ಅಪ್ರಿಶಿಯೇಟ್, ಬಿಕಾಸ್ ಅಲ್ಲಿ 14 ದಿನ ಕುತ್ಕೊಳ್ಳೋದು ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಮತ್ತೆ ನೋಡಿ, ಆಸಿಫ್ ಮೇಲೆ ಸಹ ಎಷ್ಟೋ ರೀತಿಯ ದೌರ್ಜನ್ಯಗಳು ಅಲ್ಲಿ ನಡೆದಿದೆ. ಸೊ ನಮ್ಮ ಹೋರಾಟ ಸಮಿತಿ ಮೇಲೆ ಸಹ ಬೇರೆ ಬೇರೆ ರೀತಿಯಾದ ಕಾನೂನಾತ್ಮಕವಾಗಿ ಎಷ್ಟೋ ದೌರ್ಜನ್ಯಗಳು, ದಬ್ಬಾಳಿಕೆಗಳು ಆಡಳಿತ ಮಾಡುವವರು ಮಾಡಿದ್ದಾರೆ. ಸೊ ಇದರಲ್ಲಿ ಅವರು ಇವರು ಅಂತ ಯಾರಲ್ಲ, ಎವ್ರಿಬಡಿ ಇಸ್ ಪಾರ್ಟ್. ಸೊ ಎವ್ರಿಬಡಿಗೆ ಈ ಕ್ರೆಡಿಟ್ ಸಿಗ್ತದೆ. ಯಾರೋ ಒಬ್ರು ಹೇಳಿದ್ರಂತ ನಾವು ಅದನ್ನ ತಲೆ ಕೆಡಿಸ್ಕೊಳ್ಳಕ್ಕಿಲ್ಲ. ಈಗ ಮೇಡಮ್ ಏನ್ ಹೇಳಿದ್ದಾರೆ ಬಾಳೆಗೊನೆ ಸರ್, ನಮ್ಗೆ ಅಡುಗೆ ಮಾಡಿ ತರೋದು ಕೃಷ್ಣಾಪುರ, ಚೊಕ್ಕಬೆಟ್ಟು, ಸುರತ್ಕಲ್, ಈ ಭಾಗದ ಆ ಒಂದು ಕುಟುಂಬಸ್ಥರು, ನನ್ಗೆ ಯಾರಂತ ಪರಿಚಯ ಇಲ್ಲ. ಹಾಗಾದ್ರೆ ಅವರಿಗೆ ಎಷ್ಟು ಆ ಒಂದು ಟೋಲ್ ಗೇಟ್ ಇಂದ ನೋವಿರ್ಬೋದು ನಮಗೆ ಅಲ್ಲಿ. ಅಂದ್ರೆ ನಾನು ಮನೆ ಬಿಟ್ಟು ಅಷ್ಟು ದಿವಸ ಇದೆ, ಬೇಕಾಗುವ ರೀತಿಯಲ್ಲಿ ಮಧ್ಯಾಹ್ನ ರಾತ್ರಿ ನಮಗೆ ಅಲ್ಲಿ ತಂದು ಕೊಡುವಂಥದ್ದು, ಅಲ್ಲಿ ಮತ್ತೆ ಅಲ್ಲೇ ಬಂದು ನಮಗೆ ಬರುವಂತ ಜನರಿಗೂ ಕೂಡ ಊಟ ತಿಂಡಿ ಕೊಡುವಂಥದ್ದು, ಇದೆಲ್ಲ ಜನರು ಈ ನಾಡಿನ ಜನರಿಗೆ ನಾನು ಅದೆಷ್ಟು ಕೃತಜ್ಞನಾದ್ರೂ ಸಾಲದು. ಮತ್ತೆ ಇವರು ಏನು ಈಗ ಹೇಳಿದ್ರು ಫೋನ್ ಮಾಡಿ, ಅವರಿಗೆ ಯಾರೋ ಚೂಬಿಟ್ಟಿರ್ಬೋದು ಮಾತಾಡಿ ಅಂತೇಳಿ, ಖಂಡಿತವಾಗಿಯೂ ಇಂತಹ ಮಾತಿಗೆ ನಾವು ಬಗ್ಗೋದಿಲ್ಲ. ಯಾಕಂತ ಹೇಳಿದ್ರೆ ಹಿರಿಯ ಹೋರಾಟಗಾರ ಸಮಿತಿಯನ್ನ ನಾನು ಮೊದಲೇ ಫೋನ್ ಮೂಲಕ ಸಂಪರ್ಕಿಸಿದ್ದೇನೆ. ಈವನ್ ಇದೇ ಮುನೀರ್ ಕಾಟಿಪಲ್ಲರವರಿಗೂ ಕೂಡ ನಾನು ಹೋರಾಟಕ್ಕೆ ಕೂತ್ಕೊಳ್ಳುವ ಮೊದಲ ದಿವಸ, ಸರ್ ನಾನು ಹೀಗೆ ಹೋರಾಟ ಮಾಡ್ತೇನೆ ಅಂತ ಹೇಳಿ, ಖಂಡಿತವಾಗಿ ಇದನ್ನ ನಾನು ಸುಳ್ಳೇಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಾಹನ ಮೇಲೆ ಆಜ್ಞೆ ಮಾಡಿ ಅಂತ ನಾನು ಅವರಿಗೆ ಕರೆ ಮಾಡಿದ್ದೇನೆ. ನಂತರ ಎಲ್ಲಾ ಹಿರಿಯ ಹೋರಾಟಗಾರರಿಗೂ ನಾನು ಫೋನ್ ಮಾಡಿದ್ದೆ, ಮೇಡಮ್ ಅವರಿಗೂ ಫೋನ್ ಮಾಡಿದ್ದೀನಿ, ಪ್ರತಿಯೊಬ್ಬರಿಗೂ ನಾನು ಕರೆ ಮಾಡಿದ್ದೀನಿ, ಎಲ್ಲರೂ ಬಂದಿದ್ದಾರೆ. ಆದ್ರೆ ಒಂದಷ್ಟು ಜನ ಬರ್ಲಿಲ್ಲ, ನಾವು ಯಾಕೆ ಬರ್ಲಿಲ್ಲ ಅಂತ ನಾನು ಪ್ರಶ್ನೆ ಮಾಡೋದಕ್ಕಿಂತ ಜನ ಪ್ರಶ್ನೆ ಮಾಡ್ತಾರೆ. ಮತ್ತೆ ಆಸಿಫ್ ಆಪತ್ ಬಾಂಧವ ಒಬ್ಬನಿಂದ ಆದದ್ದು ಅಂತ ನಾನು ಎಲ್ಲೂ ಹೇಳ್ಕೊಡ್ಲಿಕ್ಕೆ ಅದು ಎಲ್ಲಿಕ್ಕೂ ಇಲ್ಲ. ಯಾಕಂತ ಹೇಳಿದ್ರೆ ಅದು ಮೂರ್ಖತನ, ಇದು ಜನರ ವಿಜಯ. ಈ ಒಂದು ತುಳುನಾಡಿಗೆ ಸಿಕ್ಕಿದಂತ ನಾನೇನು ಹೇಳ್ತಿದ್ದೆ, ಈ ತುಳುನಾಡಿನ ಈ ಜನರ ಪ್ರತಿಯೊಬ್ಬ ನಾಗರಿಕನ ವಿಜಯ ಅಂತ ಹೇಳ್ಬೋದು ಇಲ್ಲಿ. ಮತ್ತೆ ಆ ಹೋರಾಟ ಸಮಿತಿ 35 ದಿವಸದಿಂದ ಮಾಡಿದಂತ ಹೋರಾಟ ಏನು ಸುಲ್ಲ, ಅವ್ರು ಕೂತದ್ದಿಂತ ಇನ್ನೂ ಪ್ರೆಷರ್ ಬಂತು ಖಂಡಿತವಾಗಿ. ಆದ್ರೆ ಆ ಕೂತ್ಕೊಳ್ಳಿಕ್ಕೆ ಆಗುತ್ತೆ, ಇಷ್ಟು ಸ್ಪೀಡ್ ಹೋಗ್ಲಿಬಹುದು, ಆ ಹೋರಾತ್ರಿ ಮಾಡಬಹುದು ಅನ್ನುವಂಥದ್ದು ಒಂದು ಕಿಚ್ಚೇನಾದ್ರೂ ಸಿಕ್ಕಿದ್ರೆ ಅದು ಖಂಡಿತ ನಮ್ಮ 14 ದಿವಸದ ಹೋರಾಟದಿಂದ ಜಗತ್ತು ಅದನ್ನು ನೋಡಿತ್ತು. ಟೋಲ್ ಗೇಟ್ ಅನ್ನುವಂಥದ್ದು ನೋಡಿ, ಅದು ನೋಡ್ಲಿಕ್ಕೆ ಕಾರಣ ಸಮಿತಿ ಟೋಲ್ ಗೇಟ್ ಹತ್ತಿರ ಕೂತ್ಕೊಳ್ಳಿಕ್ಕೆ ಆಗುತ್ತೆ. ಇನ್ನೊಂದು ಹೇಳ್ತೀರಿ ಮೇಡಮ್, ಇವತ್ತು ನೀವು ಅಲ್ಲಿ ಕೂತಿದ್ರಲ್ಲ ಕೇರಿಸಿ, ನಾವು ಅಲ್ಲೆಲ್ಲ ನಾನು ಕೂತಂತದ್ದು ನೇರ ಹೈವೇಯಲ್ಲಿ. ಅಲ್ಲಿ ನನಗೆ ಗಾಡಿಯಲ್ಲಿ ಬಂದು ನನ್ನನ್ನ ಹೊಡೆದಾಕೊಂಡ್ರು ನಂಗೆ ಗೊತ್ತಿಲ್ಲ. ನಾನು ಯಾರಿಗೆ ಪ್ರತಿಭಕ್ತನಿಗಾಗ್ಲಿ ಆ ಮುನಿರ್ಗೆ ಆಗ್ಲಿ ಮತ್ತೆ ಮೈದಿನ್ ಬಾಗ್ ಆಗ್ಲಿ ಅಲ್ಲಿ ದ್ವೇಷ ಮಾಡಿ ಕೂತದ್ದಲ್ಲ, ನಾನು ನೇರ ಆ ಟೋಲ್ ಗೇಟ್ ನ ಯಾರು ಗುತ್ತಿಗೆದಾರರಿದ್ದಾರೆ ಆ ಟೋಲ್ ಗೇಟ್ ಅವರಿಗೆ ನೇರವಾಗಿ ನಾನು ಬಂದು ಕೂತದ್ದು. ಏನು ಬೇರೆ ಮಾಡಿ, ಯಾರ ಯಾವ ರೀತಿ ಹೋರಾಟ ಮಾಡಿದ್ದಾರೆ ಇಂಪಾರ್ಟೆಂಟ್. ಅಷ್ಟೇ ಅಷ್ಟೇ, ಪ್ರತಿಯೊಬ್ಬರ ಹೋರಾಟ ಇಂಪಾರ್ಟೆಂಟ್. ಕರೆ ಇದ್ದಾರಾ ಸರ್? ನಮಸ್ತೆ, ಲೈನಲ್ಲಿ ಇದ್ದೀರಾ ಸರ್? ಲೈನಲ್ಲಿ ಇದ್ದಾರಾ? ಓಕೆ, ಲೈನಲ್ಲಿ ಇದ್ದೀರಾ ಸರ್? ಹಲೋ ಸರ್, ನಮಸ್ತೆ, ಕೇಳ್ತಾ ಇದೆಯಾ ಸರ್? ಹಲೋ, ಓಕೆ, ಕರೆ ಕಟ್ ಆಗಿದೆ. ನೆಕ್ಸ್ಟ್ ಒನ್ ಕನೆಕ್ಟ್ ಮಾಡಿ. ಹಲೋ ಸರ್, ನಮಸ್ತೆ.
ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಶೇಖರ್ ಪೂಜಾರಿಯವರು ಮಾತಾಡಿ ಸರ್. ಇವರು ಪ್ರತಿಮಾ ಮೇಡಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿ. ಹೇಳಿ ಅಣ್ಣ. ಎಸ್ ಸರ್, ಮಾತಾಡಿ. ಹಲೋ ಪ್ರತಿಮಾ ಮೇಡಮ್, ನಮಸ್ತೆ. ನಮಸ್ಕಾರ. ನಮಸ್ತೆ. ಅಕ್ಕಳು ಮಕ್ಕಳ ತೀರ್ನ ಹೋರಾಟ ಭಾರಿ ಖುಷಿ ಆಯ್ತು. ನಿಮ್ ತೊಂದರೆ ಇದೆ ಬಂಡ ಹೋರಾಟ ಬಂಡ ಪ್ರತಿ ಒಂದು ಪ್ರಜಾದೆಲ್ಲ ಹೋರಾಟ ಉಂಟು ಅಣ್ಣ ಮಾತೇನ ಖುಷಿಯೇ ಅಣ್ಣ. ಇಟ್ಟು ಒಂದು ಈರ್ನ ಒಂದು ಹೋರಾಟ ಎಟ್ಟಾಯ್ತು ಅಲ್ಲ ಮಹಿಳಾ ಸಂಘ ಅಡಿಗೆ ಒಂದು ಹೋರಾಟ ಹೋರಾಟವು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಓಕೆ 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 ಸರ್. ಜೊತೆಗೆ ಪ್ರತಿಭಾ ಕುಳಾಯಿ ಅವರು ಈ ಹೋರಾಟದಲ್ಲಿ ಮುಂಚಿನಲ್ಲಿದ್ದಂತಹ ಮಹಿಳೆ, ಜೊತೆಗೆ ಅವರು ಆ ಸಂದರ್ಭ ಹೇಳಿರುವಂತಹ ಕೆಲವು ಮಾತುಗಳು ಕೂಡ ಈಗ ವೈರಲ್ ಆಗ್ತಾ ಇದೆ. ಯಾಕಂತ ಬಂದಾಗ ಈ ಒಂದು ಟೋಲ್ ಗೇಟ್ ರದ್ದಾಗಬೇಕು, ಈ ಒಂದು ಟೋಲ್ ಗೇಟ್ ವಿಲೀನ ಆಗ್ಬೇಕು ಅನ್ನುವಂತಹ ವಿಚಾರವನ್ನ ಅವರು ರದ್ದಾಗಬೇಕು ಅನ್ನೋ ವಿಚಾರವನ್ನ ಅವರು ಹೇಳಿದ್ರು. ತದನಂತರ ಅವರುಗಳ ಕತೆ ಏನು ಅನ್ನೋ ಪ್ರಶ್ನೆಯನ್ನು ಕೂಡ ಅನೇಕ ಜನರು ಕೇಳ್ತಾ ಇದ್ರು. ಅಂದ್ರೆ ಟೋಲ್ ಗೇಟ್ ನಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು, ಆ ಸಿಬ್ಬಂದಿಗಳಿಗೆ ಕೆಲಸವನ್ನ ಕೊಡ್ತೀವಿ ನೀಡ್ತೀವಿ ಅನ್ನೋ ವಿಚಾರವನ್ನ ಪ್ರತಿಭಾ ಕುಳಾಯಿ ಆ ಸಂದರ್ಭ ಹೇಳಿದ್ರು. ಈಗ ಅವರ ಸ್ಟ್ಯಾಂಡ್ ಏನು ಅಂತ ಪ್ರಶ್ನೆಗಳನ್ನ ಈಗ ಅನೇಕ ಜನರು ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ನಾನು ಮಾತಾಡ್ತೇನೆ. ಬಿಫೋರ್ ದಟ್ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಸರ್? ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಕೇಳ್ತಾ ಇದೆ. ನಾನು ರಘು ಅಂತ ಹೇಳಿ ಮಾತಾಡೋದು ಸುರತ್ಕಲ್ಲಿಂದ. ರಘು ಅವರು ಮಾತಾಡಿ ಸರ್. ಹೌದು, ಅಲ್ಲಿ ಅಲ್ಲಿ ಕುಳಿತಿದ್ದಾರೆ ಇಬ್ಬರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ. ಹಲೋ. ಹಾ ಹೇಳಿ ಸರ್, ಕೇಳ್ತಾ ಇದೆ, ಹೇಳಿ ಮಾತಾಡಿ. ಹಲೋ, ಈ ಹೋರಾಟ ಏನಿದೆ, ಮುನೀರ್ ಕಾಟಿಬಳ್ಳ ಅವರ ನೇತೃತ್ವದಲ್ಲಿ ನಡೆದಂತ ಹೋರಾಟ, ಅದೊಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಚಾರಿತ್ರಿಕ ಹೋರಾಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸುಮಾರು 7 ವರ್ಷದಿಂದ ನಾನಾ ರೀತಿಯಲ್ಲಿ ನಾವು ಹೋರಾಟಗಳನ್ನು ಮಾಡಿ ಜಿಲ್ಲಾಡಳಿತವನ್ನು ಎಚ್ಚರ ಮಾಡಿ ಹೈವೇ ಅಧಿಕಾರಿ ನಮ್ಮಡಿಗೆ ನಾವು ಕರೆಸಿಕೊಂಡಿದ್ದೇವೆ. ನಮ್ಮಲ್ಲಿ ಕರೆಸಿಕೊಂಡು ಅಲ್ಲಿ ಅವರ ಹತ್ರ ನೇರವಾಗಿ ನಮ್ಮಲ್ಲಿ ಸಂಪರ್ಕ ಇದ್ದಾರೆ ಹೈವೇ ಅಧಿಕಾರಿಗಳು. ನಮ್ಗೆ ಹೆದರಿ, ನಮ್ಮ ಹೋರಾಟಕ್ಕೆ ಹೆದರಿ ಅವರು ಇದ್ದಾರೆ. ಮತ್ತೆ ಆಸಿಫ್ ಆಫತ್ ಬಾಂಧವರು ನಾನು ಹೋರಾಟ ಮಾಡಲಿಲ್ಲ ಅಂತ ಹೇಳುದಿಲ್ಲ, ಆದ್ರೆ ಅವರು ಹೋರಾಟ 14 ದಿವಸ ಮಾಡಿದ್ರು. ಏನೆಲ್ಲ ತೊಂದರೆಗಳಾಯ್ತು ಅದು ಬೇರೆ ವಿಷಯ. ಅವರಿಗೆ ತೊಂದರೆಗಳಾಯ್ತು ಅಂದ್ರೆ ನಮ್ಗೆ ಸಾಗಿದೆ, 107 ನೋಟಿಸ್ ಆಗಿದೆ ನಮಗೆ, ಶ್ರಮ ಕಮಿಟಿ ಅವರಿಗೆ ಸಹ, ಅಲ್ಲಿ ಪೊಲೀಸ್ ದೌರ್ಜನ್ಯಗಳೆಲ್ಲ ಆಗಿದೆ. ಆದ್ರೆ ಅವರು ಇದನ್ನೆಲ್ಲ ಮೀರಿ 14 ದಿವಸದ ನಂತರ ಮತ್ತೆ ಬಂದು ಯಾಕೆ ಇಲ್ಲಿ ಹೋರಾಟ ಮಾಡಿಲ್ಲ ಅಂತ ಹೇಳುವಂತದ್ದು ನನ್ನ ಸಣ್ಣ ಪ್ರಶ್ನೆ ಇದೆ. ಹಲೋ. ಓಕೆ, ಹೇಳಿ ಹೇಳಿ, ಕೇಳ್ತಾ ಇದೆ. ನಮ್ದು ಸಣ್ಣ ಪ್ರಶ್ನೆ, 14 ದಿವಸ ಹೋರಾಟ ಮಾಡಿ ಅವ್ರಿಗೆ ಏನೋ ತೊಂದರೆ ಆಯ್ತು ಅಂತ ಹೇಳಿ ಒಲೆ ಹೋದವರು, ಮತ್ತೆ ಅವ್ರು ಯಾವುದೇ ಬಗ್ಗೆ ಟೋಲ್ ನ ಬಗ್ಗೆ ಅವ್ರ ಇದುವರೆಗೆ ಧ್ವನಿ ಎತ್ತಿದವರಲ್ಲ ಆಸಿಫ್ ಆಫತ್ ಬಾಂಧವರು. ನಾವು ಈ ಹೋರಾಟದಲ್ಲಿ ನಾವು ಆಸಿಫ್ ಆಫತ್ ಬಾಂಧವರು ಲೈನ್ ಕಟ್ ಮಾಡ್ತಾರೆ ಇರ್ತಾರ. ಹೇಳಿ ಹೇಳಿ. ರಘು ಸರ್ ಕೇಳುದುಂಡ? ಕೇಳುಂಡು, ಬನ್ನಿ ಬನ್ನಿ. ರಘು ಸರ್ ಯಾರು ಬಂಪದಲ್ಲಿ 14 ದಿನ ಹೋರಾಟ ಎಂಗಲ್ ಏನ ಆಂಡು ಐದು ಬೊಕ್ಕ ಎಂಕಲು ಹೋದು ಎಂಕಲನೇ ಒಂಜಿ ರೀತಿಡಿ ಎಂಕಲು ಇಡೀ ಉಡುಪಿ ಜಿಲ್ಲೆಡಿ ಜನಕ್ಕೆಲೇನು ಪೂರ ಒಗ್ಗಟ್ಟು ಮಲ್ತೊಂದಿತ್ತ. ಆ ಸಂದರ್ಭಡಿ ಹಿರಿಯ ಹೋರಾಟ ಸಮಿತಿ ಏನ ಪಾದಯಾತ್ರೆ ಕಾರ್ಯಕ್ರಮ ದೀವೊಂದುಂಡು ಐದು ದುಂಬು ಎಂಗಲ್ನ ಬಪ್ಪನಾಡದ ಅಪ್ಪೆನ ಸನ್ನಿಧಿನ ಮುಕ್ಕಲು ಒಂಜಿ ಒಂಜಿ ಸಭೆ ದೀಪರು. ಆ ಸಭೆಕ್ಲೆ ಯಾನ್ ಹೋದಿತ್ತೆ ಐದು ಬೊಕ್ಕ ಮುಕ್ಕಲು ಸಡನ್ಲಿ ಒಂಜಿ ಪಾದಯಾತ್ರೆ ಕಾರ್ಯಕ್ರಮ ದಿನಗ ಯಾನ್ಲ ಐಕ್ ಭಾಗವಹಿಸಾಡು ಎನ್ನಲ ಒಂತ ಜನ ಲೆತಮರಡು ಬಂದು ಒಂದು ಆ ಬಪ್ಪನಾಡ ದಪ್ಪಿನ ಏನ ಪುದರ್ ಬಣದಲ್ಲೇ ಎನ್ನ ಅವು ಇರಗೆ ಪಂಡ್ರೆ ಹಿಂಗೆ ಎನ್ನ ಆತ ಇರಗೆ ಒಂದು ಗೊತ್ತ ಬಂದು ಯಾನು ಇಡೀ ದಕ್ಷಿಣ ಉಡುಪಿ ಜಿಲ್ಲೆದ ಪ್ರತಿ ಒಂಜಿ ಟ್ಯಾಕ್ಸಿ ಯೂನಿಯನ್ ಅವಡು ಪ್ರತಿ ಒಂಜಿ ಟೆಂಪೋ ಚಾಲಕ ಬಸ್ ಚಾಲಕ ಮಾಲಕರವಡು ಲಾರಿ ಚಾಲಕ ಮಾಲಕರ ಪ್ರತಿಯೊರಲ್ಲಿ ಆ ಮೀಟ್ ಆದ ನಮ್ಮ ಒಂಜಿ ಒಗ್ಗಟ್ಟಾದ ಆ ಒಂಜಿ ಪಾದಯಾತ್ರೆಗೆ ಸೇರ್ಗಾದು ಬಂದು ಯಾನು ಒಗ್ಗಟ್ಟು ಬಂತದಿತ್ತ. ಅದಕ್ಕೆ ಹೆಂಗೆ ಕಮ್ಮಿಲ್ಲ ಒಂಜಿ ಒಂಜಿ ಸಾರ ಜನತ ಬಲ ಇತ್ತು ಆ ಸಂದರ್ಭದ ಆದಿಕೊಂಡು ಯಾನಿತ್ತ ಪರಡ ಅಪ್ಪಡಿ ಇರ್ಕೇನ ದಾಯ ಪಂಡ ರಘು ಸರ್ ನಮಸ್ಕಾರ. ಅರ್ಧ ಪ್ರಶ್ನೆ ರಘು ಸರ್ ಪ್ರಶ್ನೆ ದಾಯಿಗೆ ಬೈಕ್ ಬೈಜಾರ ಹೋರಾಟ ಕೊಡದಾಯ ಬತ್ತಿ ಜೀಂದ್ಯಾನ್ ಸೋಶಿಯಲ್ ಮೀಡಿಯಾ ಅಭಿಪ್ರಾಯ ಬಂದು ನಮ್ಮ ವಕೀಲರ ಹಿರಿಯ ಹೋರಾಟ ಸಮಿತಿ ದಿನೇಶ್ ದಿನೇಶ್ ಉಲೆಪಾಡಿ ಮೇರ್ ಒಂಜಿ ವಾಯ್ಸ್ ಬಿಡ್ಪೇರು ಏರಿಗೆ ನಮ್ಮ ಅದ್ದಿ ಬೋಲೂರು ಬಂದ ಒಂಜಿ ಫ್ರೆಂಡ್ ಲೇರಾರಿ ಹೆಂಗೆ ಈ ಹೋರಾಟ ಕೊಲ್ಲು ನಾ ದುಮ್ಮದಾರಿ ಅದು ಓಕೆ ಒಪ್ಪಡ ವೈಯಕ್ತಿಕ ವಿಚಾರ ವೈಯಕ್ತಿಕ ಹತ್ತು ಮುಲ್ಪ ವಿಷಯ ಬಾಂಧವೇ ಹೋರಾಟಕ್ಕೆ ಬರ್ಬಿಡ್ಬಿಡ್ಚಿ ಅಲ್ಪ ದಾದಾ ಹೆಚ್ಚು ಕಮ್ಮಿ ಆಣ್ಣ ದಾದ ಹೆಂಗೆ ದಾದಾ ಎಣ್ಣ ಸೋಶಿಯಲ್ ಮೀಡಿಯಾ ಉಂಡು ತೂಲೆ ವೆರಿ ವೆರಿ ಸಾರಿ ವೆರಿ ಸಾರಿ ವೆರಿ ಸಾರಿ ವೆರಿ ಸಾರಿ ವೆರಿ ಸಾರಿ ಒಂದು 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 ಆಸಿಫ್ ಅವರು ಒಬ್ಬರಿಂದ
ಈ ಹೋರಾಟ ಏನಿದೆ ಒಬ್ಬರಿಂದ ಆಗುವಂತದ್ದಲ್ಲ ಮೇಡಮ್, ಒಬ್ಬರಿಂದ ಆಗುವಂತದ್ದಲ್ಲ ಖಂಡಿತ. ಇಲ್ಲಿ ನಿರ್ಣಯ ಮಾಡ್ಲಿಕ್ಕೆ ಮುನೀರ್ ಆಗ್ಲಿ ನಾನಾಗ್ಲಿ ನಿತಿನ್ ಮಾತಾಡ್ಬೇಕು ನನ್ಗೆ. ಮಾತಾಡುವಾಗ ಸತ್ಯವನ್ನೇ ಮಾತಾಡ್ಬೇಕು. ಸಮಿತಿ ಇರುವಂತದ್ದೇನಿದೆ ಈಗ ಮುನೀರ್ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಮುನೀರ್ ಆಗಿರ್ಬೋದು ಆಗಿರ್ಬೋದು, ಯಾರನ್ನು ಬರ್ಬೇಡ ಅಂತ ಹೇಳಿಕೆ ನಾವು ಯಾರು ಅಲ್ಲ ಅಥವಾ ಜನರು ನಮ್ಮನ್ನು ಕೇಳುವಾಗೂ ಇಲ್ಲ. ಯಾಕೆಂದ್ರೆ ಒಂದು ಹೋರಾಟಕ್ಕೆ ಯಾರಾದ್ರೂ ಬರ್ತಾರೆ. ಈಗ ಅವರು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಕಳಿಸಿದ ಸಂದೇಶ ಸುಳ್ಳ. ಸರಿ ಆಸಿಫ್ ಅವರು ನಿಲ್ಲಿ ನಿಲ್ಲಿ. ಎಸ್ ಸರ್, ರಘು ಸರ್ ಇಲ್ಲ, ರಘು ಸರ್ ನನ್ನ ಪ್ರಕಾರ ಯಾರು ಹೇಳಿರುದಿಲ್ಲ ನೋಡಿ. ನೀವು ಅವರ ಮಾತು ಬರ್ಲಿಲ್ಲ ಅಂತ ಆದ್ರೆ ನೀವು ಜನಪರವಾಗಿ ಆಸಿಫ್ ಅವರು ದಯಮಾಡಿ ಲಾರಿ ಚಾಲಕ ಮತ್ತು ಮೇಡಮ್ ಒಂದು ನಿಮಿಷ. ಆಸಿಫ್ ಅವರು ದಯಮಾಡಿ ಸ್ಟಾಪ್ ಬೋತ್ ಆಫ್ ಯು. ಇಲ್ಲ ಸಾರಿ ಐ ಆಮ್ ವೆರಿ ಸಾರಿ ಬೋತ್ ಆಫ್ ಯು. ರಘು ಅವರೇ ತಮ್ಮ ಆಸಿಫ್ ಅವರು ನಿಮಗೆ ಸ್ವಾಗತ ಮಾಡುವುದು ನಮ್ಮ ಕರ್ತವ್ಯ. ಯಾಕಂತ ಹೇಳಿದ್ರೆ ಬರುವುದು ಪ್ರತಿಭಾ ಕುಲಾಯ್, ನಿಮಗೆ ಒಂದು ಗೌರವ ಇದೆ. ಯಾಕಂತ ಹೇಳಿದ್ರೆ ನಾನು ಒಂದು ಹದಿನಾಲ್ಕು ದಿವಸ ನನ್ನ ಮನೆ ವಿಷಯ ಮಾತಾಡಿದ್ರೆ ಮುನೀರ್ಗೆ ಯಾವ ಟೋಲ್ ಬೇಡವೋ, ಯಾವ್ದು ಬೇಡವೋ, ನಿಮ್ಗೆ ಯಾವ್ದು ಬೇಡವೋ ಅದೇ ಟೋಲ್ ನನಗೂ ಸಹ ಬೇಡ. ಅದಕ್ಕೋಸ್ಕರ ನಾನು ಕೂತದ್ದು ವೈಯಕ್ತಿಕವಾಗಿ ನಾನು ಕೂತಿಲ್ಲ. ಆಸಿಫ್ ಅವರೇ ಸಾರಿ. ಇವತ್ತು ನನಗೆ ಖಂಡಿತವಾಗಿ ಇವತ್ತು ಸಂಭ್ರಮ. ನಾನು ಇದನ್ನ ಹೇಳಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ರಿ. ನಮ್ಮ ಕೂಡಕ್ಕೆ ಮತ್ತೆ ಇಲ್ಲ ದಯಮಾಡಿ ರಘು. ಇಲ್ಲ ಸಾರಿ, ಐ ಆಮ್ ವೆರಿ ಸಾರಿ ರಘು. ನಿಮ್ಮ ಪ್ರಶ್ನೆ ಹೇಳಿ ರಘು ಅವರು. ನಿಮ್ಮ ಪ್ರಶ್ನೆ ಇಷ್ಟೇ ಹೇಳಿ. ಯಜಮಾಡಿಯಿಂದ ಇಲ್ಲಿಗೆ ಟೋಲಿಗೆ ಪಾದಯಾತ್ರೆಯನ್ನು ಫಿಕ್ಸ್ ಮಾಡಿದ ನಿಮ್ಗೆ ಏನ್ ಸಮಸ್ಯೆ? ಈಗ ಟೋಲ್ ರದ್ದಾಗಿದೆಯಲ್ಲ, ಟೋಲ್ ರದ್ದಾಗಿದೆಯಲ್ಲ ಖುಷಿ ಇದೆಯಾ? ನಮ್ಮ ಸಮಸ್ಯೆ ಇಲ್ಲ, ನಮ್ಗೇನ್ ಸಮಸ್ಯೆ ಇಲ್ಲ ಅಲ್ವಾ? ಟೋಲ್ ರದ್ದಾಗಿದ್ದಕ್ಕೆ ಖುಷಿ ಇದೆಯಾ? ಸಾಕು, ಬೇಸರ ಇದೆಯಾ? 14 ದಿವಸದಲ್ಲಿ ಹೋರಾಟವನ್ನು ನಿಲ್ಲಿಸಿ ಯಾವುದೇ ಬರದ ಒಬ್ಬ ಮನುಷ್ಯ ಇವತ್ತು ಟೋಲ್ ಗೇಟ್ ಹತ್ರ ಬಂದು ಲಾಡು ಹಂಚಿ ಎಲ್ಲ ನಾನೇ ಮಾಡಿದ್ ಅಂತ ಹೇಳುವಂತದನ್ನು ನಾವು ವಿರೋಧಿಸ್ತೇವೆ. ಅವಾಗ ಹೇಳಿದ್ರು ತಮ್ಮ ಪಾಯಿಂಟ್ ಆಫ್ ವ್ಯೂ ಇಷ್ಟೇ. ಒಂದ್ ನಿಮಿಷ, ಬಪ್ಪನಾಡು ದೇವಸ್ಥಾನದಲ್ಲಿ ನಮ್ಮ ಮೀಟಿಂಗ್ ಬಂದು ನಾನು 1000 ಜನ ಒಟ್ಟು ಮಾಡ್ತೇನೆ, ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ ಅಂತ ಹೇಳಿದವರು. ನಾವು ಟೋಲ್ ವಿರೋಧಿ, ಟೋಲ್ ಗೇಟ್ ವಿರೋಧಿ. ಇವ್ರು ಬೇರೆ ಬೇರೆ ಸಭೆ ಮಾಡಿ ಇವತ್ತು ಹಾಕಡೆ ನಾನು ಸಂಭ್ರಮಾಚರಣೆ ಬಂತು ನಾನು ಮಾಡಿದ್ದು ಅಂತ ಹೇಳಿದ್ರೆ ನೀವು ಸತ್ಯವಾಗಿ ಹೇಳಬೇಕು. ನಾನು ಹೇಳಿದ್ರೆ ನೀವು, ನಾವು ಒಂದು ತಲುಪಾಡಿ ರಘು ಅವರ ಹತ್ರ ನಾನು ಮಾತಾಡ್ತೇನೆ. ನೀವು ಪಾದಯಾತ್ರೆಗೆ ಬರಬೇಡಿ ಅಂತ ನಾವು ಮತ್ತೆ ಎಲ್ಲಿಗೆ ಯಾಕೆ ಬರ್ಬೇಕ್ರಿ? ಹಾಗಾದ್ರೆ ನಿಮ್ಗೆ ಆಪತ್ ಬಂದು ಆಸಿಫ್ ಅವರೇ ಇದು ಸರಿಯಾದ ರೀತಿ ಅಲ್ಲ. ಆಸಿಫ್ ಅವರೇ ಇದು ಸರಿಯಾದ ರೀತಿ ಅಲ್ಲ. ಅವ್ರ ಹತ್ರ ನಾನು ಮಾತಾಡ್ತೇನೆ ಅಂತ ಹೇಳುದು. ಅವ್ರ ಹತ್ರ ನಾನು ಮಾತಾಡ್ತೇನೆ, ರಘು ಅವರೇ. ನಿಮ್ಮ ಅದಕ್ಕಿಂತ ಮುಂಚೆ ಕೂಡ ಹೋರಾಟ ಮಾಡಿದವರಿದ್ದಾರೆ. ಮಾಡಿದ ನಾಟಕ ಯಾರು ಮಾಡ್ಲಿಲ್ಲ. ರಘು ಅವರೇ ನಿಮ್ಮ ಸಮಸ್ಯೆ ಏನಂತ ಅರ್ಥ ಆಗ್ತಾ ಇಲ್ಲ. ಟೋಲ್ ರದ್ದಾಗಿದೆ, ಖುಷಿ ಪಡೋದು ಬಿಟ್ಟು 14 ದಿನ ಆದ್ಮೇಲೆ ನೀವ್ ಯಾಕೆ ಬರ್ತೇವೆ ಸರ್? ಏನೇನು ನಮ್ಮ ಹೋರಾಟದಲ್ಲಿ ನಮ್ಮ ಧರಣಿಯಿಂದ ಹೋರಾಟಕ್ಕೆ ಸ್ಪೀಡ್ ಸಿಕ್ಕಿದ್ ಅಂತ ಹೇಳಿದ್ರಲ್ಲ, ಅಕ್ಷರ ತಪ್ಪದು. ಸಾರಿ, ಆಯ್ತು ರಘು ಅವರೇ, ಸಾರಿ, ದಯಮಾಡಿ ಕ್ಷಮಿಸಿ. ಸಾರಿ, ಇವತ್ತು ನಾನು ಅಲ್ಲ ತೊಂದ್ರೆ ಇಲ್ಲ ನಿತಿನ್, ನೀವು ಚರ್ಚೆ ಆಗ್ಬೇಕು ಯಾವಾಗ್ಲೂ. ಅಲ್ಲಲ್ಲ ರಘು ಅವರೇ, ಬಹಳಷ್ಟು ನಾನು ಹೇಳ್ಬೇಕ ನನಗೆ ರಘು ಅವರೇ, ಬಹಳಷ್ಟು ಬೇಸರ ಆಯ್ತು ನಂಗೆ. ಅಂದ್ರೆ ಈ ರೀತಿ ಚರ್ಚೆ ಆಗ್ಬಾರ್ದಿತ್ತು, ಚರ್ಚೆ ಆಗ್ಬೇಕು ಈ ರೀತಿ ಚರ್ಚೆ ಆಗ್ಬಾರ್ದು. ಕೊರೋನಾ ಜನರನ್ನು ಒಟ್ಟು ಸೇರಿ ಮಾಡಿದಂತ ಹೋರಾಟ. ಆಸಿಫ್ ಅವರೇ ಥ್ಯಾಂಕ್ ಯು, ಧನ್ಯವಾದ. ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಇಲ್ಲಿ ಹೋರಾಟ ಮಾಡ್ಲಿಕ್ಕೆ. ನಾನು ನನ್ನ ಹೋರಾಟ ಮಾಡಿದ್ದೆ, ನೀವು ನಿಮ್ಮ ಹೋರಾಟ ಮಾಡಿ, ಹಾಗೆ ಇಲ್ವಲ್ಲ?
ಈಗ ನಾನು ಇಷ್ಟು ಚಂದವಾಗಿ ಹೇಳ್ತಿದ್ದೀನಿ, ನೀವು 35 ದಿವಸ ಹೋರಾಟ ಮಾಡಿದಿರಿ, ನಾನು ಮಾಡಿದ್ದೇನೆ, ಚಂದವಾಗಿ ಆಯ್ತು, ಇವತ್ತು ಸಂಭ್ರಮ ಮಾಡ್ತಾ ಇದ್ದೇವೆ. ಮತ್ತೆ ಅದು ಬಿಟ್ಟು ಇವರು ವೈಯಕ್ತಿಕವಾಗಿ ನೀವ್ ಯಾಕೆ ಬರ್ಲಿಲ್ಲ, ಯಾಕೆ ಬರ್ಲಿಲ್ಲ ಅಂತ ನನ್ನ ಹತ್ರ ದಾಖಲೆ ಇದೆ, ತೋರಿಸ್ತೇನೆ ಮಣ್ಣಿ ನನ್ನ ಹತ್ರ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನ್ ದೀಕ್ಷಿತ್ ಉಡುಪಿಯಿಂದ ಸರ್. ದೀಕ್ಷಿತ್ ಉಡುಪಿಯಿಂದ, ಎಸ್ ದೀಕ್ಷಿತ್ ಅವರು ಮಾತಾಡಿ ಸರ್. ಹಾ, ಆಸಿಫ್ ಅವರೇ, ಧನ್ಯವಾದಗಳು. ನಮಸ್ತೆ, ನಮಸ್ತೆ ಅಣ್ಣ, ಧನ್ಯವಾದ. ಹಾ ನಮಸ್ತೆ. ಯಾಲ್ನ ತೂತೆ ಇರ್ನ ಹೋರಾಟ ನಿಜವಾದ ಮತ್ತೆ ಖುಷಿ ಅಂಡ್ ಇರ್ನ ಹೋರಾಟ ಇವ್ರ ಫಸ್ಟ್ ಮಂತ್ ದಿನ ಇರೇನ್ ಜೈಲು ಪಾಡ್ದೇರು ಮತ್ತೆ ಏನೋ ತೂಂದಿತ್ತೆ ಇರ್ನ ಲೈವ್ ನ ಬೊಕ್ಕ ಮಲ್ತೇರು. ಓಕೆ ಸರಿ, ಯಾಕ ಮಂತೇರು ಐಕದಲ್ಲೊಂದು ಹೆಚ್ಚಿ ಅನ್ಪ ಅಂಡ ಇರ್ ಮಲ್ ದಿನ ಅದಾಗ ಇರ್ನ ನೆಟ್ ಏರ್ಲ ಎತ್ತಿದ್ದೀರ ಅಪ್ಪ ಇರ್ ಮಲ್ಪನಾಟ ಗೊತ್ತಾಂಡಿ ಇರ್ನ ಫಿರಾವುಡ ಏರ್ಲ ಎತ್ತಿದ್ದೀರಿ. ಇರ್ ಒಂಜಿ ಒನ್ ಮ್ಯಾನ್ ಆರ್ಮಿ ಲಕ್ಕ ಒಂಜಿ ಉಂತುದು ಮಂತರ್ ಅವಳ ಪಕ್ಷಾತೀತವಾದ ಒಂಜಿ ಇತ್ತೆ ಮಂತೊಂದುಲ್ಲೇರಿ ಇತ್ತೆ ಏನ್ ಗೊತ್ತೊಂಡೆ ಎಂಕಲ್ಲ ಪಕ್ಷಾತೀತವಾದ ಮಂತೊಂಡೆ ಎಂಕಲ್ಲ ಬೈದು ನೆಕ್ಸ್ಟ್ ನಿದ್ದೆ ಮಂತೊಂದುಲ್ಲೇರಿ ಕಾಂಗ್ರೆಸ್ ತಗಲ್ ಕಾಂಗ್ರೆಸ್ ತಗಲ್ ಮಂತದೇರ ಬಿಜೆಪಿ ಜೆಡಿಎಸ್ ತಗಲ್ ಜೆಡಿಎಸ್ ತಗಲ್ ಇಂಚ ಗೊತ್ತಂಡೆ ಇತ್ತೆ ಆಯ್ನ ಹೋರಾಟ ಗೊತ್ತಂಡೆ ಐಕ್ ಮಾತ ಬೈ ಬರ್ತೇರಿ ಇರ್ ಮಲ್ತಿನೇ ಇಂಚ ಬ್ಯಾತಿನ ಒಂಜಿ ಪೂರಗಳೇನು ಒಟ್ಟು ಮಲ್ತು ನಮ್ಮ ಜನಕ್ಕಳೇನು ಒಟ್ಟು ಮಲ್ತು ಇರ್ ಮಲ್ತಿನ ಅಭಿಮಾನಿ ರಘುಪತಿ ಭಟ್ರು ಉಲ್ಲೇರು ಇನ್ನೇ ಕೊರ್ತೇರವ್ ರಘುಪತಿ ಭಟ್ ಹೋದು ಗಡ್ಕರಿ ಮೀಟ್ ಆದ್ ಎಂದು ಕೊಡ್ತೀನ ರಿಪೋರ್ಟ್. ದೀಕ್ಷಿತರ ದೀಕ್ಷಿತರ ಒಂಜಿ ಒವೇ ಹೋರಾಟ ರಾಜಕೀಯವಾದ ಆತಜಿ ಈ ಹೋರಾಟ ಮಾತಾ ಪಕ್ಷಾತೀತವಾದ ಆಯ್ನಿ ಈ ಹೋರಾಟ. ಓಕೆ, ರಘುಪತಿ ಭಟ್ ಕಂಗ್ರಾಜುಲೇಟ್ ಮಂತ್ವೆ ಇತ್ತೇನೆ ಆ ರೆಡ್ಡೆ ಬೆಲೆ ಮಂತ್ ಮಂತೇರಿಂದ ಅಲ್ಪ 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 ಯಾರು ಹೆಜ್ಜೆ ಮಾಡಿ ಶುಲ್ಕ ದೆತ್ತಿರಕ ಮಂತೇರಿಂದ ಅರೆ ಗಿಯಾನ ಈ ವೇದಿಕೆ ನಮಸ್ಕಾರ ಮೇಡಮ್ ಖಂಡಿತ ದೀಕ್ಷಿತರ ಇರ್ನ ಅಭಿಮಾನ ಎಂಟಲ್ಲ ಒಟ್ಟು ಅದು ಹೊರಟ. ಓಕೆ, ತದನಂತರ ಮತ್ತೊಂದು ವಿಚಾರ, ಉದ್ಯೋಗ ಕಳೆದುಕೊಂಡಿರುವಂತಹ 50 ಜನ ಸುರತ್ಕಲ್ ಟೋಲ್ ರದ್ದಾಗಿದೆ ಅಂತ ಬಂದಾಗ ಸಿಬ್ಬಂದಿಗಳು ಉದ್ಯೋಗವನ್ನ ಕಳೆದುಕೊಂಡಿದ್ದಾರೆ, ಈ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು. ಸುರತ್ಕಲ್ ಟೋಲ್ ರದ್ದು, ಉದ್ಯೋಗವನ್ನ ಕಳೆದುಕೊಂಡ 50 ಜನ. ಹಲವಾರು ದಿನಗಳ ಹೋರಾಟದ ಬಳಿಕ ಮಂಗಳೂರಿನ ಸುರತ್ಕಲ್ ಟೋಲ್ ಗೇಟ್ ರದ್ದು ಮಾಡಲಾಗಿದೆ. ಡಿಸೆಂಬರ್ 1ರಿಂದಲೇ ಟೋಲ್ ಸಂಗ್ರಹ ಸ್ಥಗಿತಗೊಳಿಸಲಾಗಿದೆ. ಆದರೆ ಟೋಲ್ ರದ್ದಾದ ಬಳಿಕ 50 ಜನರು ಉದ್ಯೋಗವನ್ನ ಕಳೆದುಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಡಿಸೆಂಬರ್ 1ರಿಂದ ಸುರತ್ಕಲ್ ಟೋಲ್ ಗೇಟ್ನಲ್ಲಿ ಟೋಲ್ ಸಂಗ್ರಹ ರದ್ದುಪಡಿಸುವ ಕುರಿತು ಆದೇಶವನ್ನ ಹೊರಡಿಸಿದ್ರು. ಇಂದಿನಿಂದ ಟೋಲ್ ಇಲ್ಲದೆ ವಾಹನಗಳು ಉಚಿತವಾಗಿ ಸಂಚಾರವನ್ನ ನಡೆಸುತ್ತಿವೆ. ಗುರುವಾರ ಮುಂಜಾನೆ ಟೋಲ್ ಗೇಟ್ ಬಳಿ ಆಗಮಿಸಿದ ಉದ್ಯೋಗಿಗಳು ಮೊಬೈಲ್ ನೋಡುತ್ತಾ ಕುಳಿತರು. ಈ ಟೋಲ್ ಗೇಟ್ನಲ್ಲಿ 3 ಪಾಳಿಯಲ್ಲಿ ಸುಮಾರು 50 ಉದ್ಯೋಗಿಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಸುರತ್ಕಲ್ಲ ಟೋಲ್ ಗೇಟ್ ರದ್ದುಪಡಿಸಿ ಭಾರತೀಯ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಆದೇಶವನ್ನ ಹೊರಡಿಸಿತ್ತು. ಈ ಟೋಲ್ ಅನ್ನ ಹೆಜಮಾಡಿಯ ಟೋಲ್ ಗೇಟ್ ಜೊತೆ ವಿಲೀನಗೊಳಿಸಲಾಗಿದೆ. ಆದ್ದರಿಂದ ಟೋಲ್ ಪ್ಲಾಜಾದ ಉದ್ಯೋಗಿಗಳಿಗೆ ಕೆಲಸವಿಲ್ಲದಂತಾಗಿದೆ. ಇದು ಸುರತ್ಕಲ್ ಟೋಲ್ ಪ್ಲಾಜಾದ 50 ಸಿಬ್ಬಂದಿಗಳಿಗೆ ಕೆಲಸ ಇಲ್ಲದಂತಾಗಿದೆ, ಇದು ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಆ ಸಿಬ್ಬಂದಿಗಳು ಇವತ್ತು ಮಾತಾಡಿದ್ದಾರೆ ಮಾಧ್ಯಮಕ್ಕೆ, ಕೆಲವು ಮಾಧ್ಯಮಗಳಿಗೆ ಮಾತಾಡಿ ಅವರು ಹತಾಶ ಭಾವನೆಯನ್ನ ತೋಡಿಕೊಂಡಿದ್ದಾರೆ. ಈ ಬಗ್ಗೆ ಚರ್ಚೆ ಆಗಿತ್ತು. ಪ್ರತಿಭಾ ಕುಳಾಯ ಅವರು ಈ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದಾಗ ಒಂದು ಮಾತನ್ನ ಹೇಳಿದ್ರು, ಆ ಒಂದು ಟೋಲ್ ರದ್ದಾದ್ಮೇಲೆ ಆ ಭಾಗದ ಸಿಬ್ಬಂದಿಗಳಿಗೆ ನಾನು ಕೆಲಸವನ್ನ ಕೊಡ್ತೀನಿ ಅನ್ನೋದು. ಅಂದ್ರೆ ಅಲ್ಲಿ ಈಗ ಅವರ ಮಾತುಗಳನ್ನ ಕೇಳುವವರು ಯಾರು ಇಲ್ವಾ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಸೊ ಹಾಗಾಗಿ ನಾನು ಪ್ರತಿಭಾ ಕುಳಾಯ ಜೊತೆ ಈ ಒಂದು ವಿಚಾರವನ್ನ ಕೇಳ್ಬೇಕು ಮೇಡಮ್. ಎಸ್ ಮೇಡಮ್. ನಿತಿನ್, ನಾನು ಯಾವಾಗ್ಲೂ ಇಷ್ಟು ಜನರು ಅಲ್ಲಿ ಕೆಲಸ ಹೇಳ್ತೇನೆ, ಎಲ್ಲ ಹೇಳ್ತೇನೆ ನಿಮ್ಗೆ. ನಾನು ಯಾವ್ದಾದ್ರು ಒಂದು ಸ್ಟ್ಯಾಂಡ್ ತಕೊಳ್ತೀನಿ ಅಂತ ಆದ್ರೆ, ಯಾವ್ದಾದ್ರು ಒಂದು ಮಾತು ಹೇಳ್ತೀನಿ ಅಂತ ಅದಕ್ಕೆ ಬದ್ಧಳಾಗಿರ್ತೇನೆ. ನಾನು ತುಂಬಾ ಆಲೋಚನೆ ಮಾಡಿ ಒಂದು ಡಿಸಿಷನ್ ಅನ್ನು ತಕೊಳ್ಳುವಂತ ಹೆಂಗಸು.
ಅಂಡ್ ಏನಾಯ್ತು ಈ ಸಂದರ್ಭದಲ್ಲಿ ಟೋಲ್ ಹೋಗ್ತದೆ ಹೌದು ನಮ್ಮ ಹುಡುಗರು ಇರೋದು ನಮ್ಮ ಊರಿನ ಹುಡುಗರು ಇರೋದು ನಮ್ಮ ಊರಿನವರು ಇರೋದಲ್ಲ ನಮ್ಮ ನಾರ್ತ್ ಈಸ್ಟ್ ಸೇ ಇದ್ದಾರೆ ಆದ್ರೆ ಅದರಲ್ಲಿ ಆ ದಿನ ನನಗೆ ಅವರು ಏನು ಹೇಳಿದ್ರು ಅಂದ್ರೆ 22 22 ಜನ ನಮ್ಮ ಊರಿನ ಹುಡುಗರು ಇದ್ದಾರೆ ಅವರಿಗೆ ಕೆಲಸ ಬೇಕು ಅಂತ ನಾನು ಅವರ ಹತ್ರ ಹೋಗಿ ಆ ಸಂದರ್ಭದಲ್ಲಿ ಮಾತಾಡಿದ್ದೆ ಏನು ಹೇಳಿದ್ದೆ ಅಂದ್ರೆ ಒಂದು ವೇಳೆ ಟೋಲ್ ಇಲ್ಲಿಂದ ಹೋಯ್ತು ಅಂತ ಆದ್ರೆ ನಾನು ಅಷ್ಟು ಜನರ ಕೆಲಸಕ್ಕೆ ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ಹೇಳಿದ್ದೆ ಆವಾಗಲೇ ಅವರ ಹತ್ರ ರೆಸ್ಯೂಮ್ ಎಲ್ಲ ಕೇಳ್ಕೊಂಡಿದ್ದೆ ಬಟ್ ಅವರು ನನಗೆ ಆ ಸಂದರ್ಭದಲ್ಲಿ ರೆಸ್ಯೂಮ್ ಕೊಡಲಿಲ್ಲ ಯಾಕೆಂದ್ರೆ ಅಲ್ಲಿ ಅವ್ರ ಕೆಲಸದಲ್ಲಿ ಇದ್ರು ಆ್ಯಂಡ್ ದೇ ವೆರ್ ಹ್ಯಾಪಿ ವರ್ಕಿಂಗ್ ದೇರ್ ಸೊ ನಿನ್ನೆ ನಮ್ಮದು ವಿಜಯೋತ್ಸವ ಆಯಿತು 12:30 ನಾನು 1:15 ಟೋಲ್ ಗೇಟ್ ಹತ್ರ ಹೋದೆ ಹೋಗುವಾಗ ಅಲ್ಲಿ ಒಂದಷ್ಟು ಯುವಕರು ಇದ್ರು ಅಲ್ಲಿ ಒಂದಷ್ಟು ನಮ್ಮ ಊರಿನ ಯುವಕರು ಇದ್ರು ಪರಿಚಯದವರು ಅಫ್ಕೋರ್ಸ್ ಅವರು ನಮ್ಮ ಪಾರ್ಟಿಯವರು ಅಲ್ಲ ಬೇರೆ ಪಾರ್ಟಿಯವರು ಬಟ್ ದಟ್ ಈಸ್ ಓಕೆ ನಾನು ಅವ್ರ ಹತ್ರ ಹೇಳಿದೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಯಾರಿಗೆಲ್ಲ ಕೆಲಸ ಬೇಕು ನೀವು ಪಾರ್ಟಿ ಎಲ್ಲ ಏನು ನೋಡಬೇಡಿ ಯಾಕೆಂದ್ರೆ ನೀವೆಲ್ಲ ನಮ್ಮ ತುಳುನಾಡಿನ ಹುಡುಗರು ಸೊ ನಿಮಗೆ ಏನು ಕೆಲಸದ ಇದೆ ಅದಕ್ಕೆ ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ ಮತ್ತೆ ನನ್ನ ಆಫೀಸಿಗೆ ಬರ್ಲಿಕ್ಕೆ ಹೇಳಿದ್ದೇನೆ ರೆಸ್ಯೂಮ್ ಇಟ್ಕೊಂಡು ಸೊ ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು 35 ಜನ ಹುಡುಗರಿದ್ದಾರೆ ಅದರಲ್ಲಿ 7 ಜನ ಮಹಿಳೆಯರಿದ್ದಾರೆ ಅಂತ ಹೇಳಿದ್ರು ಸೊ ನಾನು ಹೇಳಿದೆ ನಿಮ್ಗೆ ನಿಮ್ಮ ಯೋಗ್ಯತೆ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ನಿಮ್ಮ ಇಂಟ್ರೆಸ್ಟ್ ತಕ್ಕ ಯಾವ ಕೆಲಸ ಸೂಟಬಲ್ ಇದೆ ಯಾಕಂದ್ರೆ ಈಗಾಗಲೇ ನಾನು ಹಲವಾರು ಕಂಪನಿಗಳ ಹತ್ರ ಹಲವಾರು ಫರ್ಮ್ಸ್ಗಳ ಹತ್ರ ಫರ್ಮ್ ಅಲ್ಲಿ ನಾನು ಮಾತಾಡಿ ಇಟ್ಕೊಂಡಿದ್ದೇನೆ ಇವರನ್ನಲ್ಲಿ ಪ್ಲೇಸ್ ಮಾಡ್ಲಿಕ್ಕೆ ನಾನು ವರ್ಕ್ಔಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಸೊ ಇದು ಇವತ್ತೇ ಆದ ಕತೆ ನಾನು ಮತ್ತೆ ಅವರ ಒಬ್ಬರ ಪ್ರಮುಖರಿದ್ದಾರೆ ಮಿಥುನ್ ಅಂತ ಹೇಳಿ ಮಿಥುನ್ ಬೈಕಂಪಾಡಿ ಅಂತ ಹೇಳಿ ನಾನು ಅವರಿಗೆ ಕಾಲ್ ಮಾಡಿದ್ದೆ ಇವತ್ತು ಬೆಳಗ್ಗೆ ಕಾಲ್ ಮಾಡಿ ನಾಳೆ 10 ನನ್ನ ಆಫೀಸ್ಗೆ ಬನ್ನಿ ಎಲ್ಲ ರೆಸ್ಯೂಮ್ಸ್ ಅನ್ನು ಕರ್ಕೊಂಡು ಅವ್ರು ಹೇಳಿದ್ರು ಆಯ್ತು ನಾಳೆ ಬರ್ತೇನೆ ಅಂತ ಹೇಳಿದ್ರೆ ನಾಳೆ ನನ್ನ ಆಫೀಸ್ಗೆ 10 ಬಂದ್ರೆ ಅಲ್ಲಿ ಟೋರಿನ ಯುವಕರು ಯಾರಿದ್ದಾರೆ ಕೆಲಸ ಬೇಕು ಅಂತ ಹೇಳುವವರು ಅವರಲ್ಲಿ ಬರ್ತಾರೆ ನಾಳೆ ಅದನ್ನ ನಾನು ವಿಡಿಯೋಗ್ರಫಿ ಮಾಡ್ತೇನೆ ಇದು ವಿಡಿಯೋಗ್ರಫಿ ಮಾಡ್ತೇನೆ ಅಂತ ನಾನು ನಿಮ್ಮ ಹತ್ರ ಯಾಕೆ ಹೇಳ್ತೇನೆ ಇವತ್ತು ಅವರು ಒಂದು ಮಾಧ್ಯಮಕ್ಕೆ ಒಂದು ಇಂಟರ್ವ್ಯೂ ಕೊಡ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಏರ್ಲ ಬೈದಿನೇಜ್ಜಿ ಪ್ರತಿಭಕ್ಕ ಪಂತೇರ್ ಎಂಕ್ಲೇಗ್ ದಾಲ ಮಾಹಿತಿ ಇಜ್ಜಿ ಎಂಕ್ಲೇಗ್ ಗೊತ್ತೇ ಇಜ್ಜಿ ಎಂಕ್ಲ ಕುಟುಂಬ ನಂಬೋದಿಲ್ಲ ನೋಡಿ ಈಗ ನಾನು ಪ್ರತಿಭಾ ಕುಳಾಯಾಗಿ ಎಲ್ಲೋ ಕುತ್ಕೊಂಡು ಮಾತಾಡ್ಬೋದು ಇವತ್ತು ನಾನು ಒಂದು ಮೀಡಿಯಾದ ಮುಂದೆ ಕುತ್ಕೊಂಡು ಮಾತಾಡ್ತಾ ಇದ್ದೇನೆ ಐ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ದಟ್ 35 35 ಜನ ಇದ್ದಾರೆ ಅಂತ ಹೇಳಿದ್ದಾರೆ ಅವರು ನನಗೆ ಅದಕ್ಕಿಂತ ಜಾಸ್ತಿ ಇದ್ರು ತೊಂದರೆ ಇಲ್ಲ ನಿತಿನ್ ನಮ್ಮ ಕುಡ್ಲ ಮುಖಾಂತರ ನಾನು ಹೇಳ್ತಾ ಇದ್ದೇನೆ ನನ್ನ ಮೇಲೆ ಅವ್ರಿಗೆ ವಿಶ್ವಾಸ ಇಲ್ಲ ಅಂತಾದ್ರೆ ಅವರು ನಿಮ್ಮ ಆಫೀಸಿಗೆ ಅವರ ರೆಸ್ಯೂಮ್ ಅನ್ನ ತಂದು ಕೊಡ್ಲಿ ಇಲ್ಲಿಂದ ನಾನು ಅವ್ರಿಗೆ ಕೆಲಸ ಮಾಡಿಸಿಕೊಡ್ತೇನೆ ಇದನ್ನ ನಾನು ಹೇಳ್ತಾ ಇದ್ದೇನೆ ಸೊ ಇದರಲ್ಲಿ ದಯವಿಟ್ಟು ರಾಜಕೀಯ ಮಾಡ್ಲಿಕ್ಕೆ ಬರಬೇಡಿ ದಯವಿಟ್ಟು ಯಾರು ಇದ್ರ ಹಿಂದೆ ಇದ್ದಾರೆ ಅಂತ ಗೊತ್ತುಂಟು ಮತ್ತೆ ನಾನು ಒಂದು ದಿಟ್ಟವಾದ ಮಹಿಳೆ ಯಾವುದಕ್ಕೂ ನಾನು ಬಗ್ಗುವವಳು ಅಲ್ಲ ಸೊ ತುಂಬಾ ರಾಜಕೀಯ ಮಾಡಿ ಬಂದ್ರಿ ನೀವು ಈ ಟೋಲ್ ಗೇಟ್ ವಿಚಾರದಲ್ಲಿ ತುಂಬಾ ಕಡೆ ನನ್ನನ್ನು ಏನೋ ದಬ್ಬಾಯಿಸ್ಲಿಕ್ಕೆ ನೋಡಿದ್ರಿ ಬಟ್ ನಿಮ್ ಕೈಯಲ್ಲಿ ಆಗ್ಲಿಲ್ಲ ಈಗ ಹೊಸ ನಾಟಕ ಸ್ಟಾರ್ಟ್ ಮಾಡಿದಿರಿ ಯಾರು ಯಾರು ಸುಮ್ನೆ ಹೇಳಿದ್ದಾರೆ ಕೆಲಸ ಕೊಡಿಸ್ತೀವಿ ಅಂತ ಸೊ ನಾನು ಇವತ್ತು ಈ ಚಾನೆಲ್ ಮುಖಾಂತರ ಇದನ್ನ ಯಾಕೆ ಹೇಳ್ತೇನೆ ಅಂದ್ರೆ ಈ ಕಾರ್ಯಕ್ರಮವನ್ನು ನೀವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀರಿ ಇನ್ನು 10 ನಂತರ ನೋಡಿದ್ರು ಯೂಟ್ಯೂಬ್ ಅಲ್ಲಿ ಇದೇ ಪ್ಲೇ ಆಗ್ತದೆ ಸೊ ಪ್ರತಿ ಒಂದು ಯುವಕರು ಯಾರು ಅಲ್ಲಿ ಇದ್ದಾರೆ ಟೋಲ್ ಅಲ್ಲಿ ಅವರ ಸಂಪೂರ್ಣ ಜವಾಬ್ದಾರಿ ಅವರ ಅವರದ್ದು ಏನು ಉದ್ಯೋಗದ ಜವಾಬ್ದಾರಿ ಏನಿದೆ ನಾನು ತಕೊಳ್ಳಿಕ್ಕೆ ರೆಡಿ ಇದ್ದೇನೆ ನಾನು ಕೆಲಸ ಮಾಡಿಸಿ ಕೊಡ್ತೇನೆ ಅದು ನಿಮ್ಮ ಚಾನೆಲ್ ಮುಖಾಂತರ ಈಗ ನನ್ನ ಮೇಲೆ ನಂಬಿಕೆ ಇಲ್ಲ ಸುಮ್ಮನೆ ಬ್ಯಾಗ್ ಬಂದದೆಲ್ಲ ಹೇಳಿಕೆಗಳನ್ನು ಕೊಡಬೇಡಿ ಯಾಕೆಂದ್ರೆ ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವರು ಕೆಲಸ ಮಾಡಿದವರು ಅಲ್ಲ ಕೆಲಸ ಮಾಡಿದವರು ಅಲ್ಲ ಮತ್ತೆ ಇಲ್ಲಿ ನಾನು ಇನ್ನೊಂದು ಮಾತನ್ನು ಹೇಳ್ತೇನೆ ಸಂಸದರಿಗೆ ಮತ್ತೆ ಶಾಸಕರಿಗೆ ನಾನು ಒಂದು ಮಾಜಿ ಕಾರ್ಪೊರೇಟರ್ ಆಗಿ ಐ ಹ್ಯಾವ್ ಕಮ್ ಫಾರ್ವರ್ಡ್ ಕೆಲಸ ತೆಗೆಸಿ ಕೊಡ್ತೇನೆ ಅಂತ ಹೇಳಿ ಧೈರ್ಯದಿಂದ ಹೇಳ್ತಾ ಇದ್ದೇನೆ ಈಗ ಇವರು ನಮ್ಮ ಯುವಕರು ಈ ಟೋಲ್ ಇಷ್ಟು ವರ್ಷಗಳಲ್ಲಿ ಗುತ್ತಿಗೆ ತಕೊಂಡದ್ದು ಬಿಜೆಪಿಯ ಬಕೆಟ್ ಹಿಡಿಯುವವರು ಬಿಜೆಪಿಯ ಬಕೆಟ್ ಹಿಡಿಯುವವರು ಸಬ್ ಗುತ್ತಿಗೆ ತಕೊಂಡದ್ದು ಈಗ ಅವರಿಗೂ ಜವಾಬ್ದಾರಿ ಇದೆ ನಿಮ್ಮ ಯುವಕರಲ್ಲಿ ಕೆಲಸಕ್ಕಿದ್ದದ್ದು ನಿಮ್ಮ ಯುವಕರಲ್ಲಿ ಜಗಳ ಮಾಡಿದ್ದು ಗಲಾಟೆ ಮಾಡಿದ್ದು ಕೇಸ್ ಹಾಕೊಂಡದ್ದು ಬರೇ ಒಂದು 10,000-15,000 ಸಂಬಳಕ್ಕೆ ನಿಮ್ಗೂ ಜವಾಬ್ದಾರಿ ಇದೆ ನೀವು ಕೊಡಿಸಿ ನೀವು ಶಾಸಕರಾಗಿ ನೀವು ಕೆಲಸ ಕೊಡಿಸಿ ನಾನೊಂದು ಮಾಜಿ ಕಾರ್ಪೊರೇಟರ್ ಆಗಿ ನನಗೆ ಒಂದು 50 ಜನರಿಗೆ ಕೆಲಸ ಸೃಷ್ಟಿ ಮಾಡುವ ಕೆಪಾಸಿಟಿ ಉಂಟು ಅಂತಂತಾದ್ರೆ ಇವರಿಗೆ ಸಂಸದರಿಗೆ ಮತ್ತೆ ಶಾಸಕರಿಗೆ ಕೆಪಾಸಿಟಿ ಇದೆ ಹೌದಲ್ವಾ ಅವರಿಗೂ ಜವಾಬ್ದಾರಿ ಇದೆ ಈಗ ನಾನು ಹೇಳ್ತಾ ಇದ್ದೆ ನಾನೀಗ ಅವ್ರ ತಲೆ ಮೇಲೆ ಇದನ್ನು ಹೊರಿಸ್ತಾ ಇಲ್ಲ ಖಂಡಿತ ಇಲ್ಲ ನಿತಿನ್ ನಾನು ಹೇಳ್ತಾ ಇದ್ದೇನೆ ಲೆಟ್ ದೆಮ್ ಕಮ್ ಫಾರ್ವರ್ಡ್ ನಿಮ್ಮ ಚಾನೆಲ್ಗೆ ಬರ್ಲಿ ನಿಮ್ಗೆ ಬಯೋಡಾಟಾಸ್ ಕೊಡ್ಲಿ ನಾನು ವಿದಿನ್ ಅ ವೀಕ್ ಅವರಿಗೆ ಕೆಲಸ ಮಾಡಿಸ್ಕೊಡ್ತೇನೆ
ಒಂದು ವಾರದಲ್ಲಿ ನಾನು ಅವರಿಗೆ ಅವರಿಗೆ ಅವರ ಯೋಗ್ಯತೆ ತಕ್ಕ ಅವರು ಕಲಿತ ವಿದ್ಯೆಗೆ ಅರ್ಹತೆ ತಕ್ಕ ಅವರಿಗೆ ಸ್ಯಾಲರಿ ಅಂದ್ರೆ ಅವರು ಏನೋ ಒಂದು ಕೆಲಸ ಮಾಡಿ ನನಗೆ ಎಂ ಡಿ ಕೆಲಸ ಬೇಕು ಅಂದ್ರೆ ಅದು ಆಗುದಿಲ್ಲ ಬಟ್ ಅವರಿಗೆ ಅವರ ಕ್ಯಾಲಿಬರ್ ಅಂತ ಇದೆ ಎಲ್ಲರಿಗೂ ಇದೆ ಒಂದು ಮರ್ಯಾದಿ ಒಂದು ಮರ್ಯಾದಸ್ಥ ಜಾಗದಲ್ಲಿ ಅವರಿಗೆ ಕೆಲಸ ಕೊಡ್ತೇನೆ ಈ ರೀತಿ ಪೆಟ್ಟು ಗಲಾಟೆ ಮಾಡಿಕೊಂಡು ಕೇಸ್ ಹಾಕೊಂಡು ಜಾಗದಲ್ಲಿ ಅಲ್ಲ ಮರ್ಯಾದ ಅಂತ ಜಾಗದಲ್ಲಿ ಡೀಸೆಂಟ್ ಆಗಿದ್ದ ಕೆಲಸವನ್ನು ನಾನು ಅವರಿಗೆ ತೆಗೆಸಿಕೊಡ್ತೇನೆ ಬೇರೆ ವಿಚಾರಗಳಿಗೆ ಗೊತ್ತಿಲ್ಲ ಮೇಡಮ್ ಆದ್ರೆ ಈ ಒಂದು ವಿಚಾರಕ್ಕೆ ನಮ್ಗೆ ಸಂಪೂರ್ಣವಾಗಿ ನಮ್ಮ ವಾಹಿನಿ ಕಡೆಯಿಂದ ಕೂಡ ಅಭಿನಂದನೆ ಕೊಡ್ತಾ ಇದ್ದೀನಿ ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಟು ಯು ನಿಜವಾಗ್ಲೂ ಕೂಡ ಯಾಕಂದ್ರೆ ಯಾರೊಬ್ರು ಕೂಡ ಈ ಇನಿಷಿಯೇಟಿವ್ ತೆಗೆದುಕೊಳ್ಳಲ್ಲ ಅಂತ ಈ ಒಂದು ಇನಿಷಿಯೇಟಿವ್ ಅನ್ನ ನಾನು ತೆಗೆದುಕೊಳ್ತೇನೆ ಆ ಒಂದು ನಿರುದ್ಯೋಗಿಗಳಿಗೆ ನಾನ್ ಕೆಲಸವನ್ನ ಕೊಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಮಹಿಳೆ ಮುಂದೆ ಬಂದಿದ್ದಾರೆ ಪ್ರತಿಭಾ ಕೊಳಾಯ ಅವರು ಒನ್ಸ್ ಅಗೇನ್ ಇನ್ನೊಂದು ವಿಷಯ ನಾನು ಇದರಲ್ಲಿ ಹೇಳಲಿಕ್ಕೆ ದಯವಿಟ್ಟು ಇಂಥ ಕಚಡ ರಾಜಕೀಯಗಳನ್ನೆಲ್ಲ ಮಾಡಬೇಡಿ ಯುವಕರಂದಾಗ ಎಲ್ಲರೂ ಒಂದೇ ಅವ್ರು ಯಾವ ಪಕ್ಷದಲ್ಲೇ ಇರ್ಲಿ ಅವರು ದುಡ್ದು ಮನೆ ಕೊಂಡೋದ್ರೆ ಅವ್ರ ಮನೆಯಲ್ಲಿ ಅಡಿಗೆ ಆಗ್ತದೆ ಹೌದಲ್ಲ ಅವ್ರಿಗೊಂದು ಬಾಳ್ವೆ ಇದೆ ಜೀವನ ಇದೆ ಸೊ ದಯವಿಟ್ಟು ನಾನು ಅದಕ್ಕೆ ಹೇಳುದು ನಿಮ್ಮ ಮಾಧ್ಯಮ ಮುಂದೆ ಹಾಕಿದ್ದ ಅದಕ್ಕೆ ಯಾಕೆಂದ್ರೆ ನಿಮ್ಗೆ ನನ್ಗಿಂತ ಜಾಸ್ತಿ ಜವಾಬ್ದಾರಿ ಇದೆ ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತೇನೆ ಅಂತ ಅದ್ರೆ ನಾಳೆ ನನ್ನನ್ನು ಕ್ವೆಶನ್ ಮಾಡ್ಬೋದು ನೀವು ಅದಕ್ಕೆ ನಿಮ್ಮನ್ನ ಮುಂದೆ ಹಾಕಿದ್ದೇನೆ ಮತ್ತೆ ನಾನು ಯಾರ್ಯಾರ ಹತ್ರ ಈ ಟೋಲ್ ಹುಡುಗರ ಹತ್ರ ಮಾತಾಡಿದ್ದೇನೆ ಎಲ್ಲಾ ಕಾಲ್ ರೆಕಾರ್ಡ್ಸ್ ನನ್ನ ಹತ್ರ ಇದೆ ಎಲ್ಲಾ ಕಾಲ್ ರೆಕಾರ್ಡ್ಸ್ ಎಲ್ಲದು ನನ್ನ ಹತ್ರ ಇದೆ ಸೊ ನಾನು ಐ ಆಮ್ ಅ ಮಾಡರ್ನ್ ವುಮನ್ ನನಗೆ ನಾನು ವಿಮೆನ್ ಎಂಪವರ್ಮೆಂಟ್ ಏನಂತ ಗೊತ್ತು ನನ್ನ ಗಟ್ಟಿತನ ಏನಂತ ಗೊತ್ತು ನಾನು ಯಾವ ರೀತಿ ಸಮಾಜದಲ್ಲಿ ಬದುಕಬೇಕಂತ ನನ್ಗೆ ಗೊತ್ತಿದ್ದವಳು ನನ್ಗೆ ತುಂಬಾ ಜವಾಬ್ದಾರಿ ಇದೆ ಸೊ ನಾನು ಅದನ್ನು ಮಾಡ್ಕೊಳ್ತೇನೆ ಸೊ ನಿತಿನ್ ದಿಸ್ ಇಸ್ ಐ ಆಮ್ ಟೆಲಿಂಗ್ ಯು ನಾಳೆ ಅವ್ರು ಯಾರು ನನ್ನ ಹತ್ರ ಬರ್ಲಿಲ್ಲ ಅಥವಾ ನಿಮ್ಮ ಹತ್ರ ಬರ್ಲಿಲ್ಲ ಅಂತ ಅದನ್ನ ಅದಕ್ಕೆ ನಾನ್ ಜವಾಬ್ದಾರಿಲೇ ಅಲ್ಲ ಯಾಕೆಂದ್ರೆ 50 ಜನ ಯಾರಂತ ನನ್ಗೆ ಗೊತ್ತಿಲ್ಲ ಕೆಲವೊಬ್ಬರ ಪರಿಚಯ ನನಗಿದೆ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಆಗಿದ್ದಾರೆ ಅವ್ರಿಗೆ ನಾನು ಖಂಡಿತವಾಗಿ ವಿತ್ ರೆಕಾರ್ಡ್ ವಿತ್ ಪ್ರೂಫ್ ನಾನು ಅವ್ರು ಎಲ್ಲಿ ಎಲ್ಲಿ ಕೆಲಸ ಮಾಡಿ ಕೊಟ್ಟಿದ್ದೇನೆ ಅವ್ರಿಗೆ ಎಷ್ಟು ಸ್ಯಾಲ್ರಿ ಎಲ್ಲ ನಾನು ರೆಕಾರ್ಡ್ ಮೇಂಟೈನ್ ಮಾಡ್ತೇನೆ ಯಾಕೆಂದ್ರೆ ಐ ಆಮ್ ಅಕೌಂಟೇಬಲ್ ನಾಳೆ ನೀವ್ ಇನ್ನೊಂದ್ಸಲ ನಾನು ಚರ್ಚೆಗೆ ಬಂದಾಗ ಕೇಳ್ತೀರಿ ಎಷ್ಟು ಜನರಿಗೆ ಕೊಟ್ಟಿದ್ದೀರಿ ಅಂತ ಕೇಳ್ತೀರಿ ಅವಾಗ ನನ್ಗೆ ಆನ್ಸರ್ ಮಾಡ್ಬೇಕು ಜೊತೆಗೆ ಒಂದು 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 ಪ್ರತಿಭಾ ಕುಳಾಯ ಅವರು ಈ ಒಂದು ಕೆಲಸದ ವಿಚಾರವಾಗಿ ಮಾತಾಡಿದಾಗ ಒಂದು ಬಹಳಷ್ಟು ನೇರವಾಗಿ ಮಾತಾಡಿದರೆ ನೋ ಡೌಟ್ ನೇರವಾಗಿ ಮಾಧ್ಯಮ ವಿಚಾರವನ್ನು ಕೂಡ ಹೇಳಿದ್ದಾರೆ ಅಂಡ್ ನಮ್ಮ ವಾಹಿನಿ ಕಡೆಯಿಂದ ನಿಜವಾಗ್ಲೂ ಕೂಡ ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆಸ್ ಎ ಮಹಿಳೆಯಾಗಿ ನಿಜವಾಗ್ಲೂ ಕೂಡ ನಾವು ಪ್ರಶಂಸೆ ಮಾಡಲೇಬೇಕಾಗುತ್ತೆ ನೋ ಡೌಟ್ ಆ ಒಂದು ವಿಚಾರಗಳ ಜೊತೆಗೆ ಇದರಲ್ಲಿ ರಾಜಕೀಯ ಮಾಡುವಂಥದ್ದು ಯಾವುದು ಕೂಡ ಸಲ್ಲಲ್ಲ ಜೊತೆಗೆ ಅವರು ಈ ಹಿಂದೆ ಹೇಳಿದ್ರು ನಾನು ಆ ಭಾಗದ ಸಿಬ್ಬಂದಿಗಳು ನಿರುದ್ಯೋಗಿಗಳಾದರೆ ನಾನು ಕೆಲಸವನ್ನ ಕೊಡ್ತೀನಿ ಅನ್ನುವಂಥದ್ದು ಈ ಬಗ್ಗೆ ಫೋನ್ ಕಾಲ್ ಅಲ್ಲೂ ಕೂಡ ಮಾತಾಡಿದ್ದಾರೆ ಅವರು ಸಂಬಂಧಪಟ್ಟಿರುವಂತಹ ಯಾರವರು ಮಿಥುನ್ ಅಂತ ಹೇಳುವಂತ ಕೆಲವಷ್ಟು ಜನರಿಗೆ ಯಾರಿಗೆ ಅಗತ್ಯ ಇದೆ ಕೆಲಸ ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ದಾರೆ ಓಕೆ ಆ ಒಂದು ಆಡಿಯೋ ರೆಕಾರ್ಡ್ ಕೂಡ ಸ್ವಲ್ಪ ಆ ಒಂದು ಆಡಿಯೋ ಅನ್ನ ಪ್ಲೇ ಮಾಡಿ ದಯಮಾಡಿ ಎಸ್ ಹಲೋ ಮಿಥುನ್ ವಾಟ್ಸಾಪ್ ಒಂದು ಗಂಟೆ ರಾತ್ರಿ ಕೈತಲ್ ಬತ್ತದ ಕೋಡೆ ರಾತ್ರಿ ಬತ್ತದ ಪಾತಿರ್ದ ಈ 35 ಜನ ಜಮಣರಿಗೆ ಬೇಲೆ ಬೋರ್ಡ್ ಉಂಡು ಒಂದು ಪಂಡದ ಇಲ್ಲಿ ಕಾಣ ಯಾನ ನಿಕ್ಲಿಗೂ ಫೋನ್ ಮಂತ್ರಿ ಎಲ್ಲ ಕಾಣ 10 ಗಂಟೆಗೆ
बेले कड़े पंते ಆನಿಲ ಬಂತು ಗೋಡೆ ಮೂಲು ವಿಜಯೋತ್ಸವ ಆಯಿ ಕೂಡಲೇ ಒಂದು ಗಂಟೆ ರಾತ್ರಿ ಯಾನ ನಿಕಲ ಟೋಲ್ ದಡೆ ಮತ್ತದು ಜವಣ ಇಡ ಮತ್ತ ಪಾತಿ ನಾಟೆ ಅದು ಏನು ಒನಸ್ಕೊಂಡಪ್ಪಿ ನಾಯಿ ಅಂತ ಲುಪ್ಪಡಿ ಆಂಡ ಇಂತ ಸುಳ್ಳು ಪಾತ್ರ ಬಲ್ಲಿ ಅತ ಸುಳ್ಳು ಪಾತ್ರ ಸಿದು ಆ ಟೋಲ್ ಪ್ಲಾಜಾದಲ್ಲಿ ಕೆಲಸ ಮಾಡ್ತಾ ಇರುವಂತಹ ನಿರುದ್ಯೋಗಿಗಳು ಯಾರಾಗಿದೆ ಅವರಿಗೆ ಕೆಲಸವನ್ನು ತೆಗೆಸಿಕೊಡ್ತೀನಿ ಅನ್ನುವಂಥದ್ದು ಪ್ರತಿಭಾ ಕುಳ ಅವರು ಮಾತಾಡಿರುವಂತಹ ಆಡಿಯೋ ಆ ಭಾಗದ ಪ್ರಮುಖರ ಜೊತೆಯಲ್ಲಿ ಮಾತಾಡಿದ ಆಡಿಯೋನ ನೋಡ್ಕೊಂಡು ಬಂದ್ರಿ. ಇವೆಲ್ಲದರ ಜೊತೆಗೆ ಇದು ಚರ್ಚೆ ಆಗ್ತಾ ಇರುವಂತಹ ಒಂದ್ ಕಡೆ ಟೋಲ್ ಪ್ಲಾಜಾ ಅಲ್ಲಿಗೆ ಮುಗಿಯಿತು ಸುರತ್ಕಲ್ ಅಂತ ಬಂದಾಗ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಹೆಜಮಾಡಿಯ ಚರ್ಚೆ ಆಗ್ತಾ ಇದೆ. ಹೆಜಮಾಡಿಯಲ್ಲಿ ನವಯುಗ ಆಡಳಿತದಲ್ಲಿರುವಂತಹ ಹೆಜಮಾಡಿ ಟೋಲ್ ಪ್ಲಾಜಾ ಏನಿದೆ ಅಲ್ಲಿ ಈ ಒಂದು ದುಪ್ಪಟ್ಟಾಗಿರುವಂತಹ ದರವನ್ನ ನಾವುಗಳು ಸದ್ಯಕ್ಕೆ ತೆಗೆದುಕೊಳ್ಳುವಂತದ್ದು ಸ್ವಲ್ಪ ಕಷ್ಟ ಅನ್ನುವಂಥದ್ದು ಹಿಂದೆಟು ಆಗ್ತಾ ಇದ್ದಾರೆ. ಇದು ಕೂಡ ಒಳ್ಳೆಯ ಬೆಳವಣಿಗೆ ಗೊತ್ತಿಲ್ಲ. ವಾಟ್ ನೆಕ್ಸ್ಟ್ ಯಾವ ರೀತಿಯ ಒಂದು ಬೆಳವಣಿಗೆ ಮುಂದಕ್ಕಾಗುತ್ತೆ ಅನ್ನುವಂಥದ್ದು ಇವೆಲ್ಲದರ ಜೊತೆಗೆ ಲಾಸ್ಟ್ ರಿಯಾಕ್ಷನ್ ಸರ್ ಆಸಿಫ್ ಆಪತ್ ಬಂದು ಅವರು. ಎಸ್ ಸರ್ ಏನ್ ಹೇಳ್ತಾರೆ ನಾನು ಮೊದಲಿಗೆ ಪ್ರತಿಭಕ್ಕನ ಅವರಿಗೆ ಆ ದಿಟ್ಟ ಮಹಿಳೆಯನ್ನು ಅಬ್ಬಕ್ಕ ಅಂತ ಕರೀತಾರೆ ಇದಕ್ಕೆ ಒಂದು ಇವತ್ತು ಸಾಕ್ಷಿ ಆದ್ರು. ನಿಮ್ ಬಗ್ಗೆ ಬಹಳ ಗೌರವ ಅಂತ ನನಗೆ. ಏನು ನೀವು ಏನೇ ಹೇಳಿದ್ರಿ ಅದು ಅವರಿಗೆ ಖಂಡಿತವಾಗಿಯೂ ಅದು ಮುಜುಗರ ತರುವಂತದ್ದು ಮಾತಾಗಿತ್ತೆ. ಅದು ನಾವು ಹೇಳೋದು ಬೇಡ. ಯಾರಿಗೆ ಮುಜುಗರ ತರುತ್ತೆ ಅದು ಖಂಡಿತವಾಗಿ ಅಲ್ಲಿ ಮುಟ್ಟಿದೆ. ನೀವು ಏನು ಇವತ್ತು ಆ ಒಂದು ಹುಡುಗರು ನಿನ್ನೆ ರಾತ್ರಿ ನನಗೆ ಹೇಳಿದ್ರು ಅಣ್ಣ ಎಂಕ್ಲಿಗೆ ಬೇಲೆಜ್ಜಿ ಅಂತ ಹೇಳಿ ನನ್ನ ಹತ್ರ ಹೇಳಿದಂಥದ್ದು. ಆ ಮಿಥುನ್ ನಾನು ಅವಾಗ ಹೇಳಿದೆ ಆ ಭಗವಂತ ಆ ದೇವರ ನಿಕ್ಲಿ ಒಂದು ನುಪ್ಪದರು ಸ್ವಲ್ಪ ದೀತೆ ಖಂಡಿತವಾದ ಅಲ್ಪ ತಿಕ್ಕೊಂಡು ನಿಕ್ಲಿ ನೆತ್ತನೆ ನಂಬುದು ಇತ್ತಿನಗಳತ್ತೆ ಒಂದು ಒಂದೇನು ನಂಬುದು ನಿಕ್ಲುಲ್ಲರ ನಿಕ್ಲಿನ ಭವಿಷ್ಯ ಮಲ್ಲೊಂಡೊಂದು. ನಾನು ನಿನ್ನೆ ರಾತ್ರಿ ನಾನೇನು ಅಲ್ಲಿ ಆ ಒಂದು ಸಂಭ್ರಮ ಆಗಿ ಹೋಗುವಾಗ ಅವರಿಗೆ ಮಾತು ಕೊಟ್ಟದ್ದು ಇವತ್ತು ಆ ಒಂದು ಮಾತಿಗೆ ಸಾಕ್ಷಿಯಾಗಿ ನಾನು ಕೂಡ ಒಟ್ಟಿಗೆ ಇದ್ದು ಆ ಒಂದು ಈ ಒಂದು ಮಹಾತಾಯಿ ಏನು ಅವರಿಗೆ ಕೆಲಸ ಕೊಡ್ತೇನೆ ಅಂತ ಹೇಳುವಂಥದ್ದು ಆ ಮಿಥುನ್ ರವರೇ ನೋಡಿ ನೋಡಿ ಇಂತಹ ಒಂದು ಒಂದು ಮಾತಿಗೆ ನೀವು ಬೆಲೆ ಕೊಟ್ಟು ನಿಮ್ಮ ಆ ಒಂದು ವಿದ್ಯಾರ್ಹತೆಗೆ ತಕ್ಕದಾದಂತಹ ಕೆಲಸವನ್ನು ಇವರು ಖಂಡಿತವಾಗಿ ಕೊಡಿಸ್ತಾರೆ. ಅದು ಕೂಡ ನೀವು ಯೋಚನೆ ಮಾಡಿದ್ದು ನಾವು ಏನು ಯೋಚನೆ ಮಾಡ್ತೇವೆ ಅದು ಯಾವುದೂ ನಡೆಯಲ್ಲ. ನಾವು ಏನು ಯೋಚನೆ ಮಾಡ್ಲಿಕ್ಕೆ ಉಂಟು ಅದು ಮುಂದೆ ನಡೀತಾ ಹೋಗುತ್ತೆ. ಖಂಡಿತವಾಗಿ ನಿಮಗೆ ಭವಿಷ್ಯ ಉಂಟು. ನೀವೇನು ಟೋಲ್ ಗೇಟ್ ಅನ್ನ ನಂಬಿ ನಿಮ್ಮ ಕುಟುಂಬ ನಿಮ್ಮ ತಾಯಿ ನಿಮ್ಮ ಮಕ್ಕಳು ನಿಮ್ಮ ಸಂಬಂಧಿಕರಿಲ್ಲ ನಿಮ್ಮನ್ನ ನಂಬಿದ್ದಾರೆ. ನೀವು ನಂಬಿದಂತ ಭಗವಂತನ ನಂಬಿ ಖಂಡಿತವಾಗಿ ನೀವು ಯಶಸ್ಸಾಗ್ತೀರ. ಅದರೊಟ್ಟಿಗೆ ತುಳುನಾಡಿನ ಪ್ರತಿಯೊಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಯಾರು ಏನೇ ಅಲ್ಲಿ ಸರ್ ನಮ್ಗೆ ಅದನ್ನು ನಾನು ಅದನ್ನೆಲ್ಲ ಕಿವಿ ಕೊಡ್ಲಿಕ್ಕೆ ಹೋಗಲ್ಲ. ನೀವು ಇವಾಗ ಏನೋ ಫೋನಲ್ಲಿ ಅವರೊಬ್ರು ಮಾತಾಡಿದ್ರು ಅಂತ ಹೇಳಿ ಇಂತಹ ನೂರಾರು ಜನ ನಮಗೆ ಅಭಿನಂದಿಸ್ತಾ ಇದ್ದಾರೆ. ನಾವು ಅವರ ಪರವಾಗಿ ನಿಲ್ತೇವೆ. ಈಗಾಗಲೇ ಮತ್ತೊಂದು ಹೇಳ್ತಾ ಇದ್ದೇನೆ ಸರ್, ಆ ಒಂದು ಹೋರಾಟ ಇವತ್ತು ಅವರು ಮಾತಾಡಿದ್ದಕ್ಕೆ ನಾನು ಈ ಸಂದರ್ಭದಲ್ಲಿ ತಿಳಿಸ್ಪಡ್ತೇನೆ. ನಾನು ಹೋರಾಟ ಮಾಡಲಿಕ್ಕೆ ಖಂಡಿತವಾಗಿ ಇನ್ನೂ ಕೂಡ ಧೈರ್ಯವಂತನಾಗಿದ್ದೇನೆ, ಅಷ್ಟೇ ಸದೃಢವಂತನಾಗಿದ್ದೇನೆ, ಅಷ್ಟೇ ನನಗೆ ಆ ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು ಖಂಡಿತವಾಗಿ ಗೊತ್ತಿದೆ. ಮುಂದೆ ಉಡುಪಿ ಜಿಲ್ಲೆಯಲ್ಲಿ ಆ ಯಜಮಾಡಿ ಟೋಲ್ ಗೇಟ್ ಅಲ್ಲಿ ಏನಾದರೂ 100 ರೂಪಾಯಿ ಹಾಗೇನೆ ದುಪ್ಪಟ್ಟು ಹಣ ಪಡೆಯುವುದು ಇವರು ಖಚಿತ ಮಾಡಿದ್ರೆ ಈ ಆಪತ್ ಬಾಂಧವ ಆಸಿಫ್ರ ಹೋರಾಟ ಮುಂದುವರಿಯುತ್ತದೆ. ಅದು ಯಾರ ಒಟ್ಟಿಗೆ ಇನ್ನೊಂದ್ರ ಒಟ್ಟಿಗೆ ಅಂತ ನಾನು ಹೇಳೋಲ್ಲ. ಹೋರಾಟ ಮಾಡ್ಲಿಕ್ಕೆ ಪ್ರತಿಯೊಬ್ಬರಿಗೂ ಈ ದೇಶ ಅವಕಾಶವನ್ನು ಕೊಡ್ತದೆ, ಇಲ್ಲಿನ ಸಂವಿಧಾನ ಅವಕಾಶ ಕೊಡ್ತದೆ. ಅದು ಹೋರಾಟ ಸಮಿತಿಯೊಂದಿಗೆ ಮಾಡಬೇಕು ಅನ್ನುವಂಥದ್ದಿಲ್ಲ. ಆದ್ರೆ ಇಲ್ಲಿ ಮಾನವೀಯ ನೆಲೆಯಲ್ಲಿ ಒಟ್ಟಿಗೆ ಹೋಗ್ಬೋದು. ಅದು ಬಿಟ್ಟು ನೀವು ಈ ರೀತಿಯ ದ್ವಂದ್ವ ನಿಲುವನ್ನ ಮಾಡಿದ್ರೆ ನಿಮ್ಮೊಟ್ಟಿಗೆ ಬರಬೇಕಂತ ಏನಿಲ್ಲ. ನಾನೇನು 14 ದಿವಸದ್ದು ಹೋರಾಟ ಮಾಡಿದ್ದೇನೆ, ಅದಕ್ಕಿಂತ ಜಾಸ್ತಿ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಹೋರಾಟವನ್ನು ಅಲ್ಲಿ ಮಾಡ್ತೇನೆ. ಅದು ಒಂದು ಭಾಗದಲ್ಲಿ ನೀವಾದ್ರೆ, ಒಂದು ಭಾಗದಲ್ಲಿ ನಾವು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಾನು ಮಾಡುವುದು ನನ್ನ ಮನೆಗಲ್ಲ, ನನ್ನ ಮನೆಯ ನನ್ನ ಮಕ್ಕಳಿಗೆ ಸಾಕ್ಲಿಕ್ಕಲ್ಲ,
ಅಲ್ಲಿ ನಡೆಯುವಂತ ಅನ್ಯಾಯಕ್ಕೆ ಸರ್ ನೀವೆಲ್ಲರೂ ಕೈ ಜೋಡಿಸಿ ಅಂತ ಹೇಳಿ ಅದು ನಾನು ನಿಮಗೆ ಒಪ್ಪುತ್ತೇನೆ. ನೀವು ಬನ್ನಿ ನಮ್ಮೊಂದಿಗೆ ನಾವು ಒಟ್ಟಿಗೆ ಮಾಡೋಣ ಅಂತ ಹೇಳಿ ಇದಕ್ಕೆ ನಾನು ನಿಮಗೆ ಶ್ಲಾಘಿಸ್ತೇನೆ. ಅದು ಬಿಟ್ಟು ನಿಮ್ಮ ಈ ರೀತಿಯ ದ್ವಂದ್ವ ನಿಲುವಿಗೆ ನಾನು ಒಪ್ಪಲ್ಲ. ನೋಡಿ ಇಂತಹ ಒಂದು ಒಂದು ಮಹಿಳೆಯರು ನಿಮ್ಮೊಂದಿಗೆ ಇದ್ದಾರೆ, ಬಹಳಷ್ಟು ತಾಳ್ಮೆ ಇದೆ, ಬಹಳಷ್ಟು ಹೋರಾಟದ ಅನುಭವಗಳಿದೆ. ಈ ಮುಂದೆ ಪ್ರತಿಪಕ್ಷ ನಿಮ್ಮ ಭವಿಷ್ಯ ಇನ್ನೂ ಕೂಡ ಉಜ್ವಲವಾಗ್ಲಿ, ನಿಮಗೇನೋ ಆ ಒಂದು ಭಗವಂತ ಆರೋಗ್ಯ ಆಯುಷವನ್ನು ಕರುಣಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆ ಹೋರಾಟ ಸಮಿತಿಯಲ್ಲಿ ಯಾರೆಲ್ಲ ಹೋರಾಟವನ್ನು ಮಾಡಿದ್ದೀರಾ, 35 ದಿವಸಗಳು ಆ ಹೋರಾಟವನ್ನು ಮಾಡ್ಲಿಕ್ಕೆ ಯಾರೆಲ್ಲ ನಿಮಗೆ ಸಹಕರಿಸಿದ್ರಾ, ಅವರಿಗೆಲ್ರಿಗೂ, ಯಾಕಂತ ಹೇಳಿದ್ರೆ ನಾವು ಒಂದಷ್ಟು ಪುಣ್ಯ ಕೆಲಸವನ್ನ ಮಾಡ್ತಾ ಇದ್ದೇವೆ, ಆ ಭಗವಂತ ಸ್ವೀಕರಿಸಲಿ. ನಮ್ಮ ನಾನು ಮಾಡುವಂತ ಕೆಲಸ ನಿರ್ಗತಿಕರ, ನಿರಾಶ್ರಿತರ, ಅನಾಥ ರಸ್ತೆ ಬದಿಯಲ್ಲಿರುವಂತಹ ಜನರ ಸೇವೆ, ಅದೇ ಮಾಡ್ಲಿಕ್ಕೆ ನನಗೆ ಇಷ್ಟ. ಆದ್ರೆ ನಾನು ಹೋರಾಟ ಮಾಡ್ಲಿಕ್ಕೆ ಇಚ್ಛೆ ಪಡುವನಲ್ಲ. ಆದ್ರೆ ನಾನು ಆ ಹೋರಾಟ ಮಾಡಿದ ಯಾಕೆ, ನಾನು ನನ್ನ ಅಹಂಕಾರದಿಂದ ಅಲ್ಲ, ಅಲ್ಲಿ ನಡುವಂತಹ ಅನ್ಯಾಯಕ್ಕೋಸ್ಕರ. ತುಳುನಾಡಿನ ಪ್ರತಿಯೊಬ್ಬರು ಕೂಡ ಅಲ್ಲಿ ಕಣ್ಣೀರಿಡ್ತಾ ಇದ್ರು. ಇದನ್ನು ನೋಡದೆ ನಾನು ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನುವಂಥದ್ದು ಬಿಟ್ಟು ಬೇರೆ ಯಾವ ಮಾತಿಗೂ ಅಲ್ಲಿ ಕೂತದ್ದಲ್ಲ. ಮತ್ತೆ ಒಂದು ವಿಚಾರ ಮತ್ತೊಮ್ಮೆ ಹೇಳ್ತಾ ಇದ್ದಾನೆ, ತುಳುನಾಡಿನ ಜನರಲ್ಲಿ ಹೋರಾಟ ಅನ್ನುವಂಥದ್ದೇ ಇದು ಇರ್ಲಿಲ್ಲ, ಅಂದ್ರೆ ಅದರ ಬಗ್ಗೆ ಕ್ಯಾರೇ ಇರ್ಲಿಲ್ಲ, ಅಂದ್ರೆ ಸುಟ್ಕೇಸು ಅದು ಇದು ಅಂತ ನಾನು ಏನ್ ಹೇಳಿದೆ. ಅವತ್ತು ನಾವು ಮಾಡಿದಂತ 14 ದಿವಸದ ಹೋರಾಟ, ಅದೊಂದು ಹೋರಾಟದಿಂದ ಇನ್ನೂ ಕೂಡ ಹೋರಾಟದಲ್ಲಿ ಸಾಧ್ಯವಿದೆ ಅನ್ನುವಂಥದ್ದು ತಂದಿದ್ದೇವೆ ಅನ್ನುವಂಥದ್ದು ನಮ್ಗೆ ಸಾಧ್ಯ ಇದೆ. ಅದೇ ನಾನು ಗೆಲುವು ತಂದಿದ್ದೇನೆ ಅಂತದ್ದು ಎಲ್ಲೂ ಇರಲಿಲ್ಲ. ಆ ಗೆಲುವಿಗೆ ನೀವೆಲ್ಲರೂ ಕಾರಣರು, ನೀವೆಲ್ಲ. ನಾನು ಇವತ್ತು ಧನ್ಯವಾದ ಹೇಳುವಾಗಲೂ ಹೇಳಿದ್ದೇನೆ, ಶೇಖ್ ರಜ್ಮಾಡಿ ಅವರ ಹೆಸರು ಹೇಳಿದ್ದೀನಿ, ವಿನಯ್ ಕುಮಾರ್ ಸೊರಕೆ ಅವರಾಗಿರ್ಲಿ, ದೇವಿ ಪ್ರಸಾದ್ ಶೆಟ್ಟಿ ಅವರಾಗಿರ್ಲಿ, ಗುಲಾಂ ಹುಸೇನ್ ರವ್ರು ನಮ್ಮ ಜಿಲ್ಲೆ ಅವರು, ಉಡುಪಿಯ ಬಗ್ಗೆ ನಾನು ಹೇಳ್ಬೇಕಾಗತ್ತೆ. ಅದರೊಟ್ಟಿಗೆ ಪ್ರತಿಪಕ್ಷದಂತವ್ರದ್ದು ಬೇರೆ ಬೇರೆ ರೀತಿಯ ಇಲ್ಲಿನ ಈ ಸಮಾನ ಮನಸ್ಕ ಏನಿದ್ದೀರಾ, ನಿಮ್ಮೆಲ್ಲರ ಹೆಸರನ್ನ ಹೇಳಿದ್ದೀನಿ. ಅದು ಬಿಟ್ಟು ನಾನು ಒಬ್ಬನೇ ಮಾಡಿದ್ದೇನೆ, ನನ್ನಿಂದ ಆಯ್ತು ಅನ್ನೋಂಥದ್ದು ಅಹಂಕಾರ ಆಗುತ್ತೆ. ಸರ್, ಕೊನೆಯದಾಗಿ ನಾನು ಹೇಳಬೇಕು, ಈ ನಾಡಿನ ಸಮಸ್ತ ಜನರು ನೀವೆಲ್ಲರೂ ಈ ನಾಡಿನ ಪ್ರಜೆ ಅಂತ ಹೇಳಿ ನನ್ನನ್ನ ಸ್ವೀಕರಿಸಿ ನನ್ನ ಹೋರಾಟಕ್ಕೆ ನೀವು ಬೆಂಬಲ ನೀಡಿದ ಮತ್ತೊಮ್ಮೆ ಎಲ್ರಿಗೂ ವಂದಿಸ್ತಾ ಇದ್ದೇನೆ. ನಮಸ್ಕಾರ. ಇವಾಗ ಎಲ್ಲರಿಗೂ ಗೊತ್ತಿದ್ದಾಗೆ ಇದೊಂದು ಇಲ್ಲೀಗಲ್ ಟೋಲ್ ಆಗಿತ್ತು. ಟೋಲ್ ಹಾಕುದಕ್ಕೆ ಯಾರ್ದು ಅಭ್ಯಂತರ ಇಲ್ಲ, ಇದೊಂದು ಇಲ್ಲೀಗಲ್ ಟೋಲ್ ಆಗಿತ್ತು. ಇಲ್ಲೀಗಲ್ ಟೋಲ್ ಅನ್ನು ತೆಗೆದಿದ್ದೇವೆ. ಇಲ್ಲೀಗಲ್ ಟೋಲ್ ಅಂತ ಹೇಳಿದ ಕೂಡಲೇ ಅದು ಅಲ್ಲಿ ಮರ್ಜಾಗಿ ಮತ್ತೆ ಅಲ್ಲಿ ದುಡ್ಡು ಜಾಸ್ತಿ ದುಪ್ಪಟ ಮಾಡುವಂತದ್ದು ವಿಚಾರವೇ ಇಲ್ಲ ಇಲ್ಲಿ. ಹಾಗಿರುವಾಗ ಖಂಡಿತವಾಗಿ ಇವಾಗ ನಳಿನ್ ಕುಮಾರ್ ಕಟೀಲ್ ಎಷ್ಟೋ ದಿನದ ಹಿಂದೆ ನರೇಂದ್ರ ಮೋದಿ ಹಾಗೆ ಗಡ್ಕರಿ ಅವರಿಗೆ ಧನ್ಯವಾದವನ್ನು ಹೇಳಿದ್ರು. ಆದ್ರೆ ಟೋಲ್ ತೆಗಿಲಿಕ್ಕೆ ಇಷ್ಟು ದಿನ ಟೈಮ್ ತೆಕ್ಕೊಂಡ್ರು. ಈಗ ಮತ್ತೆ ಅವ್ರು ಯಾಕೆ ಇಷ್ಟು ದಿನ ಟೈಮ್ ತಕೊಂಡ್ರು ನಿತಿನ್? ಇಟ್ಸ್ ವೆರಿ ಸಿಂಪಲ್. ಆಗಲೇ ತಕೊಂಡ್ರೆ ಹೋರಾಟ ಸಮಿತಿ ಅವರಿಗೆ ಒಂದು ಕ್ರೆಡಿಟ್ ಬರ್ತದೆ. ಸೊ ಇನ್ನು ಸ್ವಲ್ಪ ಅವರನ್ನು ಯುನೋ ಟಾರ್ಚರ್ ಕೊಟ್ಟು ಕೊಟ್ಟು ಮಾಡಿದ್ರೆ ಅದು ಅಲ್ಲಿಗೆ ಜನರು ಅದನ್ನ ಮರ್ತು ಹೋಗ್ತಾರಂತ ಅನ್ಕೊಂಡಿದ್ದಾರೆ. ಬಟ್ ಅವ್ರು ಎಷ್ಟು ಹೋರಾಟಗಾರರನ್ನು ದಬಾಯಿಸ್ಲಿಕ್ಕೆ ನೋಡ್ತಾರೆ ಅಷ್ಟು ಅವರು ಜನರನ್ನು ವಿರೋಧವಾಗಿ ಕಟ್ಟಿಸ್ಕೊಳ್ತಾರೆ, ಇದು ಗ್ಯಾರಂಟಿ. ಇನ್ನು ಮುಂದೆ ಇನ್ನೊಂದು ಅವಕಾಶ ಇದೆ ಇದೆಲ್ಲ ಸರಿ ಮಾಡ್ಲಿಕ್ಕೆ. ಈ ಹೋರಾಟ ಕತೆ ಮುಗೀತು ಇಲ್ಲಿಗೆ, ಮತ್ತೆ ಅವರು ಈ ಚಾಪ್ಟರ್ ಅನ್ನು ಅಲ್ಲಿ ಓಪನ್ ಮಾಡ್ತಾರಂತಾದ್ರೆ ಮತ್ತೆ ಹೋರಾಟಗಳು ಶುರು ಆಗುತ್ತೆ. ಮತ್ತೆ ಇಟ್ ವಿಲ್ ಬಿ ಬಿಜೆಪಿ ವರ್ಸಸ್ ತುಳುನಾಡು ಅಂತಾಗುತ್ತೆ. ಯಾಕೆಂದ್ರೆ ಟೋಲ್ ಕಟ್ಟಲಿಕ್ಕೆ ಬಿಜೆಪಿ ಅವನು ಕಟ್ಟಬೇಕು, JDS ಅವನು ಕಟ್ಟಬೇಕು, ಕಾಂಗ್ರೆಸ್ ಅವನು ಕಟ್ಟಬೇಕು, ಪ್ರತಿಯೊಬ್ಬ ಕಟ್ಕೊಂಡು ಹೋಗ್ಬೇಕು. ಇನ್ನೊಂದು ವಿಚಾರ ನಿತಿನ್, ಆ ಟೋಲ್ ಅಲ್ಲಿ ನನ್ಗೆ ಬಂದ ಮಾಹಿತಿ ಪ್ರಕಾರ ಕ್ಯಾಶ್ ಕೊಟ್ಟು ಹೋದ್ರೆ 200 ರುಪೀಸ್ ಅಂತೆ. ಒಂದು ಸಣ್ಣ ಒಂದು ಮಧ್ಯಮ ವರ್ಗದ ಒಂದು ಫ್ಯಾಮಿಲಿ ಇದ್ದವನು, ಅವನು ಯೂಶ್ವಲಿ ಏನ್ ಮಾಡ್ತಾನೆ, ಫಾಸ್ಟ್ ಆಗಲ್ಲ, ಗೊತ್ತಿರುದಿಲ್ಲ ಅವನಿಗೆ, ಅಷ್ಟೆಲ್ಲ ನಾಲೆಜ್ ಇಲ್ಲ, ಅವನು ಬರೀ ಸಿಟಿ ಒಳಗೆ ತಿರುಗ್ತಾನೆ ಒಂದ್ ಸಣ್ಣ ಕಾರ್ ಇಟ್ಕೊಂಡು. ಅವ್ನು ಫಾಸ್ಟ್ ಆಗಿ ಇಟ್ಕೊಳ್ಳೋದಿಲ್ಲ, ಕ್ಯಾಶ್ ಕೊಟ್ಟು ಹೋಗ್ಬೇಕಾದ್ರೆ 200 ರೂಪಾಯಿ. ಸೊ ಈ ಹೋರಾಟ ಮತ್ತೆ ಮತ್ತೆ ನಾವು ಖಂಡಿತವಾಗಿ ಜೋರಾಗಿ ಮಾಡ್ತೇವೆ. ಮತ್ತೆ ಈ ಸಂದರ್ಭದಲ್ಲಿ ತುಳುನಾಡಿನ ಜನತೆಗೆ, ಹೋರಾಟ ಸಮಿತಿಗೆ, ಆಸಿಫ್ ಅವರಿಗೆ, ಆಸಿಫ್ ಅವರಂತ ಎಷ್ಟೋ ಜನರ ಲೈಕ್ ರೇವತಿ ಅವರಿಗೆ, ಎಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಮತ್ತೆ ಈ ಹೋರಾಟ ಪರ್ಸನಲಿ ನನಗೆ ಒಂದು ಗಟ್ಟಿತನ ಕೊಟ್ಟಿತ್ತು, ಜನರ ಬೆಂಬಲ ನೀಡಿತ್ತು, ಜನರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ನಾನು ಒಂದು ಮಹಿಳೆಯಾಗಿ ನನ್ನನ್ನು ಎಷ್ಟು ಕುಗ್ಗಿಸ್ಲಿಕ್ಕೆ ನೋಡಿದ್ರು ಅಷ್ಟು ಜನರ ಪ್ರೀತಿ ಮತ್ತೆ ಸಪೋರ್ಟ್ ಇಂದಾಗಿ ನಾನು ಮತ್ತಷ್ಟು ಗಟ್ಟಿಯಾದೆ. ಸೊ ಮತ್ತೊಂದ್ಸಲ ಪ್ರತಿಯೊಬ್ಬರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಿಸ್ತೇನೆ. ಮತ್ತೆ ಪಾರ್ಟ್ 2 ಈಗ ಹೇಳ್ತಾರಲ್ಲ, ಕಾಂತಾರ 1 ಕಾಂತಾರ 2 ಅಂತೆಲ್ಲ ಹೇಳ್ತಾರಲ್ಲ, ಸೊ ಲೈಕ್ ದಾಟ್ ಓನ್ಲಿ, ಟೋಲ್ 1 ಟೋಲ್ 2 ಆಗುದಿಲ್ಲ ಆಗುದಿಲ್ಲ ಆಗಿದ್ದು ಆಗಿತ್ತು ಅಂತ ಆದ್ರೆ ಖಂಡಿತವಾಗಿ ಅಗೇನ್ ಬಿಜೆಪಿ ವಿಲ್ ಹ್ಯಾವ್ ಟು ಪೇ ಫಾರ್. ಓಕೆ ಮೇಡಮ್, ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದು ವಿವಾದಿತವಾಗಿರುವಂತಹ ಜೊತೆಗೆ ಅಕ್ರಮವಾಗಿರುವಂತಹ ಸುರತ್ಕಲ್ ಟೋಲ್ ಗೇಟ್ ಏನಿದೆ ಅದು ರದ್ದಾಗಿರುವಂತದ್ದು, ಅದು ಇವತ್ತಿನ ದಿನ ಅಧಿಕೃತವಾಗಿ ರದ್ದಾಗಿದೆ. ತದನಂತರ ಇನ್ನಷ್ಟು ಮಾತುಕತೆಗಳು ಇವೆ, ಯಾವ ರೀತಿ ಅಂತಂದ್ರೆ ಹೆಜಮಾಡಿಗೆ ವಿಲೀನವಾಗುತ್ತೆ, ಯಾಕಂದ್ರೆ ದುಪ್ಪಟ್ಟು ದರವನ್ನ ಅಲ್ಲಿ ಶುಲ್ಕವನ್ನ ತೆಗೆದುಕೊಳ್ಳಲಾಗುತ್ತೆ,
ಇಲ್ಲಿ 60 ಅಲ್ಲಿ 40 ರೂಪಾಯಿ 100 ರೂಪಾಯಿಗಳು ಆದರೆ ಸದ್ಯಕ್ಕೆ ಬಂದಿರುವಂತ ಮಾಹಿತಿಗಳ ಪ್ರಕಾರ ನವಯುಗ ಆಡಳಿತದಲ್ಲಿರುವಂತ ಹೆಜಮಾಡಿಯ ಟೋಲ್ ಗೇಟ್ ನಲ್ಲಿ ಈ ದುಪ್ಪಟ್ಟು ದರವನ್ನ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ನವಯುಗ ಈ ವಿಚಾರದಲ್ಲಿ ಹಿಂದೆಟ್ಟು ಹಾಕ್ತಾ ಇರುವಂತದ್ದು ಒಳ್ಳೆಯ ವಿಚಾರ ಇನ್ನು ನಾಳೆಯ ದಿನ ಇದಕ್ಕೆ ಮಹತ್ವದ ತೀರ್ಮಾನ ಬರುತ್ತೆ ಅನ್ನುವಂತದ್ದು ಕೂಡ ಕರಾವಳಿ ಜಿಲ್ಲೆಯ ಜನರು ಕಾಯ್ತಾ ಇದ್ದಾರೆ ಇವೆಲ್ಲದರ ಜೊತೆಗೆ ಇದು ಒಬ್ಬರ ಹೋರಾಟ ಅಲ್ಲ ಇದು ಒಂದು ತಂಡದ ಹೋರಾಟ ಅಲ್ಲ ಇದು ನಮ್ಮ ತುಳುನಾಡಿನ ಜನರ ಸ್ವಾಭಿಮಾನದ ಹೋರಾಟ ಹಾಗಾಗಿ ಪ್ರತಿಯೊಬ್ಬರ ಹೋರಾಟದಿಂದ ತುಳುನಾಡಿನ ಜನರ ಸ್ವಾಭಿಮಾನದ ಹೋರಾಟದಿಂದ ಈ ಒಂದು ಗೆಲುವು ಸಿಕ್ಕಿದೆ ಹಾಗಾಗಿ ನೇರವಾಗಿ ಆಸಿಫ್ ಅವರು ಕೂಡ ಹೇಳಿದ್ದಾರೆ ತುಳುನಾಡಿನ ದೈವ ದೇವರುಗಳು ಜೊತೆಗೆ ಅಲ್ಲವನ ಕೃಪೆಯಿಂದ ಈ ಒಂದು ಹೋರಾಟ ಬಂದಿರುವಂತದ್ದು ಅದೇ ರೀತಿ ಹೋರಾಟ ಸಮಿತಿ ಕೂಡ ಹೇಳ್ತಾ ಇದೆ ಇದು ಪ್ರತಿಯೊಬ್ಬ ತುಳುನಾಡಿನ ಜನರಿಂದ ಹೋರಾಟಕ್ಕೆ ಜಯ ಸಿಕ್ಕಿರುವಂತದ್ದು ಇದೆಲ್ಲ ಹೋರಾಟ ಒಟ್ಟಿನಲ್ಲಿ ಕರಾವಳಿ ಭಾಗ ತುಳುನಾಡಿನಲ್ಲಿ ಇಂತಹ ಒಂದು ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿ ಗೆದ್ದದ್ದು ಬಹಳಷ್ಟು ಕಡಿಮೆ ಬಹಳಷ್ಟು ಕಡಿಮೆ ಅಂತಹ ಒಂದು ಗೆಲುವುಗಳಲ್ಲಿ ಈ ಒಂದು ಗೆಲುವು ಏನಿದೆ ಒಂದು ಐತಿಹಾಸಿಕವಾಗಿ ನಿಲ್ಲುತ್ತೆ ಜೊತೆಗೆ ಮುಂದಿನ ಪೀಳಿಗೆಗೂ ಕೂಡ ಈ ಒಂದು ಗೆಲುವು ಅಭಿವೃದ್ಧಿಯ ವಿಚಾರವಾಗಿ ಅಥವಾ ನಮ್ಮ ಹಕ್ಕುಗಳ ವಿಚಾರವಾಗಿ ನಾವುಗಳು ಮಾಡಿದ್ವಿ ಅನ್ನುವಂಥದ್ದು ಇನ್ನು ಮುಂದಿನ ಪೀಳಿಗೆ ಕೂಡ ತೋರಿಸುವಂತಹ ತಿಳಿಸುವಂತಹ ಗೆಲುವಾಗಿದೆ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡ ನ್ಯೂಸ್ 24/7 ಮುಸಲ್ಮಾನರನ್ನು ಲೆಫ್ಟ್ ವರ್ಸಸ್ ರೈಟ್.